स्मृति पुराणानां आलयं करुणालयं नमामि भगवत्पादं शंकरं लोकशंकरं ीक्षणे करुणा आस्ते किमपि तद्वत्तं किमतः परमस्ति जन्म साफल्यं श्री गुरुचरणं द्वन्द्वं वन्देहं मदितदुःसहद्वन्द्वं कान्तिग्रहोपशान्तिं पांसुमयं यस्य भासितं भसितमातन्ते ಈ ಸ್ವಾತ್ಮ ನಿರೂಪಣ ಅನ್ನೋ ಗ್ರಂಥದಲ್ಲಿ ನಾವು ನಾಲ್ಕು ಶ್ಲೋಕಗಳನ್ನ ನೋಡಿದ್ವಿ. ಈ ನಾಲ್ಕನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಯುಕ್ತಿಯನ್ನು ತೋರಿಸಿದ್ದಾರೆ ಅವರು. ಈ ಆ ಶ್ಲೋಕವನ್ನು ಮತ್ತೆ ಒಂದ್ಸತಿ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಅಸ್ತಿ ಸ್ವಯಮಿತಿ ಅಸ್ಮಿನ್ ನರ್ಥೆ ಕಸ್ಯಾಸ್ತಿ ಸಂಶಯ ಪುಂಸಃ ಅತ್ರಾಪಿ ಸಂಶಯಶ್ಚೇತ್ ಸಂಶಯಿತ ಯಸ್ಸ ಏವ ಭವತಿ ಸತ್ವಂ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಅಸ್ತಿ ಸತ್ ಸ್ವಯಂ ಇತಿ ಅಸ್ಮಿನ್ ಅರ್ಥೆ ನಾನಿದ್ದೀನಿ ಅನ್ನೋ ವಿಷಯದಲ್ಲಿ ಯಾರಿಗಾದ್ರೂ ಸಂಶಯ ಇದೆಯಾ, ಯಾವನಿಗಾದ್ರೂ ಸಂಶಯ ಇದೆಯಾ ಅಂತ ಕೇಳ್ತಾರೆ. ಒಂದ್ ವೇಳೆ ಯಾರಿಗಾದ್ರೂ ಅದರಲ್ಲಿ ಸಂಶಯ ಅಲ್ಲೂ ಕೂಡ ಆ ವಿಷಯದಲ್ಲೂ ಕೂಡ ನಾನು ಇದ್ದೀನಿ ಅನ್ನೋ ವಿಷಯದಲ್ಲಿ ಕೂಡ ಯಾರಾದ್ರೂ ಸಂಶಯ ಇದ್ರೆ ಆ ಸಂಶಯ ಯಾರಿಗೋ ಬರ್ತಾನಲ್ಲ ಬರ್ತಲ್ಲ ಅವನಿದ್ದಾನಲ್ವಾ, ಖಂಡಿತ ಅವನೇ ನೀನು ಅಂತ ತಿಳ್ಕೋ ಅಂತ ಹೇಳಿದ್ರು. ಎಲ್ಲರಿಗೂ ಖಂಡಿತ ನಮ್ಗೆ ನಾವ್ ಇದ್ದೀವಿ ಅಂತ ಒಂದ್ ಖಂಡಿತ ಗೊತ್ತೇ ಇದೆ ನಮ್ಗೆ. ಅಕಸ್ಮಾತ್ ಕತ್ಲೆ ಲೈಟ್ ಔಟ್ ಹೋಯ್ತು, ಎಷ್ಟೋ ಜನ ಕೂತಿರೋ ಸಮಯದಲ್ಲಿ ಲೈಟ್ ಔಟ್ ಹೋಯ್ತು, ಅವರಿದ್ದಾರಾ ಇನ್ನೊಬ್ರು ಇದ್ದಾರಾ ಅನ್ನೋ ವಿಷಯದಲ್ಲಿ ನಮ್ಗೆ ಸಂಶಯ ಬರ್ಬೋದು. ಆದ್ರೆ ನಾವಿದ್ದೀವಾ ಇಲ್ವಾ ಅಂತ ನಮ್ಗೆ ಸಂಶಯ ಬರೋದೇ ಇಲ್ಲ. ಆಮೇಲೆ ಯಾವಾಗ್ಲೂ ಕೂಡ ನಮ್ಗೆ ನಾವಿದ್ದೀವಿ ಅನ್ನೋ ವಿಷಯದಲ್ಲಿ ಸಂಶಯ ಇರೋದೇ ಇಲ್ಲ. ಇದು ನಿದ್ದೆ ಮಾಡುವ ಸಮಯದಲ್ಲಿ ಮಾತ್ರ ನಮ್ಗೆ ನಮ್ಮ ಮೇಲೆ ಒಂದು ನಿಗಾ ಇರೋದಿಲ್ಲ, ನಮ್ಗೆ ನಾವ್ ಯಾರು ಅಂತ ಆ ವಿಷಯದಲ್ಲಿ ಗೊತ್ತಿರಲ್ಲ. ಆದ್ರೆ ಜಾಗೃತ ಮತ್ತು ಸ್ವಪ್ನ ಇದ್ದ ಸಮಯದಲ್ಲಿ ಎಲ್ಲಾ ಸಮಯದಲ್ಲೂ ಕೂಡ ನಮ್ಗೆ ನಾವಿದ್ದೀವಿ ಅನ್ನೋ ಸಮಯ ವಿಷಯದಲ್ಲಿ ನಮ್ಗೆ ಸಂಶಯವೇ ಇಲ್ಲ. ಆತರ ಇರುವಾಗ ಯಾರಿಗಾದ್ರೂ ಆ ಸಂಶಯ ಬರಕ್ ಸಾಧ್ಯವೇ ಇಲ್ಲ. ಇವ್ರು ಏನ್ ಹೇಳಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದನ್ನಿಟ್ಕೊಂಡು ಎಲ್ಲರಿಗೂ ನಾನು ಇದ್ದೀನಿ ಅಂತ ಒಂದು ಖಾತ್ರಿ ಇದೆಯಲ್ಲ ಎಲ್ಲರಿಗೂ ಕೂಡ, ಅದನ್ನಿಟ್ಕೊಂಡು ಆತ್ಮತತ್ವವನ್ನು ತೋರ್ಸಕ್ಕೆ ಇವರು ಹೊರಟಿದ್ದಾರೆ. ಹಾಗಾಗಿ ಆ ವಿಷಯದಲ್ಲಿ ಸಂಶಯ ಇಲ್ವೇ ಇಲ್ಲ ಯಾರಿಗೂ ಕೂಡ. ತಾನು ಒಂದು ವ್ಯಕ್ತಿ ಒಂದು ಏನೇ ಅನ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ನಾನು ಇದ್ದೀನಿ ಅಂತ ಒಂದು ವಿಷಯದಲ್ಲಿ ಇದೆಯಲ್ಲ ಒಂದು ತೀರ್ಮಾನ ಇದೆಯಲ್ಲ, ಆ ತೀರ್ಮಾನವನ್ನು ಇಟ್ಕೊಂಡು ಅದರಲ್ಲಿ ಒಳಗಡೆ ಹೋಗಿ ಹೋಗಿ ಆತ್ಮನನ್ನು ತೋರ್ಸಕ್ ಹೋಗಿದ್ದಾರೆ. ಯಾವನಿಗಾದ್ರೂ ಆ ವಿಷಯದಲ್ಲಿ ಸಂಶಯ ಬಂದ್ಬಿಟ್ರೆ ನಾನು ಇದ್ದೀನ ಇಲ್ವೋ ಅಂತ ಆ ಸಂಶಯ ಒಬ್ಬನ್ ಬರುತ್ತಲ್ವಾ, ಅವನಿದ್ದಾನಲ್ವಾ ಖಂಡಿತ, ಹಾಗಾಗಿ ಅವನಿದ್ದಾನೆ ಅದೇ ನೀನು ಅಂತ ತಿಳ್ಕೋ. ನೀನು ಯಾರಿಗೆ ಸಂಶಯ ಬರುತ್ತೋ ನಾನು ಇದ್ದೀನೋ ಇಲ್ವೋ ಅಂತ ಅವನ್ ನೀನು ಅಂತ ತಿಳ್ಕೋ. ಎರಡನೇ ಪಕ್ಷದಲ್ಲಿ ಮೊದಲನೇ ಪಕ್ಷದಲ್ಲಿ ನಾನು ಇದ್ದೀನಿ ಅನ್ನೋ ವಿಷಯದಲ್ಲಿ ಯಾರಿಗೂ ಸಂಶಯವೇ ಇಲ್ಲ, ಹಾಗಾಗಿ ನಾನು ಇದ್ದೇ ಇದ್ದೀನಿ ಅದ್ರ ವಿಷಯದಲ್ಲಿ ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಆದ್ರೆ ಯಾರಿಗಾದ್ರೂ ಆ ವಿಷಯದಲ್ಲಿ ಸಂಶಯ ಬಂದ್ರೆ ಆ ಸಂಶಯ ಒಬ್ಬನಿಗೆ ಬರ್ತಲ್ಲ, ಅವನಿದ್ದಾನೆ ಖಂಡಿತ, ಅವನಿದ್ದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವನು ನೀನೆ ಅದೇ ನೀನು ಅಂತ ತಿಳ್ಕೋ ಅಂತ ಪ್ರಾರಂಭವಾಗಿ ಹೇಳಿದ್ರು. ಮುಂದಕ್ಕೆ ನಾಹಮಿತಿ ವೇತ್ತಿ ಯೋಸೌ ಸತ್ಯಂ ಬ್ರಹ್ಮೈವ ವೇತ್ತಿ ನಾಸ್ತೀತಿ ಅಹಮಸ್ಮೀತಿ ವಿಜಾನನ್ ಬ್ರಹ್ಮೈವಾಸೌ ಸ್ವಯಂ ವಿಜಾನಾತಿ. ಇಲ್ಲಿ ಏನಿದ್ರೆ ಬ್ರಹ್ಮೈವ ಅಂತ ಸರಿಯಾಗಿ ಕೊಟ್ಟಿದಾರಲ್ವಾ ಮೊದಲ ಲೈನ್ನಲ್ಲಿ, ಬ್ರಹ್ಮೈವಾಸೌ ಮೊದಲನೇ ಲೈನ್ ಬ್ರಹ್ಮೈವ ವೇತ್ತಿ ಸರಿಯಾಗಿ ಇದರಲ್ಲಿ ನಾಹಮಿತಿ ವೇತ್ತಿ ಯೋಸೌ ಆದ್ರೆ ಯಾರಾದ್ರೂ ಒಬ್ಬ ನಾನು ಇಲ್ಲ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವನು ನಿಜವಾಗ್ಲೂ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸತ್ಯವಾಗಿ ಯಾವಾಗ್ಲೂ ಇರುವಂತ ಒಂದು ಬ್ರಹ್ಮಸ್ವರೂಪ ಇದೆಯಲ್ಲ ಅದನ್ನೇ ಅವನು ಇಲ್ಲ ಅಂತ ತಿಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರು. ಅದ್ ಯಾತಕ್ಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನಾನಿದ್ದೀನಿ ಅನ್ನೋ ಒಂದು ವಿಷಯದಲ್ಲಿ ಸಂಶಯ ಬರೋದೇ ಇಲ್ಲ ಅಂತ ಮೊದಲನೇ ಲೈನ್ ಹೇಳ್ಬಿಟ್ರು. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಅಕಸ್ಮಾತ್ ಯಾರಾದ್ರೂ ಬಂದ್ಬಿಟ್ಟು ನಾನು ಇಲ್ಲ ಅಂತ ಯಾರಾದ್ರೂ ತಿಳ್ಕೊಂಡ ಅಂತ ಹೇಳಿದ್ರೆ ಅವನೇನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸತ್ಯವಾಗಿ ಯಾವಾಗ್ಲೂ ಇರುವ ಬ್ರಹ್ಮವನ್ನೇ ಅವನಿಲ್ಲ ಅಂತ ತಿಳ್ಕೊಳ್ತಾನೆ. ಅದೇನಾಯ್ತು ಅಂತ ಹೇಳಿದ್ರೆ ಅಹಮಸ್ಮೀತಿ ವಿಜಾನನ್ನೇ ನಾನು ಇದ್ದೀನಿ ಅಂತ ತಿಳ್ಕೊಂಡ್ರೆ ಒಬ್ಬ ಯಾವಾಗ್ಲೂ ಕೂಡ ಅವನು ಖಂಡಿತ ಒಂದಾನಂದ ಸಮಯದಲ್ಲಿ ಬ್ರಹ್ಮವೇ ನಾನು ಅಂತ ತಿಳ್ಕೊಳ್ತಾನೆ. ಆ ಜ್ಞಾನ ಅವನಿಗೆ ಬಂದೇ ಬರುತ್ತೆ ಅವನಿಗೆ ಅಂತ ಹೇಳಿದ್ರು. ನಮ್ಗೆ ಈ ವಿಷಯದಲ್ಲಿ ಒಂದು ತೈತಿರಿಯ ಉಪನಿಷತ್ತಲ್ಲಿ ಬರೋ ಒಂದು ವಿಷಯ ನಮ್ಗೆ ಜ್ಞಾಪಕ ಬರುತ್ತೆ. ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಸಂತಮೇನಂ ತಥೋ ವಿದುರಿತಿ ಅಂತ ಬರ್ತಾ ಇದ್ರಿ. ಆ ಒಂದು ಮಂತ್ರವನ್ನು ಮನಸ್ಸಿಟ್ಕೊಂಡು ಇವರು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಅಸನ್ನೇವ ಸಭವತಿ ಒಬ್ಬ ತಾನೇ ಇಲ್ಲದೆ ಹೋಗ್ಬಿಡ್ತಾನೆ ಯಾರು ಅಂತ ಹೇಳಿದ್ರೆ ಬ್ರಹ್ಮವೇ ಇಲ್ಲ ಅಂತ ತಿಳ್ಕೊಂಡವನು. ಅಸನ್ನೇವ ಸಭವತಿ
ಅಸತ್ ಬ್ರಹ್ಮೇತಿ ವೇದತೆ, ಬ್ರಹ್ಮವೇ ಅಸತ್ ಅಂತ ತಿಳ್ಕೊಂಡ್ರೆ ಒಬ್ಬ ತಾನೇ ಇಲ್ಲಿಗೆ ಹೋಗ್ತಾನೆ ಅವನು. ಅಸ್ತಿ ಬ್ರಹ್ಮೇತಿ ಚೇದ್ ವೇದ, ಅವನು ಬ್ರಹ್ಮ ಇದೆ ಅಂತ ಒಂದು ವೇಳೆ ತಿಳ್ಕೊಂಡ್ರೆ ಅವನು ಒಂದಾನೊಂದು ಸಮಯದಲ್ಲಿ ಅವನು ತಾನೇ ಬ್ರಹ್ಮ ಸ್ವರೂಪವಾಗಿ ಅವನ ಸಂತಮೇನಂ ತತ್ವ ವಿದಿರಿತಿ, ಅವನ ಸತ್ಪುರುಷ ಅಂತ ಒಬ್ರು ಇವರು ಯಾರು ತಿಳಿದವರು ಜ್ಞಾನಿಗಳು ಇವನ್ನ ಸತ್ಪುರುಷ ಅಂತ ಹೇಳ್ತಾರೆ ಅಂತ. ಅದು ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ ಅವನು ತನ್ನನ್ನೇ ತಾನು ಬ್ರಹ್ಮಸ್ವರೂಪ ಅಂತ ತಿಳ್ಕೊಡ್ತಾನೆ. ಯಾವಾಗ ಮೊದಲು ಬ್ರಹ್ಮ ಇದೆ ಅಂತ ತಿಳ್ಕೊ ನೀನು, ಆಮೇಲೆ ನಿನಗೆ ನಾನೇ ಬ್ರಹ್ಮ ಅನ್ನೋದನ್ನು ಹೇಳ್ಕೊಡಕ್ಕೆ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಬ್ರಹ್ಮವೇ ಇಲ್ಲ ಅಂತ ನೀನು ತೀರ್ಮಾನ ಮಾಡ್ಬಿಟ್ರೆ ನೀನು ಯಾವುದೇ ಒಂದು ಪುರುಷಾರ್ಥಕ್ಕೂ ಲಾಯಕ್ಕಿಲ್ಲದೆ ಹೋಗ್ಬಿಡ್ತೀಯ ನೀನು. ಇವಾಗ ನೋಡಿ ನಮಗೆ ನಾಲ್ಕು ಪುರುಷಾರ್ಥ ಹೇಳಿದ್ದಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಈ ನಾಲ್ಕು ಪುರುಷಾರ್ಥಗಳನ್ನು ಕೂಡ ನಾವು ವೇದದ ಮೂಲಕವಾಗಿ ನಾವು ಪಡ್ಕೋಬಹುದು ಅಂತ ನಮ್ಗೆ ವೇದ ಹೇಳ್ಕೊಂಡಿದ್ದಾರೆ. ಇದಕ್ಕೆ ನಮ್ಗೆ ಇನ್ನೊಂದು ಭರವಸೆ ಯಾವ್ದು ಅಂತ ಹೇಳಿದ್ರೆ, ಇನ್ನೊಂದು ಪ್ರಮಾಣ ಯಾವ್ದು ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಈ ಪ್ರಜಾಪತಿ ಅಂದ್ರೆ ಕೃಷಿಕರ್ತ, ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದ ಪ್ರಜಾಪತಿ ಅನ್ನೋನು, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಜನಗಳನ್ನೆಲ್ಲ ಸೃಷ್ಟಿ ಮಾಡಿ ಅವರಿಗೆ ವೇದವನ್ನು ಜೊತೆಗೆ ಸೃಷ್ಟಿ ಮಾಡಿ ಕೊಟ್ಟು, ಅವರಿಗೆ ವೇದವನ್ನು ಅವರಿಗೆ ಕೊಟ್ಟು, ಈ ವೇದದಿಂದ ನೀವು ಪುರುಷಾರ್ಥಗಳನ್ನೆಲ್ಲ ನೀವು ಪಡಿಬಹುದು, ವೇದದಿಂದ ನೀವು ಪುರುಷಾರ್ಥಗಳನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾನೆ. ಸಹಯಜ್ಞ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ವಂ ಯೇಷವೋಸ್ತುಷ್ಟ ಕಾಮಧುಕೆ ಅಂತ ಹೇಳ್ಬಿಟ್ಟು, ಈ ವೇದಾಂತ ಒಂದು ಇದೆಯಲ್ಲ ಅದು ಒಂದು ಒಳ್ಳೆ ಒಂದು ಹಾಲನ್ನು ಕೊಡುವ ಒಂದು ಹಸು ತರ ಅದು. ಈ ಹಸು ಈ ಹಸುವಿಂದ ನೀವು ಬೇಕಾದಷ್ಟು ಹಾಲನ್ನು ಕರ್ಕೊಂಡಿ ನೀವು ಅಂತ ಹೇಳ್ಬಿಟ್ಟು, ಅದೇನು ಹಾಲು ಅಂತ ಹೇಳಿದ್ರೆ ಈ ನಾಲ್ಕು ಇದು ಪುರುಷಾರ್ಥಗಳು. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಈ ವೇದವನ್ನ ಇಟ್ಕೊಂಡು ನೀವು ಯಾಗಯಜ್ಞಗಳೆಲ್ಲ ಮಾಡಿ ನೀವು ದೇವತೆಗಳನ್ನ ನೀವು ತೃಪ್ತಿಪಡಿಸಿ, ಆ ದೇವತೆಗಳು ನಿಮ್ಗೆ ಏನ್ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ, ನಿಮ್ಗೆ ನಿಮ್ಗೆ ಬೇಕಾಗಿದ್ದೆಲ್ಲ ಅವ್ರು ಕೊಡ್ತಾರೆ, ಈಗ ತಾನೇ ಆಗುತ್ತೆ ಅದು. ಹಾಗಾಗಿ ಈ ಪರಸ್ಪರಂ ಒಬ್ರಿಗೊಬ್ರು ನೀವು ಈ ತರ ಒಬ್ರಿಗೊಬ್ರು ಅನುಕೂಲ ಮಾಡ್ಕೊಂಡು, ದೇವತೆಗಳಿಗೆ ನೀವು ಅನುಕೂಲ ಮಾಡೋದು, ದೇವತೆಗಳು ನಿಮ್ಗೆ ಅನುಕೂಲ ಮಾಡೋದು ಅಂತ ಈ ತರ ಮಾಡ್ಕೊಂಡ್ರಿಂದ ನೀವು ಶ್ರೇಯಸ್ಸನ್ನು ಹೊಂದುತ್ತೀರಾ ಕೊನೆಯಲ್ಲಿ ಅಂತ ಹೇಳಿದ್ರು. ಆ ಶ್ರೇಯಸ್ ಅನ್ನೋ ಶಬ್ದಕ್ಕೆ ಶಂಕರಾಚಾರ್ಯರು ಮೊದಲನೇ ಅರ್ಥ ಸ್ವರ್ಗಾದಿ ಶ್ಲೋಕಗಳೆಲ್ಲ ಹೊಂದುತ್ತೀರಾ ಅಂತ, ಅಥವಾ ಬೇಕಾದ ಲೌಕಿಕ ಸುಖ ಈ ಲೌಕಿಕದ್ದು ಪಾರಲೌಕಿಕದ ಸುಖಗಳೆಲ್ಲ ಹೊಂದುತ್ತೀರಾ ಅಂತ. ಆದ್ರೆ ಇನ್ನೊಂದು ಶ್ರೇಯಸ್ ಅನ್ನೋದಕ್ಕೆ ಮೋಕ್ಷ ಅಂತ ಕೂಡ ಒಂದು ಅರ್ಥ ಇದೆಯೋದ್ರಿಂದ ಮೋಕ್ಷವನ್ನು ಕೂಡ ಪಡಿಬಹುದು ಈ ವೇದಗಳ ಯಜ್ಞಯಾಗಾದಿಗಳೆಲ್ಲ ಮಾಡೋದ್ರ ಮೂಲಕ ಅಂತ ಹೇಳಿದ್ರು. ಅದು ಹೇಗೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಕಾಮನೆ ಇಲ್ಲದೆ ಅದನ್ನ ನಿತ್ಯ ಕರ್ಮ ಒಂದು ವಿಹಿತ ಕರ್ಮ ಅಂತ ಹೇಳ್ಬಿಟ್ಟು ಅದರಲ್ಲಿ ನಿಷ್ಕಾಮ ಕರ್ಮವಾಗಿ ಈ ವೇದ ವಿಹಿತವಾದ ಕರ್ಮಗಳನ್ನ ಮಾಡ್ತಾ ಬಂದ್ರೆ ಒಬ್ಬ ಅವನಿಗೆ ಚಿತ್ತಶುದ್ಧಿ ಉಂಟಾಗಿ ಈ ಆತ್ಮಜ್ಞಾನಕ್ಕೆ ಬಂದವನು ಆತ್ಮ ಸ್ವರೂಪವನ್ನೇ ಪಡ್ಕೊಂಡವನು ಮುಕ್ತಿಯನ್ನೇ ಹೊಂದುತ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಹೋಗುತ್ತೆ ಅದು. ಆದ್ರೆ ಇಲ್ಲಿ ಹೇಳಿಕ್ ಬಂದಿದ್ದು ಏನು ಅಂತ ಹೇಳಿದ್ರೆ, ಅಸನ್ನೇವ ಸಭವತಿ, ಒಬ್ಬ ಬ್ರಹ್ಮವೇ ಇಲ್ಲ ಅಂತ, ಅದೇ ಏನ್ ನಾಸ್ತಿಕ ನಾಸ್ತಿಕ ಅಂತ ಯಾವ್ಬಿಟ್ಟೆ ಅವನು, ಅವನು ಯಾವುದೇ ಒಂದು ಪುರುಷಾರ್ಥಕ್ಕೂ ಅವನು ಲಾಯಕ್ ಆಗದೆ ಹೋಗ್ತಾನೆ ಅವನು. ಹಾಗಾಗಿ ಆಸ್ತಿಕನಾಗಿದ್ರೆ ಅವನು ಓ ಇದಕ್ಕೆ ಒಂದು ಅಸ್ತಿ ಅಂತ ಇದೆ ಆಸ್ತಿಕ ಅನ್ನೋದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಇಂಥದ್ದೆಲ್ಲ ಇರಬೇಕು, ಅವನೇ ಆಸ್ತಿಕ ಅಂತ ಒಪ್ಕೊಂಡಿದ್ದಾರೆ. ಏನೇನು ಅಂತ ಹೇಳಿದ್ರೆ, ಮೊದಲು ದೇವರೊಬ್ಬ ಇದ್ದಾನೆ ಅಂತ ಒಪ್ಕೋಬೇಕು, ಅವ್ ಒಪ್ಪಿರ್ಬೇಕು, ಅವನು ನಂಬಿರ್ಬೇಕು. ಆಮೇಲೆ ಪರಲೋಕ ಇದೆ ಅಂತ ನಂಬಿರ್ಬೇಕು. ಆಮೇಲೆ ಪುನರ್ಜನ್ಮ ಇದೆ ಅಂತ ನಂಬಿರ್ಬೇಕು. ಆಮೇಲೆ ನಮಗೆ ಸುಖ ದುಃಖಗಳು ಲೋಕಾಂತರ ಇದೆ, ಧರ್ಮಾಧರ್ಮ ಇದೆ ಅಂತ ಒಪ್ಪಿರ್ಬೇಕು. ಆಮೇಲೆ ಇದನ್ನೆಲ್ಲ ಪಾಪ ಪುಣ್ಯ ಇದನ್ನೆಲ್ಲ ಒಪ್ಪಿರ್ಬೇಕು. ಹಾಗಾಗಿ ಇದನ್ನೆಲ್ಲನೂ ನೀವು ಇದಕ್ಕೆಲ್ಲದಕ್ಕೂ ಪ್ರಮಾಣವಾಗಿರೋ ವೇದವನ್ನು ಕೂಡ ಒಪ್ಪಿರ್ಬೇಕು. ಈಗೆಲ್ಲರೂ ಇರೋದನ್ನೇ ಆಸ್ತಿಕ ಅಂತ ಹೇಳ್ತೀವಿ. ಇದರಲ್ಲಿ ಯಾವ್ದಾದ್ರು ಇಲ್ಲದೆ ಹೋಗ್ಬಿಟ್ರೆ ಅವನ ಆಸ್ತಿಕ ಅಂತ ಹೇಳಕ್ಕಾಗಲ್ಲ, ಅವನು ನಾಸ್ತಿಕ ಅಂತ ಗುಂಪಿಗೆ ಸೇರ್ತಾನೆ ಅವನು. ನಾಸ್ತಿಕನಾದವನಿಗೆ ಒಂದು ಪುರುಷಾರ್ಥ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ ಅಂತ ನಮ್ಮ ಶಾಸ್ತ್ರ ಸಿದ್ಧಾಂತ ಅದು. ಹಾಗಾಗಿ ಈ ಬ್ರಹ್ಮವೇ ಇಲ್ಲ ಅಂದ್ರೆ ದೇವರೇ ಇಲ್ಲ ಅಂತ ತಿಳ್ಕೊಂಡವನಿಗೆ ತಾನೇ ಇಲ್ಲಿಗೆ ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಹೇಗೆ ತಾನೇ ಇಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ, ಅವನೇನು ಸತ್ತೋಗ್ತಾನೆ ತಕ್ಷಣ ಅಂತ ಹೇಳಿದ್ರೆ ಆತರ ಅಲ್ಲ, ಅದು ಪುರುಷಾರ್ಥಕ್ಕೆ ಲಾಯಕ್ ಇಲ್ಲದೆ ಹೋಗ್ತಾನೆ ಅವನು. ಮತ್ತೆ ಮತ್ತೆ ಅವನಿದ್ದು ಕೂಡ ಇಲ್ಲದೇ ಇರೋ ಪ್ರಾಯವೇ ಅದು ಅಂತ ಇಲ್ಲದೆ ಪ್ರಾಯಕ್ಕೆ ಕೊಟ್ಟೋಗ್ತಾನೆ ಅವನು ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಆದ್ರೆ ಅಸ್ತಿ ಬ್ರಹ್ಮೇತಿ ಚೇದ್ ವೇದ, ಬ್ರಹ್ಮ ಇದೆ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವನು ಸಂತಮ ಏನಂತದ್ದು ವಿದಿರಿತಿ, ಅವನ ಸತ್ಪುರುಷ ಅಂತ ಜ್ಞಾನಿಗಳು ಕೊಂಡಾಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ಅದನ್ನ ಸ್ವಲ್ಪ ಆ ವಿಷಯದಿಂದ ಸ್ವಲ್ಪ ಬದಲಾಯಿಸಿ ಹೇಳ್ತಾರೆ, ನಾನಿಲ್ಲ ಅಂತ ಯಾವ್ದು ತಿಳ್ಕೊಳ್ತಾನೋ ಅವನು ಬ್ರಹ್ಮವೇ ಇಲ್ಲ ಅಂತ ಇಲ್ಲ ಅಂತ ಮಾಡ್ಕೊಂಡ್ಬಿಡ್ತಾನೆ ಅವನು. ನಾನಿದ್ದೀನಿ ಅಂತ ತಿಳ್ಕೊಂಡ್ರೆ ಅವನು ನಾನು ಬ್ರಹ್ಮವೇ ಅಂತ ತಿಳ್ಕೊಳ್ಳಕ್ಕೆ ಅವನಿಗೆ ಸಾಧ್ಯವಾಗುತ್ತೆ ಒಂದಾನೊಂದು ಸಮಯದಲ್ಲಿ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಅಹಮಸ್ಮೀತಿ ಬಿಜಾನನ್ನೇ, ನಾನಿದ್ದೀನಿ ಅಂತ ತಿಳ್ಕೊಂಡವನು ಬ್ರಹ್ಮೈವ ಅಸೌ ಸ್ವಯಂ ಬಿಜಾನಾತಿ, ನಾನು ನಾನು ಬ್ರಹ್ಮವೇ ಅಂತ ಅವನು ಸ್ವಯಂ ತಾನೇ ಬ್ರಹ್ಮವೇ ಅಂತ ಅವನು ತಿಳ್ಕೊಳ್ತಾನೆ ಒಂದಾನೊಂದು ಸಮಯದಲ್ಲಿ ಅಂತ. ಯಾಕಂದ್ರೆ ಅದರಿಂದ ಪ್ರಾರಂಭ ಮಾಡ್ತಾರೆ ಪ್ರಭುತ್ವಾದ್ರು ಅವರ ಬ್ರಹ್ಮಸೂತ್ರ ಭಾಷೆಯಲ್ಲಿ
ಪ್ರಾರಂಭದಲ್ಲೇನೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬರೋ ಸಮಯದಲ್ಲೇನೆ ಕೂಡ ಅಲ್ಲೇ ಕೂಡ ಅವರು ತೋರಿಸ್ಕೊಡ್ತಾರೆ, ಎಲ್ಲರಿಗೂ ಕೂಡ ನಾನಿದ್ದೀನಿ ಅಂತ ವಿಷಯದಲ್ಲಿ ಸಂಶಯವೇ ಇಲ್ಲ. ಆದ್ರೆ ತಾನಿದ್ದೀನಿ ಅನ್ನೋ ವಿಷಯದಲ್ಲಿ ಸಂಶಯ ಇಲ್ಲ, ಆದ್ರೆ ತಾನು ಯಾರು ಅನ್ನೋ ವಿಷಯದಲ್ಲಿ ಸಂಶಯ ತುಂಬಾ ಇರ್ತದೆ. ಅಲ್ಲಿ ವಿಪರೀತಿಪತಿ ಇದೆ ಅಲ್ಲಿ, ಅಂದ್ರೆ ತಾನು ಯಾರು ಅನ್ನೋ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಇದೆ. ತಾನು ದೇಹ ಅಂತ ತಿಳ್ಕೊಳ್ತಾನೆ, ತನ್ನ ಮನಸ್ಸು ದೇಹ ಇಂದ್ರಿಯಗಳು ಪ್ರಾಣ ಇವೆಲ್ಲ ಸೇರ್ಕೊಂಡಿರೋ ಒಂದು ವ್ಯಕ್ತಿ ಅಂತ ತಿಳ್ಕೊಳ್ತಾನೆ ಅವನು, ಅದು ತಪ್ಪು ತಿಳುವಳಿಕೆ, ಅದೇ ಅವನಿಗೆ ಸಂಸಾರಕ್ಕೆ ಕಾರಣವಾಗುತ್ತೆ. ಅದೇ ತನ್ನನ್ನ ತಾನು ಶುದ್ಧ ಚೈತನ್ಯ ಸ್ವರೂಪ, ಈ ಪಂಚಕೋಶಗಳಿಂದ ದಾಟಿರೋ ಒಂದು ಶುದ್ಧ ಚೈತನ್ಯ ಸ್ವರೂಪ ಅಂತ ತಿಳ್ಕೊಂಡ್ಬಿಟ್ರೆ ಅವನು ಮೋಕ್ಷಕ್ಕೆ ಅವನು ತಯಾರಾಗಿಲ್ಲ, ಅವನು ಅರ್ಹನಾಗ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ದಾರೆ ಅವರು. ಹೀಗೆ ತೋರಿಸಿ ಆ ಕಾರಣದಿಂದ ಬ್ರಹ್ಮಸೂತ್ರಗಳು ಬಂದಿದೆ. ಅವನ ತನ್ನ ಸ್ವರೂಪ ಯಾವುದು ಅಂತ ತೋರಿಸ್ಕೊಟ್ಟು ಅವನಿಗೆ ಅವನಿಗೆ ಒಂದು ಮುಕ್ತಿಯನ್ನು ಕೊಡಿಸಕ್ಕೆ ಅವನಿಗಾಗಿ ಅದಕ್ಕಾಗಿ ಶ್ರೇಯಸ್ಸನ್ನು ಕೊಡಿಸಕ್ಕಾಗಿ ಬ್ರಹ್ಮಸೂತ್ರಗಳು ಬಂದಿದೆ ಅಂತ ಅವ್ರು ಹೇಳಿ ಪ್ರಾರಂಭ ಮಾಡ್ತಾರೆ ಅವನು. ಹೀಗೆ ಇಲ್ಲಿ ಅಲ್ಲಿ ನೋಡಿ, ಅಹಮಸ್ಮಿ ಅಂತ ತಾನು ಇದ್ದೀನಿ ಅಂತ ವಿಷಯದಲ್ಲಿ ಸಂಶಯ ಇಲ್ಲ ಅಂತ ಇದೆಯಲ್ಲ, ಆ ಅಹಮ್ ಅನ್ನೋದನ್ನ ಹಿಡ್ಕೊ ನೀನು, ಅದರಲ್ಲಿ ಅದನ್ನು ನಾವು ಪರಿಷ್ಕಾರ ಮಾಡೋಣ. ಅದು ನೀನು ಕೆಲವು ಸತಿ ದೇಹವನ್ನು ಇಟ್ಕೊಂಡು ನಾನು ಅಂತೀಯ, ಕೆಲವು ಸತಿ ಮನಸ್ಸು ಇಂದ್ರಿಯಗಳು ಪ್ರಾಣಗಳು ಇವುಗಳ ಜೊತೆಗೆ ಐಡೆಂಟಿಫಿಕೇಶನ್ ಹೊಂದಿ ಅಂದ್ರೆ ತಾದಾತ್ಮ್ಯವನ್ನು ಹೊಂದಿ ನಾನೇ ಅಂತ ಹೇಳ್ತಾ ಇರ್ತೀಯ. ಆದ್ರೆ ಇವುಗಳು ಯಾವಾಗಲೂ ಯಾವುದು ಕೂಡ ನೀನಲ್ಲ, ನೀನು ಇದಕ್ಕಿಂತ ದಾಟಿರೋ, ಇದಕ್ಕೆಲ್ಲ ಸಾಕ್ಷಿಯಾಗಿರೋ, ಇದಕ್ಕ ಬೇರೆಯಾಗಿರೋ ಚೈತನ್ಯ ಸ್ವರೂಪ ನೀನು ಅಂತ ಹೇಳಿ ತೋರಿಸ್ಕೊಟ್ಟಾಗ ಅವನಿಗೆ ಅವನು ಅದನ್ನ ತಿಳ್ಕೊಂಡ್ರೆ ಅವನಿಗೆ ಅದೇ ಮುಕ್ತಿಗೆ ಕಾರಣವಾಗಿರೋ ಜ್ಞಾನವಾಗುತ್ತೆ ಅವನಿಗೆ ಅಂತ. ಇಲ್ಲಿ ಅಸ್ಮೀತಿ ವಿಜಾನನ್ನೇ ನಾನು ಇದೀನಿ ಅಂತ ತಿಳ್ಕೊಂಡು ಒಬ್ಬ ಏನ್ ಮಾಡ್ತಾನೆ, ಉತ್ತರೋತ್ತರ ಬ್ರಹ್ಮ ಸ್ವರೂಪವೇ ನಾನು ಅನ್ನೋದನ್ನ ತಿಳ್ಕೊಳ್ತಾನೆ ಅವನು ಅಂತ ಹೇಳಿದ್ರು. ಅದಕ್ಕೆ ನೋಡಿ ಇಲ್ಲಿ ಕೂಡ ಹಿಂದಿನ ಶ್ಲೋಕದಲ್ಲಿ ಕೂಡ ಈ ಶ್ಲೋಕದಲ್ಲಿ ಕೂಡ ಹಿಂದಿನ ಮೊದಲನೇ ಲೈನ್ ನಲ್ಲಿ ಸತ್ಯಂ ಬ್ರಹ್ಮೈವ ವೇತ್ತಿ ನಾಸ್ತಿ ಅಂತ ಹೇಳಿದ್ರಲ್ಲ. ಹಾಗಾಗಿ ಸತ್ಯಂ ಅಂತ ಹೇಳಿದ್ರೆ ಆ ಸತ್ಯಂ ಬ್ರಹ್ಮ ಅಂತ ಹೇಳಿದ್ರೆ ಅದು ಯಾತಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಈ ಬ್ರಹ್ಮಕ್ಕೆ ನಮ್ಮ ತೈತಿರಿ ಉಪನಿಷತ್ತಲ್ಲೇನೆ ಸತ್ಯಂ ಜ್ಞಾನಂ ಅನಂತಂ ಅಂತ ಮೂರು ಲಕ್ಷಣಗಳನ್ನ ಕೊಟ್ಟಿದೆ. ಹಾಗಾಗಿ ಅದಕ್ಕೆ ಸ್ವರೂಪ ಲಕ್ಷಣ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ. ಆ ಬ್ರಹ್ಮದ ಸ್ವರೂಪ ಅದು ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ಬ್ರಹ್ಮದ ಸ್ವರೂಪ, ಆನಂದಂ ಅನ್ನೋದನ್ನು ಸೇರಿಸಿದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಆಧಾರದ ಮೇಲೆ. ಆಮೇಲೆ ಅಲ್ಲೇನೆ ತೈತಿರಿಯದಲ್ಲೇನೆ ಕೂಡ ಆನಂದ ಬ್ರಹ್ಮೇತಿ ವಿಜಾನಾಥ ಅಂತ ಬರುತ್ತೆ. ಆಮೇಲೆ ಬ್ರಹ್ಮಗುಚ್ಛಂ ಪ್ರತಿಷ್ಠ ಅನ್ನೋ ಕಡೆನೂ ಕೂಡ ಆನಂದ ಶಬ್ದ ಬರುತ್ತೆ. ಹೀಗೆ ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ಕೂಡ ಬ್ರಹ್ಮದ ಸ್ವರೂಪವೇ ಅದು ಅದು ಬರ್ಕೋಬಹುದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಬ್ರಹ್ಮವು ಬ್ರಹ್ಮದ ಲಕ್ಷಣ ಮೂರು, ಇವು ಮೂರು ನಾಲ್ಕನ್ನು ಕೂಡ ಹಾಕೋಬಹುದು. ಸತ್ಯಂ ಜ್ಞಾನಂ ಅನಂತಂ ಮತ್ತು ಸತ್ಯಂ ಜ್ಞಾನಂ ಅನಂತಂ ಮತ್ತು ಆನಂದಂ ಅಂತ, ಆನಂದಂ ಅಂತ ಇದನ್ನ ನಾಲ್ಕನ್ನು ಕೂಡ ಬ್ರಹ್ಮದ ಲಕ್ಷಣಗಳು, ಸ್ವರೂಪ ಲಕ್ಷಣಗಳು ಅಂತ ಹೇಳಿದ್ದಾರೆ. ಇದರ ಸ್ವರೂಪ ಲಕ್ಷಣ ಅಂತ ಅಂದ್ರೆ ಸ್ವರೂಪ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ ಇದನ್ನ ಬಿಟ್ಟು ಬ್ರಹ್ಮ ಅನ್ನೋದಕ್ಕೆ ಇರೋದೇ ಇಲ್ಲ, ಬ್ರಹ್ಮ ಅನ್ನೋದೇ ಇರೋಲ್ಲ ಇದು ಬಿಟ್ರೆ, ಅದು ಸ್ವರೂಪ ಬ್ರಹ್ಮದ ಸ್ವರೂಪವೇ ಅದು. ಇವಾಗ ನಾವು ಬೆಲ್ಲಕ್ಕೆ ಸಿಹಿ, ಬೆಲ್ಲದಲ್ಲಿ ಸಿಹಿ ಇದೆ ಅಂತ ನಾವು ನೋಡಿದೀವಿ, ಬೆಲ್ಲವೇ ಸಿಹಿ ಅಂತ ಹೇಳಿದೀವಿ. ಸಿಹಿಯನ್ನು ಹೊಟ್ಟೋದ್ರಿಂದ ನಾವು ಅದನ್ನ ಬೆಲ್ಲ ಅಂತ ಕರಿತೀವಿ, ನಾವು ಇಲ್ಲಿ ಕರೆಯೋದೆ ಕರೆಯಕ್ ಆಗೋದೇ ಇಲ್ಲ, ಅದನ್ನ ಬೇರೆ ಏನೋ ಮಣ್ಣು ಅಂತ ಹಾಕ್ಬಿಟ್ಟು ನಾವು ಬಿಸಾಕ್ಬಿಡ್ತೀವಿ, ನಾವನ್ನ ಬೆಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ, ಬೆಲ್ಲ ಅನ್ನೋ ಹೆಸರಿಗೆ ಲಾಯಕ್ ಅಲ್ಲ ಅದು. ಹಾಗಾಗಿ ಬ್ರಹ್ಮವು ಸತ್ಯವು ಸತ್ಯ ಅಂತ ಹೇಳಿದ್ರೆ ಯಾವ ಕಾಲದಲ್ಲೂ ಇರುವುದು, ಮಾರ್ಪಾಡಾಗದೆ ಯಾವುದೇ ಯಾವ ಕಾಲದಲ್ಲೂ, ಮೂರು ಕಾಲದಲ್ಲೂ, ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯದ ಕಾಲ, ಎಲ್ಲಾ ಕಾಲದಲ್ಲೂ ಕೂಡ ಇರುವುದು ಅಂತ ಇದೆಯಲ್ಲ, ಅದಕ್ಕೆ ಸತ್ಯಂ ಅಂತ ಹೇಳಿದ್ದಾರೆ. ಸತ್ಯಂ ಅಂದ್ರೆ ಅದಕ್ಕೆ ಅರ್ಥ, ಸತ್ಯಂ ಅಂದ್ರೆ ಅದೇ ಅರ್ಥ, ಯಾವಾಗ್ಲೂ ಇರುವುದು ಅಂತ ಇದೆಯಲ್ಲ ಅದೇ ಸತ್ಯಂ ಅಂತ. ಯಾವಾಗ್ಲೂ ಇರುವುದಕ್ಕೆ ಸತ್ಯ, ಸತ್ಯಂ ಅಂತ ಹೆಸರು. ಅದೇ ಅದೇ ಸತ್ಯಂ, ಲೋಕದಲ್ಲಿ ನಾವು ಸತ್ಯ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಏನ್ ಅರ್ಥ ಅಂತ ಹೇಳಿದ್ರೆ ನೋಡು, ನೀನ್ ಮಾತಾಡಿದ್ಯಲ್ಲ ಅದು ಸತ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಮಾರ್ಪಾಡಾಗ್ಬಾರ್ದು ಅಂತಾನೆ ಅರ್ಥ. ಇವತ್ತೊಂದ್ ಹೇಳಿ ನಾಳೆ ಒಂದ್ ಹೇಳ್ತಿ ಅಂತ ಹೇಳಿದ್ರೆ ಸತ್ಯ ಅಂತ ಹೇಳಲ್ಲ, ಬದಲಾಯಿಸ್ಬಾರ್ದು ಅಂತ. ಅದಕ್ಕೆ ಅದು ಸತ್ಯ ಅಂತ ಯಾವಾಗ್ಲೂ ಒಂದೇ ತರ ಇರ್ಬೇಕು, ಅದು ಒಂದೇ ರೀತಿಯಲ್ಲಿ ಇರ್ಬೇಕು ಅಂತ ಹಾಗೆ ಹೇಳಿದ್ದಾರೆ. ಇಲ್ಲಿ ಹೋಗ್ಬಿಡಬಾರ್ದು ಅಂತ. ಆಮೇಲೆ ಜ್ಞಾನಂ ಅಂತ ಹೇಳಿದ್ರಲ್ಲ ಅಲ್ಲಿ, ಅಲ್ಲಿ ಜ್ಞಾನಂ ಅಂದ್ರೆ ಅದು ಜ್ಞಾನ ಸ್ವರೂಪ, ಚೈತನ್ಯ ಸ್ವರೂಪ, ಅದು ಶುದ್ಧ ಜ್ಞಾನ ಸ್ವರೂಪ ಅದು. ಅದ ಅದನ್ನ ಈ ಶಾಪ್ ಅದನ್ನ ಹೇಗೆ ನಾವು ಬದಲಾಯಿಸ್ತೀವಿ, ಇದು ವಿಂಗಡಿಸಿ ತೋರಿಸ್ತೀವಿ ಅಂತ ಹೇಳಿದ್ರೆ, ಲೋಕದಲ್ಲಿ ನಮ್ಗೆ ಪ್ರತಿಯೊಂದು ಕ್ಷಣವೂ ನಮ್ಗೆ ಬೆಳಿಗ್ಗೆಯಿಂದ ರಾತ್ರಿ ನಾವು ಮಲಗೋ ತನಕ ನಮ್ಗೆ ಒಂದಾನೊಂದು ಜ್ಞಾನ ನಮ್ಗೆ ಬರ್ತಾ ಇರುತ್ತೆ. ಯಾವ್ದಾದ್ರು ವಿಷಯ ಜ್ಞಾನ ಬರ್ತಾ ಇರುತ್ತೆ, ಅಥವಾ ಹೊರಗಡೆಯಿಂದ ಜ್ಞಾನ ಬರದೇ ಹೋದ್ರು ಕೂಡ ಒಳಗಡೆ ನಮ್ಗೆ ಮನಸ್ಸಲ್ಲಿ ಏನಾದ್ರೂ ಒಂದು ಉದ್ಭವ ಆಗ್ತಾ ಇರುತ್ತೆ, ಒಂದು ತಿಳುವಳಿಕೆ, ಇದು ವೃತ್ತಿಗಳು, ಮನೋವೃತ್ತಿಗಳು ಅಂತ ಹೇಳ್ತೀವಲ್ಲ, ಅವುಗಳು ಬರ್ತಾ ಇರುತ್ತೆ ನಮಗೆ. ಅದರಿಂದ ನಮ್ಗೆ ಜ್ಞಾನಗಳು ಅನ್ನೋದು ನಮ್ಗೆ ಹೊರಗಡೆಯಿಂದ ಬರೋ ವಿಷಯಗಳು ಅಥವಾ ಮನಸ್ಸಲ್ಲಿ ಉದ್ಭವಿಸಿ ಆಗೋ ಉದ್ಭವ ಆಗೋ ಜ್ಞಾನಗಳು ಎಲ್ಲವೂ ಕೂಡ ವಿಷಯದ ಸಂಪರ್ಕ ಇಟ್ಕೊಂಡೇ ಬಂದಿರುತ್ತೆ ಅದು ಯಾವಾಗ್ಲೂ.
ಆದ್ರೆ ಈ ಬ್ರಹ್ಮದ ಸ್ವರೂಪಕ್ಕೆ ನಾವು ಜ್ಞಾನ ಅಂತ ಹೇಳ್ತೀವಲ್ಲ, ಆ ಜ್ಞಾನ ಮಾತ್ರ ಶುದ್ಧ ಚೈತನ್ಯ ಸ್ವರೂಪ, ವಿಷಯದ ಸಂಪರ್ಕವಿಲ್ಲದೇ ಇರುವ ಚೈತನ್ಯ ಸ್ವರೂಪ ಅದು. ಹಾಗಾಗಿ ಅದನ್ನ ಜ್ಞಾನ ಅಂತ ಹೇಳಿದ್ವಿ ನಾವು. ಆಮೇಲೆ ಮೂರನೇದು ಅನಂತಂ ಅಂತ ಹೇಳಿದ್ವಿ. ಅನಂತಂ ಅನ್ನೋದು ಮೂರು ತರವಾದ ಪರಿಚ್ಛಿನ್ನತೆಗಳು. ಪರಿಚ್ಛಿನ್ನತೆ ಅಂತ ಹೇಳಿದ್ರೆ ಲಿಮಿಟೇಷನ್ಸ್ ಅಂತ ಹೇಳ್ತೀವಲ್ಲ, ತ್ರೀ ಟೈಪ್ಸ್ ಆಫ್ ಲಿಮಿಟೇಷನ್ಸ್ ಅದು ಇಲ್ಲದೆ ಇರೋದು. ಇದು ಯಾವುದು ಬ್ರಹ್ಮ, ಯಾವುದು ತ್ರೀ ಟೈಪ್ಸ್ ಆಫ್ ಲಿಮಿಟೇಷನ್ಸ್ ಅಂತ ಹೇಳಿದ್ರೆ, ದೇಶ ಲಿಮಿಟ್, ದೇಶತಃ ಕಾಲತಃ ವಸ್ತುತಃ, ಮೂರು ಟೈಪ್ಸ್ ಆಫ್ ಲಿಮಿಟೇಷನ್ ಇರೋದು, ಸ್ಪೇಸ್ ಟೈಮ್ ಅಂಡ್ ಆಬ್ಜೆಕ್ಟ್ಸ್ ಅಂತ. ಈ ಮೂರು ವಿಧವಾದ ಲಿಮಿಟೇಷನ್ಸ್ ಇಲ್ಲದೆ ಇರೋದು ಬ್ರಹ್ಮ ಅಂತ. ಹೀಗೆ ನಾವು ಲೋಕದಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನ ನಾವು ನೋಡಿದ್ರು ಕೂಡ, ಸೃಷ್ಟವಾದ ವಸ್ತು ಅಂದ್ರೆ ಎಲ್ಲಾ ವಸ್ತುಗಳೇ ಲೋಕದಲ್ಲಿ ಇರೋದು, ಎಲ್ಲ ಉಂಟಾಗಿರೋ ವಸ್ತುಗಳೇ, ಆ ಉಂಟಾಗಿರೋ ವಸ್ತುಗಳು ಎಲ್ಲದಕ್ಕೂ ಕೂಡ ಈ ತರವಾದ ಪರಿಚ್ಛಿನ್ನತೆಗಳು ಇರುತ್ತೆ. ಯಾವುದು ದೇಶತಃ ಪರಿಚ್ಛಿನ್ನತೆ, ಕಾಲತಃ ಪರಿಚ್ಛಿನ್ನತೆ ಮತ್ತು ವಸ್ತುತಃ ಪರಿಚ್ಛಿನ್ನತೆ, ಇದಕ್ಕೆ ಲಿಮಿಟೇಷನ್ ಅಂತ ಹೇಳ್ತೀವಿ. ಇದಕ್ಕೆ ನೋಡಿ ಒಂದೊಂದನ್ನು ನಾನು ಅನ್ಸುತ್ತೆ ಈ ವೇದಾಂತದಲ್ಲಿ ನಮಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ರಿಪೀಟ್ ಆಗುತ್ತಾ ಇದೆ, ಅದರಿಂದ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಅದನ್ನ. ಈಗ ಇವಾಗ ದೇಶತಃ ಅಂತ ಹೇಳಿದ್ರೆ, ಇವಾಗ ನೀವು ಅಲ್ಲಿದ್ದೀರಿ, ಇಲ್ಲಿಲ್ಲ ನೀವು, ನಾನು ಎಲ್ಲಿದ್ದೀನಿ, ಅಲ್ಲಿಲ್ಲ ನೀವು. ಹಾಗಾಗಿ ಇದಕ್ಕೆ ನಮ್ಗೆ ನಾವು ಇವಾಗ ದೇಶತಃ ಪರಿಚಯದ ನಮಗಿದೆ. ಹಾಗಾಗಿ ಈ ದೇಹ ಅನ್ನೋದಕ್ಕೆ ದೇಶತಃ ಪರಿಚಯದ ಇದೆ. ಒಂದು ಸಮಯ ಒಂದ್ ಕಡೆ ಇರುತ್ತೆ, ಇನ್ನೊಂದು ಕಡೆ ಇರೋದಿಲ್ಲ ಅದು. ಹಾಗಾಗಿ ಅದಕ್ಕೆ ಒಂದು ದೇಶವನ್ನು ಇಟ್ಕೊಂಡು ಒಂದು ಸ್ಪೇಸ್ ವೈಸ್ ಲಿಮಿಟೇಷನ್ ಇದೆ ಅದಕ್ಕೆ. ಸರಿ, ಕಾಲತಃ ಪರಿಚ್ಛಿನ್ನತೆ ಏನಂತ ಹೇಳಿದ್ರೆ, ಈ ದೇಹವನ್ನು ಇಟ್ಕೊಂಡು ಹೇಳ್ಬೋದು, ಈ ದೇಹ ಹುಟ್ಟಕ್ ಮುಂಚೆ ಅದಿರ್ಲಿಲ್ಲ, ಈ ದೇಹ ಹೊಟ್ಟದ ಮೇಲೆ ಅದು ಇರೋದಿಲ್ಲ, ಮಧ್ಯದಲ್ಲಿ ಮಾತ್ರ ಇದೆ ಅದು. ಹಾಗಾದ್ರೆ ಅದಕ್ಕೆ ಕಾಲತಃ ಒಂದು ಲಿಮಿಟೇಷನ್ ಇದೆ, ಅದು ಇಟ್ ಇಸ್ ನಾಟ್ ಅನ್ಲಿಮಿಟೆಡ್. ಯಾವಾಗ್ಲೂ ಇರೋದಿಲ್ಲ ಇದು, ಒಂದ್ ಸಮಯದಲ್ಲಿ ಇರ್ಲಿಲ್ಲ, ಆಮೇಲೆ ಕೂಡ ಇಲ್ಲದೆ ಹೋಗ್ಬಿಡುತ್ತೆ ಅದು. ಹಾಗಾಗಿ ಅದಕ್ಕೆ ಕಾಲತಃ ಪರಿಚ್ಛಿನ್ನತೆ ಕೂಡ ಹೇಳ್ಬೋದು ಅದಕ್ಕೆ. ಆಮೇಲೆ ಮೂರನೇದು ಬಂದ್ಬಿಟ್ಟು ವಸ್ತುತಃ ಪರಿಚ್ಛಿನ್ನತೆ. ಹಾಗಾಗಿ ಈ ವಸ್ತು ಇದಲ್ಲ, ಆ ವಸ್ತು ಇದಲ್ಲ ಅಂತ ಹೇಳ್ಬಿಟ್ರೆ ವಸ್ತು ಪರಿಚಯದ ಬಂದ್ಬಿಡುತ್ತೆ. ಅದು ಟೇಬಲ್ ಅನ್ನೋದು ಚೇರ್ ಅಲ್ಲ, ಚೇರ್ ಅನ್ನೋದು ಟೇಬಲ್ ಅಲ್ಲ. ಹಾಗಾಗಿ ಒಂದೊಂದು ವಸ್ತು ಇನ್ನೊಂದು ವಸ್ತುವನ್ನು ಲಿಮಿಟ್ ಮಾಡ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್ ಅಂತ. ಸೊ ಸ್ಪೇಸ್ ವೈಸ್, ಟೈಮ್ ವೈಸ್, ಆಬ್ಜೆಕ್ಟ್ ವೈಸ್, ಮೂರು ತರಹದ ಲಿಮಿಟೇಷನ್ಸ್ ಲೋಕದಲ್ಲಿ ಎಲ್ಲಾ ವಸ್ತುಗಳಿಗೂ ಇರುತ್ತೆ, ಆದ್ರೆ ಬ್ರಹ್ಮಕ್ಕೆ ಮಾತ್ರ ಇವಾಗ ಯಾವ್ದು ಕೂಡ ಇರೋದಿಲ್ಲ ಅಂತ. ಆ ಕಾರಣದಿಂದ ಅದು ಅನಂತಂ ಅಂತ ಅನ್ಸ್ಕೊಡುತ್ತೆ ಬ್ರಹ್ಮ. ಹೋಗಿದೆಯಲ್ವಾ ನಿಮಗೆ, ಸಿಗಿಲ್ಲ, ಐದನೇ ಶ್ಲೋಕ ಆಗುತ್ತೆ, ಮಾಡ್ತಾ ಇದೀವಿ, ಐದನೇದು ಮಾಡ್ತಾ ಇದೀವಿ, ಇವಾಗಲೇ ಶುರು ಮಾಡಿದ್ವಿ, ಆದ್ರೆ ನಾಲ್ಕನೇದು ಹೋದಕ್ಕೆ ಮಾಡಿದ್ವಿ, ಇವಾಗ ಐದನೇದನ್ನ ಮಾಡಿದ್ವಿ. ನಾಹಮಸ್ಮೀತಿ ವೇತ್ತಿ ಯೋಸೌ ಸತ್ಯಂ ಬ್ರಹ್ಮೈವ ವೇತ್ತಿ ನಾಸ್ತಿ ಇತಿ. ಅಂದ್ರೆ ನಾನು ಇಲ್ಲ ಅಂತ ಯಾರಾದ್ರೂ ತಿಳ್ಕೊಂಡ ಅಂತ ಹೇಳಿದ್ರೆ, ಅವನು ಬ್ರಹ್ಮವೇ ಇಲ್ಲ ಅಂತ ತಿಳ್ಕೊಂಡಾಗ ಮಾಡ್ಕೊಂಡ್ಬಿಡ್ತಾನೆ ಅವನು ಅಂತ. ಹಾಗಾಗಿ ಬ್ರಹ್ಮವೇ ಇಲ್ಲ ಅಂತ ತಿಳಿತಾನೆ ಅವನು. ಆದ್ರೆ ಅಹಂ ಅಸ್ಮೀಚಿ ಬಿಜಾನನ್ನ, ನಾನು ಇದ್ದೀನಿ ಅಂತ ತಿಳ್ಕೊಂಡ್ರೆ ಅವನು ತಾನು ಬ್ರಹ್ಮವೇ ಅಂತ ತಿಳ್ಕೊಳ್ತಾನ ಅವನು ಉತ್ತರೋತ್ತರ. ಹಾಗಾಗಿ ಇದು ಇದು ಮೊಟ್ಟ ಮೊದಲು ಕಂಡೀಷನ್ ಆಗಿದೆ ಅಂತ ಹೇಳಿದ್ರು ಅವರು. ಇದಕ್ಕೆ ನಾನು ಇದನ್ನ ಕೇಳ್ತಾ ಇದ್ದೆ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಪ್ರಾರಂಭದಲ್ಲಿ ಅಥಾತ ಬ್ರಹ್ಮ ಜಿಜ್ಞಾಸ ಅಂತ ಹೇಳೋ ಸಮಯದಲ್ಲೇನೆ ಶಂಕರಾಚಾರ್ಯರು ಅಲ್ಲೇನೆ ಇದನ್ನ ತೋರಿಸಿದ್ದಾರೆ. ಅಂದ್ರೆ ಎಲ್ಲರಿಗೂ ಕೂಡ ತಾನಿದ್ದೀನಿ ಅನ್ನೋ ವಿಷಯದಲ್ಲಿ ಸಂಶಯವೇ ಇಲ್ಲ. ಅದನ್ನ ಹಿಂದ್ ನಾಲ್ಕನೇ ಶ್ಲೋಕದಲ್ಲಿ ಹೇಳಿದ್ರು, ಅಸ್ತಿ ಅಸ್ತಿ ಸ್ವಯಂ ಇತಿ ಅಸ್ಮಿನ್ನರ್ಥೆ ಕಸ್ಯಾಸ್ತಿ ಸಂಶಯ ಪುಂಸಃ. ನಾನು ಇದ್ದೀನಿ ಅನ್ನೋ ವಿಷಯದಲ್ಲಿ ಯಾರಿಗೂ ಕೂಡ ಸಂಶಯ ಇಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಅಲ್ಲಿ ಸಂಶಯ ಇದ್ರೆ ಆ ಸಂಶಯ ಪಡ್ತಾನಲ್ಲ ಒಬ್ಬ, ಅವನಿದ್ದಾನೆ ಖಂಡಿತ, ಅವನಿದ್ದಾನೆ ಖಂಡಿತ. ಹಾಗಾಗಿ ಇದನ್ನ ಶಂಕರಾಚಾರ್ಯರು ಅಲ್ಲಿ ಕೂಡ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಅದನ್ನ ಅದರಿಂದ ಈ ವೇದಾಂತ ಅಂತ ಒಂದು ಡಾಕ್ಟ್ರಿನ್ ಇದೆಯಲ್ಲ ನಮ್ಗೆ, ಒಂದು ನಮ್ಮ ಅದ್ವೈತ ವೇದಾಂತ ಅಂತ. ಆ ವೇದಾಂತ ಅನ್ನೋದು ಯಾವ್ದ್ರ ಮೇಲೆ ಎಲ್ಲಿಂದ ಪ್ರಾರಂಭವಾಗುತ್ತೆ, ಯಾವ್ದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ, ನಾನು ಇದ್ದೀನಿ ಅಂತ ನಮ್ಗೊಂದು ಭಾವನೆ ಇದೆಯಲ್ಲ, ನಮ್ಗೊಂದು ಪ್ರತೀತಿ ಇದೆಯಲ್ಲ, ಅದ್ರ ಮೇಲೆ ನಿಂತಿದೆ ಅದು. ಅದ್ರ ಅದ್ರ ಅಡಿಪಾಯವೇ ಅದೇನೆ, ಅದನ್ನ ಅಡಿಪಾಯವಾಗಿ ಇಟ್ಕೊಂಡೇ ಅದನ್ನ ಬಿಲ್ಡ್ ಅಪ್ ಮಾಡ್ತಾರೆ ಆ ವೇದಾಂತ ಡಾಕ್ಟ್ರಿನ್ನ. ಹಾಗಾಗಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ನಿಮಗೆ ನಿಮಗೆ ಸಂಬಂಧಪಟ್ಟದಾಗಿದೆ. ಇದು ಈ ವೇದಾಂತ ಅನ್ನೋದು ಯಾವ್ದೋ ಒಂದು ವಿಷಯ ಹೇಳ್ತಾ ಇದೆ, ಯಾವ್ದೋ ವೈಕುಂಠವನ್ನು ಅಥವಾ ಯಾವ್ದೋ ಒಂದು ದೇವತೆಯ ಬಗ್ಗೆ ಹೇಳ್ತಾ ಇದೆ ಅಂತ ಇಲ್ವೇ ಇಲ್ಲ. ಇದು ನನ್ನ ಸಂಬಂಧವಾಗಿ ಹೇಳ್ತಾ ಇದೆ, ನನ್ನ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅತ್ಯಂತ ಆಧಾರ ನಮ್ಗೆ ಇದ್ರಲ್ಲಿ ಇರ್ಬೇಕು. ಯಾಕಂದ್ರೆ ಶಂಕರಾಚಾರ್ಯ ಪ್ರಾರಂಭ ಮಾಡುವಾಗಲೇ ತೋರಿಸ್ತಾರೆ, ನಮಗೆ ನಾವು ಯಾರು ಅನ್ನೋದು ವಿಷಯದಲ್ಲಿ ತೀರ್ಮಾನ ಇಲ್ಲ, ಸರಿಯಾಗಿಲ್ಲ. ನೋಡಿ, ಅಲ್ಲಿ ಹೇಳಿದ್ಮೇಲೆ ಕೂಡ ಎಲ್ಲರಿಗೂ ಕೂಡ ಅವ್ರು ಒಂದು ಜನರಲಿ ಸ್ಟೇಟ್ಮೆಂಟ್ ಮಾಡ್ತಾರೆ, ಎಲ್ರಿಗೂ ಕೂಡ ತಾನು ಇದ್ದೀನಿ ಅನ್ನೋ ವಿಷಯದಲ್ಲಿ ಸಂಶಯವೇ ಇಲ್ಲ, ಅದ್ರಲ್ಲಿ ಒಂದು ತೀರ್ಮಾನ ಇದೆ ಅಂತ ಹೇಳಿದ್ರು. ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೇಳ್ತಾರೆ, ಆದ್ರೆ ಆ ಇರೋ ಒಂದು ವ್ಯಕ್ತಿ ಅದು ಎಂಥದ್ದು ಅನ್ನೋ ವಿಷಯದಲ್ಲಿ ತೀರ್ಮಾನ ಇಲ್ಲ, ಅದ್ರಲ್ಲಿ ವಿಪ್ರತಿಪತ್ತಿ ಇದೆ. ನಾನು ದೇಹ ಅಂತ ತಿಳ್ಕೊಳ್ಳೋದು, ನನ್ನ ಮನಸ್ಸು ಅಂತ ತಿಳ್ಕೊಳ್ಳೋದು, ಅಥವಾ ಯಾವ್ದಾವ್ದೋ ಒಂದು ಅನಾತ್ಮನಂದ್ರೆ ನಾನು ಅಂತ ಒಂದು ಬುದ್ಧಿ ಬರ್ತಲ್ಲ, ಅದು ಅದಿರ್ತಾ ಇದೆ. ಅದನ್ನ ಸರಿಪಡಿಸಿ ನಮ್ಮ ಸ್ವರೂಪವನ್ನ ನಮ್ಗೆ ಸರಿಯಾಗಿ ತೋರಿಸ್ಕೊಡಕ್ಕಾಗಿ ವೇದಾಂತ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೀಠಿಕೆಯಲ್ಲೇ ಹೇಳ್ತಾ ಇದ್ದಾರೆ ಅದನ್ನ. ಹೀಗೆ ಈ ಅಸ್ಥಿ ಅನ್ನೋ ವಿಷಯ ತುಂಬಾ ಮುಖ್ಯವಾದದ್ದು. ನಮ್ಮ ಅನುಭವವನ್ನೇ ನಾವು ಹುಡುಕಿ ನೋಡ್ಕೊಂಡು, ಹೌದು ನಾನು ಯಾವಾಗ್ಲೂ ಇದ್ದೀನಿ ಅಂತ ಒಂದು ಬುದ್ಧಿ ನನಗೆ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇದ್ರಲ್ಲಿ ನೋಡಿ, ಇಲ್ಲಿ ನಂಬೋದು ನಂಬಿಕೆ ಅನ್ನೋದೆಲ್ಲ ಇಲ್ವೇ ಇಲ್ಲ, ಎಣ್ಣೆಗೆ ಹಾಕೋ ಪ್ರದಕ್ಷಿಣೆ ಮಾಡೋದೆಲ್ಲ ಇಲ್ವೇ ಇಲ್ಲ. ಇಲ್ಲಿ ಪ್ಯೂರ್ ಆಗಿ ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನೇ ತೆಗೆದುಕೊಂಡು ಅದ್ರ ಮೇಲೆ ಯಾವಾಗ್ಲೂ ಇರೋ ಒಂದು ವಸ್ತುವನ್ನ ನಮ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ, ನಮ್ಗೆ ಯಾವ್ದು ಹೇಳ್ಕೊಡ್ಬೇಕಾಗಿಲ್ಲ, ಅದೇ ತೋರಿಸ್ಕೊಡ್ಬೇಕಾಗಿದೆ. ಹೇಳ್ಕೊಡದೆ ಇದ್ರು ಕೂಡ
ಪಾಯಿಂಟ್ ಔಟ್ ಮಾಡ್ಬೇಕಾಗಿದೆ ಹೌದು ಅಂತ ರೆಕಗ್ನೈಸ್ ಮಾಡ್ತೀವಿ. ನಮ್ಗೆ ರೆಕಗ್ನೈಸ್ ಮಾಡ್ತಿದ ತಕ್ಷಣ ಅವ್ರಿಗೆ ವೇದಾಂತ ನಮ್ಗೆ ಹೇಳ್ಕೊಟ್ಟಿದ ತಕ್ಷಣ ಹೌದು ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ. ಅದೇ ಇದ್ದಿದ್ದು ಅದು ಬ್ಯೂಟಿ ಇದರಲ್ಲಿ. ಸೊ ನಾಹಮಿತಿ ವೇತ್ತಿ ಯೋಸವು ಸತ್ಯಂ ಬ್ರಹ್ಮೈವ, ಆ ಸತ್ಯಂ ಬ್ರಹ್ಮೈವ ಅಂತ ಇದೆಯಲ್ಲ ಆ ಸತ್ಯಂ ಅನ್ನೋ ಶಬ್ದಕ್ಕೆ ನಾನು ಹೇಳ್ತಾ ಇದ್ದೆ ಇಷ್ಟು. ಈ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಅಂತ ಬ್ರಹ್ಮಕ್ಕೆ ಲಕ್ಷಣ ಹೇಳಿದ್ದಾರೆ. ಆ ಸತ್ಯಂ ಅನ್ನೋದು ಯಾವ ಕಾಲದಲ್ಲೂ ಇರೋದು, ಒಂದು ಕಾಲದಲ್ಲೂ ಇಲ್ಲಿ ಹೋಗಲಾದು ಅನ್ನೋ ಕಾರಣದಿಂದ ಅದನ್ನ ಬ್ರಹ್ಮ ಅಂತ ಹೇಳಿದ್ರು. ಅದಕ್ಕೆ ಆ ಸತ್ಯಂ ಅನ್ನೋ ಶಬ್ದಕ್ಕೆ ಶಂಕರಾಚಾರ್ಯರು ಆ ತೈತ್ತಿರೀಯ ಉಪನಿಷತ್ ಭಾಷೆಯಲ್ಲಿ ಸತ್ಯಂ ಜ್ಞಾನ ಅನಂತಂ ಅಂತ ಬರುವಾಗ ಸತ್ಯಂ ಅನ್ನೋದಕ್ಕೆ ತುಂಬಾ ಒಂದು ಒಂದು ಏನ್ ಹೇಳೋದು ಒಂದು ಮಾನ್ಯುಮೆಂಟಲ್ ಡೆಫಿನಿಷನ್ ಅಂತ ಕೊಟ್ಟಿದ್ದಾರೆ ಅದನ್ನ. ಅದು ಯಾವತ್ತೂ ಇರಬೇಕಾದ್ರು ಎಲ್ಲರೂ ಅದನ್ನ ತಿಳ್ಕೊಬೇಕಾದ್ರು ಅಂತ. ಅದ್ರಲ್ಲಿ ಹೇಳ್ತಾ ಇದ್ದಾರೆ ಸತ್ಯಂ ಅಂದ್ರೆ ಏನು ಅಂತ ಹೇಳಿದ್ರೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ಯದ್ ನ ವ್ಯಭಿಚರತಿ ತತ್ ಸತ್ಯಂ ಇತ್ಯುಚ್ಯತೆ. ಯದ್ರೂಪೇಣ ಯನ್ನಿಶ್ಚಿತಂ ಯದ್ ವ್ಯಭಿಚ ತದ್ರೂಪಂ ಯದ್ ವ್ಯಭಿಚರತಿ ತತ್ ಅನೃತ ಮುಚ್ಚತೆ ಅಂತ ಹೇಳ್ಬಿಟ್ಟು ಆ ಅನ್ವಯ ವ್ಯತಿರೇಕ ಎರಡನ್ನು ಹೇಳಿದ್ರು. ಈ ವಸ್ತು ಇಂಥ ಹೀಗಿದೆ ಈ ವಸ್ತು ಅಂತ ತೀರ್ಮಾನ ಮಾಡಿದ್ಮೇಲೆ ಆ ವಸ್ತು ಹಾಗೆ ಇದ್ರೆ, ಆ ಒಂದು ತೀರ್ಮಾನ ಮಾಡಿದ ಆ ಗುಣಗಳನ್ನ ಬಿಟ್ಕೊಡದೆ ಇದ್ರೆ ಅದನ್ನ ಸತ್ಯ ಅಂತ ಹೇಳ್ತೀವಿ. ಅದು ಅಕಸ್ಮಾತ್ ಬಿಟ್ಕೊಟ್ಬಿಟ್ರೆ ಆ ಗುಣಗಳನ್ನ ಅದನ್ನ ಸತ್ಯ ಅಂತ ಹೇಳಕ್ಕಾಗಲ್ಲ. ಅನೃತಂ ಅಂತಿರುತ್ತದೆ ಅದು ಮಿಥ್ಯಾ ಸುಳ್ಳು ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದ್ ಹೇಗೆ ಹೇಳ್ತೀರಾ, ಅನಿತ್ಯವಾಗಿರೋ ವಸ್ತುಗಳು ಕೂಡ ಇವಾಗ ನೋಡಿ ಒಂದು ಬಾಳೆಹಣ್ಣು ಅಂತ ತಂದ್ಕೊಂಡು ತಂದ್ರೆ ನಾವು ಒಂದ್ ದಿವಸ ಎರಡು ದಿವಸ ಇರುತ್ತೆ, ಮೂರನೇ ದಿವಸ ನಾಲ್ಕನೇ ದಿವಸ ಅದು ಬಾಳೆಹಣ್ಣಾಗಿರಲ್ಲ, ಅದು ಕೊಳತೋಗ್ಬಿಟ್ಟು ಅದನ್ನ ಬಿಸಾಕ್ಬೇಕಾಗುತ್ತೆ. ಹಾಗಾಗಿ ಅದನ್ನ ನಾವು ಹೇಗೆ ನಾವು ಸುಳ್ಳು ಅಂತ ಹೇಳ್ತೀರಾ, ಅನೃತಮ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಅವರು ಶಂಕರಾಚಾರ್ಯರು ಹೇಳೋ ಒಂದು ಕಾರಣ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲೇನೆ ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿರೋ ಒಂದು ಮಾತಿನಲ್ಲಿ ಹೇಳ್ತಾರೆ ಅವರು. ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇದ್ಯರ ಸತ್ಯಂ ಅಂತ ಇದೆಯಲ್ಲ, ಆ ವಿಷಯವನ್ನು ಅವ್ರು ನಮ್ಗೆ ಜ್ಞಾಪಕ ಮಾಡಿ ಅಲ್ಲಿ ತೋರಿಸ್ತಾರೆ. ಸೊ ಸತ್ಯಂ ಅನ್ನೋದಕ್ಕೆ ನಾನ್ ಹೇಳ್ತಾ ಇದೀನಿ ತಂದ್ಕೋಬೇಡ, ಉಪನಿಷತ್ ಅದಕ್ಕೆ ಇದು ಕೊಟ್ಟಿದೆ, ಡೆಫಿನೇಷನ್ ಕೊಟ್ಟಿದೆ ಅದು ಅಂತ ಹೇಳ್ಬಿಟ್ಟು ಚಾಂದೋಗ್ಯ ಉಪನಿಷತ್ತಲ್ಲಿ ಕೊಟ್ಟಿರೋ ಡೆಫಿನೇಷನ್ ನ ತಗೊಳ್ತಾರೆ. ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವನೇ ಕೂಡ ಒಬ್ಬ ಮಣ್ಣಿಂದ ಮಾಡಲ್ಪಟ್ಟ ಪದಾರ್ಥಗಳು ಎಲ್ಲವನ್ನೂ ಕೂಡ ಅದು ಏನು ಅಂತ ತಿಳ್ಕೊಳಕ್ಕೆ, ಆದ್ರೆ ಕಾರಣಭೂತವಾಗಿರೋ ಒಂದು ಮಣ್ಣಿನ ಹೆಂಟೆ ಒಂದು ಇರುತ್ತಲ್ಲ, ಆ ಮಣ್ಣಿನ ಹೆಂಟೆ ಅದರಿಂದ ಹಾಕ್ತಾನೆ, ಅಲ್ಲಿಂದ ಅವ್ನು ಮಾಡ್ತಾನೆ ಹೆಂಟೆ ಅಂತ ಹೇಳಿದ್ರೆ. ನಾನು ಹೇಳಿದ್ದು ಆ ಮಣ್ಣಿಗೆ ಅವನು ಇದು ಅದಕ್ಕೆ ಒಂದು ತಯಾರು ಮಾಡಿ ಅದನ್ನ ಹದಕ್ಕೆ ತಂದು ಅದನ್ನ ಮಾಡಕ್ಕೆ ಇಟ್ಕೊಂಡಿರ್ತಾನೆ. ಅವಾಗ ಅದು ಮಣ್ಣು ವಸ್ತುನೇ ಅದು, ಅದನ್ನ ಮಣ್ಣು ಅಂತ ಯಾರು ತಿಳ್ಕೊಡ್ತಾನೋ, ಅದು ಕ್ಲೇ ಅಂತ ಯಾರು ತಿಳ್ಕೊಡ್ತಾನೋ ಸ್ವರೂಪ ಅವನು, ಅದರಿಂದ ಮಾಡಲ್ಪಟ್ಟ ಎಲ್ಲಾ ಪದಾರ್ಥಗಳಿಗೂ ಕೂಡ ಅದೇ ಕಾರಣ ಅಂತ ತಿಳ್ಕೊಳ್ತಾನೆ, ಅದೇ ಎಲ್ಲವೂ ಕೂಡ ಅಂತ ತಿಳ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಉಪನಿಷತ್ ಹೇಳ್ತಿ ಅಲ್ಲಿ ವಾಚಾರಂಭಣ ವಿಕಾರೋ ನಾಮಧೇಯಂ ಅಂತ ಹೇಳ್ಬಿಟ್ಟು, ಈ ವಿಕಾರ ಅಂತ ಹೇಳ್ತೀವಲ್ಲ ಟ್ರಾನ್ಸ್ಫಾರ್ಮೇಶನ್ ಅಂತ, ಆ ಮಣ್ಣಿನ ಒಂದು ಉಂಡೆ ಇಟ್ಕೊಂಡಿರ್ತಾನೆ ಅವನು, ಅದರಿಂದ ಕುಡಿಕೆ ಮಡಿಕೆ ಕೊಂಬೆ ಏನೇನು ಮಾಡ್ತಾನೆ ಅವನು, ಅವೆಲ್ಲ ಟ್ರಾನ್ಸ್ಫಾರ್ಮೇಶನ್ಸ್, ಅದೆಲ್ಲ ವಿಕಾರಗಳು, ಆ ಮಣ್ಣಿನ ವಿಕಾರಗಳದೆಲ್ಲ. ಆ ಉಪನಿಷತ್ ಹೇಳುತ್ತೆ ಆ ವಾಚಾರಂಭಣ ವಿಕಾರೋ ನಾಮಧೇಯಂ ಅಂತ ಹೇಳ್ಬಿಟ್ಟು ನೋಡಿ, ಅಲ್ಲೆಲ್ಲ ಕೂಡ ನಮ್ಗೆ ಅನುಭವ ನಮ್ಗೆ ಬೇಕಾದಷ್ಟು ಬಂದಿರುತ್ತೆ, ನಾವು ನೋಡಿರ್ತೀವಿ ಇದನ್ನ, ಇದೆಲ್ಲ ಮಾಡಿಟ್ಟಿದ್ದಾನೆ ಅಂತಲ್ಲೇ ನೋಡಿರ್ತೀವಿ ನಾವು. ಆದ್ರೆ ನಾವೇನ್ ಮಾಡಿರ್ತೀವಿ, ಆದ್ರೆ ಒಂದು ಸತ್ಯತೆಗೆ ನಾವು ವಿಚಾರ ಮಾಡಿ ನೋಡಿರಲ್ಲ. ಅದಕ್ಕೆ ಉಪನಿಷತ್ ಏನ್ ಮಾಡುತ್ತೆ, ನಮಗೆ ನಾವು ನೋಡಿರೋ ಅನುಭವ ನಮ್ಗೆ ಅನುಭವವಾಗಿರೋ ಒಂದು ವಸ್ತುವನ್ನೇ ತಗೊಂಡು ಅದೇ ಉದಾಹರಣೆಯನ್ನು ತಗೊಂಡು ನಮಗೆ ಅದರಲ್ಲಿರೋ ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯವನ್ನ ತೋರಿಸ್ಕೊಡುತ್ತೆ ನಮಗೆ. ಅದೇನು ಗೊತ್ತಿಲ್ಲದೆ ಇರೋ ವಿಷಯ ಅಂತ ಹೇಳಿದ್ರೆ, ನಾವು ಆ ವಸ್ತುಗಳನ್ನ ತಗೊಂಡು ಬೇಕಾದಷ್ಟು ವ್ಯವಹಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಅದ್ರ ಒಂದು ಗೋಜಿಗೆ ಹೋಗಿರಲ್ಲ ನಾವು, ಅದ್ರ ಸತ್ಯತ್ವದ ಗೋಜಿಗೆ ಹೋಗಿರಲ್ಲ, ಅದ್ರ ತತ್ವಕ್ಕೆ ಹೋಗಿರಲ್ಲ ನಾವು. ಮೂಲ ವಿಷಯಕ್ಕೆ ಇದು ತೋರಿಸ್ಕೊಡುತ್ತೆ. ಅದೇನು ಅಂತ ಹೇಳಿದ್ರೆ, ನೋಡು, ನೀನು ಮಡಿಕೆ ಕುಡಿಕೆ ಅಂತ ಒಂದೊಂದು ವಸ್ತುವನ್ನ ನೀನು ಬಳಕೆ ಮಾಡ್ತಾ ಇದೆಯಲ್ಲ, ಅದು ಆ ವಸ್ತುಗಳೆಲ್ಲ ನೀನು ಕೊಡ್ತಾ ಇರೋ ಹೆಸರುಗಳು ಅಷ್ಟೇನೆ, ಅದಕ್ಕೆ ಮಡಿಕೆ ಇದು ಅಂತ ಹೆಸರು ಕೊಡ್ತಾ ಇದೆಯಾ, ಅದಕ್ಕೊಂದು ರೂಪವನ್ನು ಕೊಟ್ಟಿದ್ಯಾ ನೀನು ಅಷ್ಟೇನೆ. ಆದ್ರೆ ಅದು ಬಿಟ್ಟು ಆ ವಸ್ತು, ಆ ಮಡಿಕೆ ಅನ್ನೋ ವಸ್ತು ಆ ಹೆಸರು ಮತ್ತು ರೂಪವನ್ನು ಬಿಟ್ಟು ಬೇರೆ ಏನು ಅಲ್ವೇ ಇಲ್ಲ ಅದು ಅಂತ ತೋರಿಸ್ಬಿಟ್ಟು, ಆ ಮಡಿಕೆ ಅನ್ನೋದ್ರಲ್ಲಿ ಸತ್ಯವಾಗಿರೋ ಒಂದು ವಸ್ತು ಇದೆ ಯಾವ್ದು ಅಂತ ಹೇಳಿದ್ರೆ, ಆ ನಾಮ ಮತ್ತು ರೂಪ ಅಲ್ಲ, ಅದ್ರಲ್ಲಿ ಇರೋ ಸತ್ಯ, ಅದ್ರಲ್ಲಿರೋ ಮಣ್ಣು ಅಂತ ಇದೆಯಲ್ಲ, ಆ ಕ್ಲೇ ಅಂತ ಇದೆಯಲ್ಲ ಅದೇ ಸತ್ಯ, ಅಮೃತ್ ಅಂತ ಇದೆಯಲ್ಲ ಅದೇ ಸತ್ಯ, ಅದ್ರಲ್ಲಿರೋ ನಾಮ ಮತ್ತು ರೂಪ ಸತ್ಯವಲ್ಲ ಅಂತ ತೋರಿಸ್ಕೊಡುತ್ತೆ. ಯಾತಕ್ಕೆ ಸತ್ಯವಲ್ಲ ಅಂತ ಕೇಳಿದ್ರೆ, ಈ ನಾಮ ಮತ್ತು ರೂಪ ಆಮೇಲೆ ಬಂದಿದೆ, ಆಮೇಲೆ ಬಂದಿರುತ್ತೆ, ಆಮೇಲೆ ಒಂದಾನೊಂದು ಸಮಯದಲ್ಲಿ ಹೊಡೆದೋದ್ರೆ ಹೋಗ್ಬಿಡುತ್ತೆ ಅದು. ಆದ್ರೆ ಮಣ್ಣು ಅನ್ನೋದು ಮಾತ್ರ ಯಾವಾಗ್ಲೂ ಇರ್ತಾ ಇರುತ್ತೆ ಅದ್ರಲ್ಲಿ ಅಂತ ಹೇಳ್ಬಿಟ್ಟು, ಅದನ್ನ ಮಾತ್ರ ಸತ್ಯ ಅಂತ ಅದೇ ಕರೀತು. ಬಾಕಿದನ್ನೆಲ್ಲ ಅದು ವಿಕಾರವನ್ನ ಹೊಂದಿದ್ದು, ನಾಮ ಮತ್ತು ರೂಪ ಇರೋದನ್ನ ವಿಷಯಗಳನ್ನ ಅದೇ ಅನೃತ ಭಾಷಾರಂಭಣ ಅಂತ ಹೇಳಿದ್ರೆ, ನೋಡಿ, ಬಾಯಿಂದ ಮಾತ್ರ ಸುಮ್ಮನೆ ಹೇಳ್ತಾ ಇದೆಯಾ, ಆ ಬಾಯಿಂದ ಹೇಳ್ತಾ ಇರೋ ಒಂದು ಶಬ್ದಕ್ಕೆ ತಕ್ಕನಾದ ಒಂದು ವಸ್ತುವನ್ನು ನೀನ್ ತೋರ್ಸಕ್ಕಾಗತ್ತಾ ಅಂತ ಹೇಳಿದ್ರೆ ತೋರ್ಸಕ್ಕಾಗಲ್ಲ ಯಾರಿಗೂ ಅಂತ ತೋರಿಸುತ್ತೆ. ಮಣ್ಣು ಮಡಿಕೆ ಅಂತ ಎಷ್ಟೇ ನೀನ್ ಹೇಳ್ತಾ ಇದ್ರು ಕೂಡ ಮಡಿಕೆಯನ್ನು ತೋರಿಸ್ತಾ ಇಲ್ಲ, ನೀನು ನೀನ್ ತೋರಿಸ್ತಾ ಇರೋದು ಮಣ್ಣನ್ನೇ. ಅದಕ್ಕೆ ತುಂಬಾ ಸ್ವಾರಸ್ಯವಾಗಿರುತ್ತೆ. ಒಂದ್ಸತಿ ನಿಮಗೆ ಇದರ ಒಂದು ವಿಷಯ ಬಂದಾಗ ನಾನು ಇದ್ರ ಬಗ್ಗೆ ಒಂದು ಬರಿಬೇಕು ಅಂತ ತೀರ್ಮಾನ ಮಾಡಿದ್ವಿ 4-5 ವರ್ಷಕ್ಕೆ ಮುಂಚೆ. ಅವಾಗ ನನಗೆ ಮನ್ಸಲ್ಲಿ ಬಂದಿದ್ದ ಎಕ್ಸಾಂಪಲ್ ಯಾವ್ದಂದ್ರೆ ಕ್ಯಾಂಡಲ್ ಅಂತ. ಇವಾಗ ಕ್ಯಾಂಡಲ್ ಅಂತ ಒಂದಿದೆ, ಇವಾಗ ಒಬ್ಬ ಕ್ಯಾಂಡಲ್ ಅಂತ ತೋರಿಸ್ತಾನೆ, ಒಬ್ಬ ಕೂತಿರೋನ್ ಏನ್ ಮಾಡ್ತಾನೆ, ನೋಡು ನೀನ್ ಕ್ಯಾಂಡಲ್ ಅಂತ ತೋರಿಸ್ತೀಯ ಇಲ್ಲ, ಅದ್ರಲ್ಲಿ ಕ್ಯಾಂಡಲ್ ಎಲ್ಲಿದೆ, ನೀನ್ ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ ವ್ಯಾಕ್ಸ್ ತೋರಿಸ್ತಾ ಇದೆಯಾ, ಆಮೇಲೆ ಅದ್ರೊಳಗಡೆ ಒಂದು ಬತ್ತಿ ಇರುತ್ತೆ, ಒಂದು ವಿಕ್ ಅಂತ ಒಂದು ಇರುತ್ತೆ, ಒಂದು ಕೋನಿಕಲ್ ಶೇಪ್ ಎಲ್ಲ, ಒಂದು ಸಿಲಿಂಡ್ರಿಕಲ್ ಶೇಪ್ ಎಲ್ಲ ಒಂದಿದೆ ಅದು, ಅದನ್ನ ತೋರಿಸ್ಬಿಟ್ಟು ನೀನು ಕ್ಯಾಂಡಲ್ ಅಂತ ಹೇಳ್ತಾ ಇದೆಯಲ್ಲ, ಅಲ್ಲಿ ಕ್ಯಾಂಡಲ್ ಅನ್ನೋದು ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ.
ಹಾಗಾಗಿ ಅವಾಗ ಏನಾಗ್ತದೆ ಏನಾಯ್ತಲ್ಲಿ ಆ ಕ್ಯಾಂಡಲ್ ಅಂತ ನಾವು ಏನೋ ಒಂದು ಹೆಸರಲ್ಲಿ ಹೇಳ್ತಾ ಇದ್ದೀವಿ ಹೊರತು ಅಲ್ಲಿ ಇರೋ ವಸ್ತು ಮಾತ್ರ ಬೇರೆ ಅದು. ಹಾಗಾಗಿ ಬೇರೆ ಅಂದ್ರೆ ಅದು ಇರೋ ವಸ್ತು ಅಲ್ಲಿ ಮೂಲ ಕಾರಣ ವಸ್ತು. ಹಾಗಾಗಿ ಮೂಲ ಕಾರಣವಾಗಿರೋ ಈ ವ್ಯಾಕ್ಸ್ ಅನ್ನೋದಕ್ಕೆ ನಾವು ಕ್ಯಾಂಡಲ್ ಅಂತ ಒಂದು ಹೆಸರು ಕೊಟ್ಟು ವ್ಯವಹಾರ ಮಾಡ್ತಾ ಇದ್ದೀವಿ. ಆದ್ರೆ ಉಪನಿಷತ್ ಏನ್ ತೋರಿಸ್ತಾ ಇದೆ ಅಂತಂದ್ರೆ ನೀನ್ ಕ್ಯಾಂಡಲ್ ಅಂತ ಕೊಟ್ಟಿದೆಯಲ್ಲ ಒಂದು ಹೆಸರು, ಅದು ಬರೀ ಬಾಯಿ ಮಾತು ಮಾತ್ರ. ಅದು ಅಲ್ಲಿ ನೀನು ಪರೀಕ್ಷೆ ಮಾಡಿ ನೋಡಕ್ ಹೋದ್ರೆ ನಿನ್ಗೆ ಕ್ಯಾಂಡಲ್ ಸಿಕ್ಕಲ್ಲ, ನಿನ್ಗೆ ವ್ಯಾಕ್ಸ್ ಸಿಗುತ್ತೆ ನಿನ್ಗೆ ಅಷ್ಟೇನೆ ಅಂತ ತೋರಿಸುತ್ತೆ ಅದು. ಇಲ್ಲೂ ಕೂಡ ಅದು ಏನ್ ಮಾಡುತ್ತೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ. ಆಮೇಲೆ ಇದನ್ನ ನನಗೆ ಇನ್ನೂ ಚೆನ್ನಾಗಿ ಸಾಬೀತು ಮಾಡ್ಕೊಳಕ್ಕೆ ನಮ್ಗೆ ಸ್ವಪ್ನದ ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಸ್ವಪ್ನದಲ್ಲಿ ನಮಗೆ ಉದಾಹರಣೆಗೆ ನಮಗೆ ಸ್ವಪ್ನದಲ್ಲಿ ನಾವು ಒಂದು ಕಡೆ ಹೋಗ್ಬಿಟ್ಟು ಒಬ್ಬ ಮನೆಗೆ ಊಟಕ್ಕೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳೋಣ. ಒಂದು ಪಂಕ್ತಿ ಊಟಕ್ಕೆ ಕೂತಿದ್ದೀವಿ ನಾವು, ಎಲ್ಲ ಬಡಿಸ್ತಾರೆ ಎಲ್ಲ ತಿಂದಿದೀವಿ, ಆಮೇಲೆ ಸ್ವಪ್ನ ಇದಾಯ್ತು ಮುಗಿದು ನಾವು ಎಚ್ಚರ ಆಯ್ತು. ನಮಗೆ ಎಚ್ಚರ ಆದ್ಮೇಲೆ ನಾವು ಯೋಚನೆ ಮಾಡಿ ನೋಡಿದ್ರೆ ನಮಗೆ ಏನೇನೋ ಪದಾರ್ಥಗಳೆಲ್ಲ ಬಡಿಸಿದ್ರು, ನಾವು ತಿಂದ್ವಿ ಎಲ್ಲ ಆಯ್ತದ್ರು, ಯಾರ್ಯಾರೋ ಬಂದಿದ್ರು ಅದು, ಅವ್ರನ್ನೆಲ್ಲ ನಾವು ಇವಾಗ ಒಬ್ಬರ ಹತ್ರ ಹೇಳುವಾಗ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿರೋ ಒಂದು ಸ್ವಪ್ನ ಬಂದಪ್ಪ ನನಗೆ, ಒಂದು ಸತ್ಯರ್ಪಣೆ ಇತ್ತು ನಮಗೆ, ಎಲ್ಲ ನಾವು ನೋಡಿದ್ವಿ ಎಲ್ಲ ಊಟ ಮಾಡಿದ್ವಿ ಎಲ್ಲ ಅಂತ ಹೇಳಿದ್ವಿ. ಆದ್ರೆ ಆ ವಸ್ತುಗಳನ್ನ ನಾವೇನಾದ್ರು ತೋರ್ಸಕ್ ಆಗುತ್ತೆ ಇವಾಗ, ನನ್ ಬರೀ ಬಾಯಿ ಮಾತ್ರ ಹೇಳಕ್ಕಾಗುತ್ತೆ, ಬಾಯಿಲಿ ಮಾತ್ರ ಹೇಳಕ್ಕಾಗುತ್ತೆ ಹೊರತು ಆ ವಸ್ತುವನ್ನ ನಾನು ತೋರ್ಸಕ್ ಆಗೋದೇ ಇಲ್ಲ. ಹಾಗಾದ್ರೆ ಏನ್ ಯಾವ್ದನ್ನ ನಾನು ಇದೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಅಲ್ಲಿ ನಾನು ಮಲಗಿದ್ದವನು ನಾನು, ನನಗೆ ನನ್ನ ಚೈತನ್ಯದಿಂದ ನನಗೆ ಒಳಗಡೆಯಿಂದ ಉತ್ಪತ್ತಿ ಆಯ್ತದಲ್ಲ, ನಾನು ಆ ವಸ್ತುಗಳಾಗಿ ತೋರ್ಕೊಳ್ತದ್ದು. ಇವಾಗ ನಾನು ನಾನು ವಸ್ತುಗಳನ್ನ ಹೇಳ್ತಾ ಇದ್ರು ಕೂಡ ನಾನು ಯಾವ್ದನ್ನ ವಾಸ್ತವಾಗಿ ಇದೆ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ಚೈತನ್ಯ ಸ್ವರೂಪ ಒಂದೇ ಇದೆ ಅಂತ ತಿಳ್ಕೋಬೇಕಾಗ್ತದ್ದು. ಅದೇ ಅದು ಹೋಗ್ಲೇ ಇಲ್ಲ, ಅದ್ ನಾನು ಬಿಟ್ಟು ಹೋಗ್ಲೇ ಇಲ್ಲ, ಅದು ಇದ್ದೇ ಇದೆ. ಹಾಗಾಗಿ ಈ ವಸ್ತುಗಳು ನಾನೇನೇನು ಅನುಭವ ಬಂತು ಅಂತ ಹೇಳ್ತಾ ಇದ್ದೀನೋ ಆ ವಸ್ತುಗಳನ್ನ ನಾನು ತೋರ್ಸಕ್ಕಾಗಲ್ಲ, ಈ ಚೈತನ್ಯ ಸ್ವರೂಪ ಮಾತ್ರ ಸತ್ಯ ಅಂತ ನಾನು ಇಟ್ಕೊಳಕ್ಕಾಗತ್ತೆ. ಅದೇ ತರನೇ ಇಲ್ಲೂ ಕೂಡ ಈ ಲೋಕ ಈ ಜಾಗೃತ ವ್ಯವಸ್ಥೆಯಲ್ಲೂ ಕೂಡ ಯಾವುದೇ ವಸ್ತು ನಾವು ಬಳಕೆ ಮಾಡಿದ್ರು ಕೂಡ ಒಂದು ಪುಸ್ತಕ ಅಂತ ಹೇಳ್ತೀವಿ, ಅದನ್ನ ವಿಚಾರ ಮಾಡ್ಬಿಡಿದ್ರೆ ನಮ್ಗೆ ಅದು ಬರೀ ಪೇಪರ್ ಅಂತ ಗೊತ್ತಾಗುತ್ತೆ. ಆ ಪೇಪರ್ ಅಂತ ಹೇಳಿದ್ಮೇಲೆ ಕೂಡ ಅಲ್ಲೂ ಕೂಡ ವಿಚಾರ ಮಾಡಿ ನೋಡಿದ್ರೆ ಅದೇನೋ ಪಲ್ಪ್ ಅಂತ ಹೇಳ್ತಾರೆ ಅದನ್ನ, ಆತರ ಒಂದು ಬಂದ್ಬಿಡ್ತಾರೆ. ಆ ಪಲ್ಪ್ ಇಂದ ನಾವು ತಿಂದೆ ಇನ್ನೂ ಮೂಲಕ್ಕೆ ಹೋದ್ರೆ ಅದು ಇನ್ನೊಂದು ಬೇರೆ ಅದಕ್ಕೊಂದು ಹೋಗುತ್ತೆ. ಅದು ಅದನ್ನ ಉಪನಿಷತ್ ಕೂಡ ಅದೆಲ್ಲ ವಿಚಾರ ಮಾಡಿ ನಮ್ಮ ದಕ್ಷಿಣಾಮೂರ್ತಿ ಸ್ತೋತ್ರ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನೀನ್ ಎಲ್ಲವನ್ನೂ ವಿಚಾರ ಮಾಡ್ಕೊಂಡು ಹಾಗೆ ಹಾಗೆ ಎಲ್ಲವನ್ನೂ ನೋಡ್ಕೊಂಡು ನೋಡ್ಕೊಂಡು ಹೋದ್ರೆ ಕೊನೆಯಲ್ಲಿ ಯಾವ್ದು ಮೂಲ ಕಾರಣ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸತ್ ಅಂತ ಒಂದಿದೆಯಲ್ಲ ಅದೇ ಎಕ್ಸಿಸ್ಟೆನ್ಸ್ ಅಂತ ಒಂದಿದೆಯಲ್ಲ, ಆ ಸತ್ ಅನ್ನೋದೇ ಮೂಲ ಕಾರಣ ಎಲ್ಲದಕ್ಕೂ, ಎಲ್ಲಾ ವಸ್ತುಗಳಿಗೂ ಕೂಡ ಮೂಲ ಕಾರಣ ಅದೇ ಅಂತ ಗೊತ್ತಾಗುತ್ತೆ. ಆ ಸತ್ತಿಗೆ ಕೊಟ್ಟಿರೋ ನಾಮರೂಪಗಳೇ ಇದೆಲ್ಲವೂ ಕೂಡ ಅಂತ ನಿನ್ಗೆ ಗೊತ್ತಾಗುತ್ತೆ ಅವಾಗ ಅಂತ ತೋರಿಸ್ಬಿಟ್ಟು ಅಷ್ಟು ಚೆನ್ನಾಗಿ ಅದನ್ನ ವಿಚಾರ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಇನ್ನೇನ್ ಮಾಡಿದೆ, ಅವ್ರದ್ದು ಕ್ಯಾಂಡಲ್ ಜೊತೆಗೆ ನನಗೆ ಸೈಕಲ್ ಎಕ್ಸಾಂಪಲ್ ಬರ್ತು. ಆ ಸೈಕಲ್ ಅಂತ ನಾವು ಹೇಳಿದ್ರು ಕೂಡ ಇದು ಸೈಕಲ್ ಅಂತ ನಾವು ತೋರಿಸ್ತೀವಿ ಒಬ್ಬನಿಗೆ, ಅವಾಗ ನಾನು ಮುಟ್ಟಿ ಸೈಕಲ್ ಸೈಕಲ್ ಅಂತ ತೋರಿಸ್ತೀನಿ, ಎಲ್ಲಿದೆ ಸೈಕಲ್ ಅಂತ ಒಬ್ಬ ಕೇಳ್ತಾನೆ. ನಾನು ಮುಟ್ಟಿ ತೋರಿಸಿದ್ರು ಅದರಲ್ಲಿ ಬಾರ್ ಆಗಿರುತ್ತೆ ಅಥವಾ ಹ್ಯಾಂಡಲ್ ಆಗಿರುತ್ತೆ ಅಥವಾ ಪೆಡಲ್ ಆಗಿರುತ್ತೆ ವೀಲ್ ಆಗಿರುತ್ತೆ ಯಾವ್ದಾದ್ರು ಇರುತ್ತೆ ಅದು, ಬಟ್ ಐ ಆಮ್ ನಾಟ್ ಶೋಯಿಂಗ್ ಹಿಮ್ ದಿ ಸೈಕಲ್ ಪ್ರಾಪರ್, ಸೊ ಐ ಆಮ್ ಶೋಯಿಂಗ್ ಹಿಮ್ ಸಮಥಿಂಗ್ ಎಲ್ಸ್ ಅಂತ. ಅವಾಗ ಸರಿ ನೀನ್ ಬಾರ್ ಅಂತ ತಗೊಂಡ್ರು ಕೂಡ ಇದು ಬಾರ್ ಅಂತ ಹೇಳಿದ್ರು ಕೂಡ ಅದು ಎಲ್ಲಿ ಏನ್ ಬಾರ್ ಅಂತ ಹೇಳಿದ್ರೆ ಅದು ಕಬಣ ಆಗಿರುತ್ತೆ ಅದಷ್ಟೇನೆ. ಸೊ ಕಬಣ ಅನ್ನೋದಕ್ಕೆ ಹೋಗುತ್ತೆ ಅದು, ಕಬಣ ಅಂದ್ರೆ ಅದ್ರ ಮೂಲ ಕಾರಣ ಏನಂತ ಹೋಗುತ್ತೆ. ಹೀಗೆ ನಾವು ವಿಚಾರ ಮಾಡ್ಕೊಂಡು ಹೋದ್ರೆ ನಾವು ಬಳಕೆಯಲ್ಲಿ ಇಟ್ಕೊಂಡಿರೋ ಪದಾರ್ಥಗಳಿಗೆ ಮಾತುಗಳೆಲ್ಲ ಸೊ ಬರೀ ಮಾತುಗಳೇ ಆಯ್ತೆ ಹೊರತು ಅದು ಒಂದು ಮೂಲ ಕಾರಣ ಅನ್ನೋದಕ್ಕೆ ನಾವು ಹೋಗ್ತಾನೆ ಇಲ್ಲ ಸಾಮಾನ್ಯವಾಗಿ. ಅದೇ ಮೂಲ ಕಾರಣಕ್ಕೆ ಹೋದ್ರೆ ನಿಮಗೆ ತತ್ವ ತಿಳಿಯುತ್ತೆ. ನೀನು ಮಾತುಗಳಿಂದ ವ್ಯವಹಾರ ಮಾಡ್ಬೋದು ಪರವಾಗಿಲ್ಲ. ಆ ಉಪನಿಷತ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ವ್ಯವಹಾರಕ್ಕೆ ಅಡ್ಡಿ ಮಾಡಲ್ಲ, ವ್ಯವಹಾರ ನಡ್ಕೊಂಡು ಹೋಗ್ಲಿ ಪರವಾಗಿಲ್ಲ. ಆದ್ರೆ ನಿಮಗೆ ಸತ್ಯಾನ್ವೇಷಿ ತತ್ವ ಅನ್ವೇಷಿ ಆಗಿದ್ರೆ ನೀನು ಅವಾಗ ಮೂಲ ಕಾರಣಕ್ಕೆ ಹೋಗ್ಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೂರು ಉದಾಹರಣೆ ಕೊಡುತ್ತೆ. ಅದು ಒಂದು ಮಾತ್ರ ಅಲ್ಲ, ಈ ಮಣ್ಣು ಮತ್ತು ಮಣ್ಣಿನ ಉತ್ಪಾದನೆಗಳು, ಬಂಗಾರ ಮತ್ತು ಬಂಗಾರದ ಉತ್ಪಾದನೆಗಳು, ಕಬ್ಬಿಣ ಮತ್ತು ಕಬ್ಬಿಣದ ಉತ್ಪಾದನೆಗಳು, ಈ ಮೂರನ್ನು ಒಂದೇ ಪಕ್ಕದಲ್ಲಿ ಪಕ್ಕದಲ್ಲಿ ಕೊಡುತ್ತೆ. ಅದು ಕೊಟ್ಬಿಟ್ಟು ನಮಗೆ ಅದನ್ನ ಸಾಬೀತು ಮಾಡುತ್ತೆ. ಅದು ಹಾಗಾಗಿ ವಾಚಾರಂಭಣ ವಿಕಾರೋ ನಾಮಧೇಯಂ, ಅದೆಲ್ಲವೂ ಕೂಡ ನಿನಗೆ ಏನೇನು ಪದಾರ್ಥಗಳಿದೆಯೋ ಪ್ರಾಡಕ್ಟ್ಸ್ ಅಂತ ಹೇಳ್ತಿರೋ ವಿಕಾರ ಆಗಿರೋದು, ವಿಕೃತಿ ಆಗಿರೋದು, ಟ್ರಾನ್ಸ್ಫರ್ಮೇಶನ್ಸ್ ಅಂತ, ಅದೆಲ್ಲ ಬರೀ ಬಾಯಿ ಮಾತಷ್ಟೇನೆ. ಅಲ್ಲಿ ಇರೋ ಒಂದು ವಸ್ತು ಯಾವ್ದು ಅಂತ ಹೇಳಿದ್ರೆ ಮೂಲ ಕಾರಣವೇ ಅಲ್ಲಿ ಇರೋದು ಸತ್ಯ ಅಂತ ತೋರಿಸುತ್ತೆ. ಅದು ಹೀಗೆ ನಮ್ಗೆ ಮೂಲ ಕಾರಣವನ್ನು ಹುಡುಕ್ಬೇಕಾದ್ರೆ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆ ಚಂದ್ರ ಉಪಗ್ರಹ ಅಷ್ಟು ಚೆನ್ನಾಗಿ ಮಾಡಿ ಈ ಪ್ರಪಂಚಕ್ಕೆಲ್ಲ ಮೂಲ ಕಾರಣ ಏನು ಅಂತ ತೋರಿಸುತ್ತೆ. ಈ ಎಕ್ಸಾಂಪಲ್ ಮೂರು ಎಕ್ಸಾಂಪಲ್ ತಗೊಂಡು ಅದನ್ನ ಎಕ್ಸ್ಟ್ರಾಪೊಲೇಟ್ ಮಾಡುತ್ತೆ, ಮಾಡ್ಬಿಟ್ಟು ಹೇಗೆ ತೋರಿಸುತ್ತೆ ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪ ಒಂದೇ ಪ್ರಾರಂಭದಲ್ಲಿ ಸೃಷ್ಟಿಯಾಗಕ್ಕೆ ಮುಂಚೆ ಇತ್ತು, ಅದರಿಂದ ಅದು ಈ ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ ಈ ಪ್ರಪಂಚವಾಗಿ ನಮಗೆ ತೋರ್ಕೊಳಕ್ ಮುಂಚೆ ಮೂರು ಎಲಿಮೆಂಟ್ಸ್ ಬಂತು. ಅದರಲ್ಲಿ ಅಗ್ನಿ ಜಲ ಮತ್ತು ಪೃಥ್ವಿ ಇತ್ತ. ಆ ಮೊದಲು ಎರಡನೇ ತಗೊಳ್ಳೋದಲ್ಲ, ಐದು ಭೂತಗಳನ್ನ ಹೇಳಲ್ಲ ಅಲ್ಲಿ, ಅದೇ ಅದನ್ನ ತಗೋಬೇಕು ನಾವು. ಅಲ್ಲಿ ಹೇಳೋದು ಮೂರು ಹೇಳ್ಬಿಟ್ಟು ಅದರಿಂದ ಒಂದು ಬಂದಿರೋ ಟ್ರಾನ್ಸ್ಫರ್ಮೇಶನ್ಸ್ ಬಂದ್ಬಿಟ್ಟು ಈ ಲೋಕದಲ್ಲಿರೋ ಎಲ್ಲಾ ವಸ್ತುಗಳು ಅಂತ ಹೇಳ್ಬಿಟ್ಟು ಅಲ್ಲ ಎಂದು ತಕ್ಕ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರ ಇದೆಯಲ್ಲ, ಈ ಶರೀರ ಅನ್ನೋದನ್ನ ತಗೊಂಡು ಈ ಸ್ಥೂಲ ಶರೀರ, ಆಮೇಲೆ ಸೂಕ್ಷ್ಮ ಶರೀರದಲ್ಲಿರೋ ಮನಸ್ಸು, ಅಲ್ಲಿ ತನಕ ಹೋಗ್ಬಿಟ್ಟು ಪ್ರಾಣ, ಎಲ್ಲವೂ ಕೂಡ ಈ ಮೂರು ಭೂತಗಳಿಂದನೇ ಉಂಟಾಗಿರೋದು ಅಂತ ತೋರಿಸಿದೆ. ಅದು ತೋರಿಸ್ಬಿಟ್ಟು ಏನ್ ಮಾಡ್ತಿದ್ದೆ ಕೊನೆಯಲ್ಲಿ ನೋಡು, ಪ್ರಪಂಚದಲ್ಲಿರೋ ಎಲ್ಲಾ ವಸ್ತುಗಳು ನೋಡ್ತಿಯಲ್ಲ ನೀನು, ಗಿರಿ, ನದಿ, ಸಮುದ್ರ, ಇದು ವನಗಳು, ಪ್ರಾಣಿಗಳು ಎಲ್ಲ ನೋಡ್ತೀಯ, ಆಮೇಲೆ ನಿನ್ನ ಶರೀರ ನೋಡ್ತೀಯ, ಇನ್ನೊಬ್ಬರ ಶರೀರವನ್ನು ನೋಡ್ತೀಯ ನೀನು, ಆಮೇಲೆ ಶರೀರದಲ್ಲೇ ಕೂಡ ಸೂಕ್ಷ್ಮ ಶರೀರವನ್ನು ಕೂಡ ನಮ್ಗೆ ಅಲ್ಲಿವರೆಗೂ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಎಲ್ಲವೂ ಕೂಡ ಈ ಮೂರು ಭೂತಗಳದ ಒಂದು ಟ್ರಾನ್ಸ್ಫರ್ಮೇಶನ್ಸ್. ಈ ಮೂರು ಭೂತಗಳು ಕೂಡ ಆ ಬ್ರಹ್ಮದಿಂದ ಬಂದಿರೋದ್ರಿಂದ
ಈ ಮೂರು ಭೂತಗಳ ಕಾರಣ. ಅದರಿಂದ ಈ ಕಾರಣಕ್ಕೂ ಕಾರ್ಯಕ್ಕೂ ಅಂತರ ವ್ಯತ್ಯಾಸ ಇಲ್ಲ. ಹಾಗಾಗಿ ಕಾರ್ಯಕಾರಣ ಅನನ್ಯತ್ವ. ಅದೇ ತರ ಆ ಮೂರು ಭೂತಗಳಿಗೆ ಕಾರಣವಾಗಿರೋ ಬ್ರಹ್ಮಕ್ಕೂ ಅದಕ್ಕೂ ಅನನ್ಯತ್ವ. ಹಾಗಾಗಿ ನಿನಗೂ ಅದಕ್ಕೂ ಬ್ರಹ್ಮಕ್ಕೂ ನಿನಗೂ ಅನನ್ಯತ್ವ ಅಂತ ತೋರಿಸಿ ತತ್ವಮಸಿ ಅಂತ ಹೇಳ್ಬಿಟ್ಟು ಕ್ಷೇತ್ರಕ್ಕೆ ಹೋಗಿ ಅದನ್ನು ಉಪದೇಶ ಮಾಡ್ತಾರೆ. ಹಾಗಾಗಿ ತತ್ವಮಸಿ ಅಂತ ಒಂದು ಶರೀರವನ್ನು ನೋಡಿ ಹೇಳಲಿಲ್ಲ, ಆ ವ್ಯಕ್ತಿಯನ್ನು ನೋಡ್ಬಿಟ್ಟು ನೀನ್ ಅದು ಅಂತ ಹೇಳುವಾಗ ಅವನು ಹೌದು ನನ್ನಲ್ಲಿರೋ ಎಲ್ಲವೂ ಕೂಡ ಬ್ರಹ್ಮವೇ ತಾನೆ ಅಂತ ಹೇಳ್ಬಿಟ್ಟು ಅವನು ಆ ಬ್ರಹ್ಮಸ್ವರೂಪದ ಜೊತೆಗೆ ಅವನಿಗೆ ಐಡೆಂಟಿಫಿಕೇಶನ್ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಅದು ತಗೊಂಡು ಹೋಗುತ್ತೆ ಅದು. ಆದ್ರೆ ಅದು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಇದ್ದೀನಿ ಅಂತ ಒಂದು ಉದ್ದೇಶವನ್ನು ನಮ್ಗೆ ತೋರಿಸ್ಕೊಟ್ರು, ಅದನ್ನ ನನಗೆ ರೆಕಗ್ನೈಸ್ ನೋಡಿ ಇವರೇನು ತುಂಬುತ್ತಾ ಇಲ್ಲ ನಮ್ಮ ಒಳಗಡೆ, ಆ ಬುದ್ಧಿಯನ್ನು ತುಂಬುತ್ತಾ ಇಲ್ಲ. ಆದ್ರೆ ನನಗೆ ಆ ತಿಳುವಳಿಕೆಯನ್ನು ನಮಗೆ ಕೊಡ್ತಾ ಇದ್ದಾರೆ, ನನ್ನಲ್ಲಿ ಇರೋದನ್ನೇ ಅವರು ತೋರಿಸ್ಕೊಡ್ತಾ ಇದ್ದಾರೆ, ಅನುಭವನ್ನ ಇವರು ನಮ್ ಕಣ್ಣಿಗೆ ಕಣ್ಣು ಮುಂದೆ ಹಾಕಿ ತೋರಿಸ್ಕೊಡ್ತಾ ಇದ್ದಾರೆ. ಇವರು ಇದನ್ನೇ ಕೊಟ್ಟು ನೋಡಿ ಇನ್ನೊಂದು ಲೈಟ್ ಅನ್ನು ಹಾಕ್ಬಿಟ್ಟು ಆ ಫ್ಯಾನ್ಸ್ ಶ್ಲೋಕಗಳಿಗೆ ಅಷ್ಟೊಂದು ಬಲ ಇದೆ. ನಾಹಮಸ್ಮಿ ನೋಡಿ, ನಾಹಮಿತಿ ವೇತ್ತಿ ಯೋಸೌ ಸತ್ಯಂ ಬ್ರಹ್ಮೈವ ವೇತ್ತಿ ನಾಸ್ತಿ ಇತಿ. ಎಷ್ಟೊಂದು ವಿಚಾರ ಇದೆ ಅದ್ರ ಅಡಗಿದೆ ಅಂತ ವ್ಯಭಿಚರತಿ ಅಂತ ಹೇಳಿ. ವ್ಯಭಿಚರತಿ ಯದ್ರೂಪೇಣ ಎನ್ ನಿಶ್ಚಿತ, ಯದ್ರೂಪೇಣ ಎನ್ ನಿಶ್ಚಿತ, ಯದ್ರೂಪೇಣ ಎನ್ ನಿಶ್ಚಿತ, ಯದ್ರೂಪೇಣ ನಿಶ್ಚಿತ ತದ್ರೂಪಂ ಎನ್ನ ವ್ಯಭಿಚರತಿ. ತತ್ ಸತ್ಯಮಿತ್ಯುಚ್ಯತೆ ತದ್ರೂಪಂ ನ ವ್ಯಭಿಚರತಿ, ತದ್ರೂಪಂ ನ ಎನ್ನ ವ್ಯಭಿಚರತಿ ಇತ್ಯುಚ್ಯತೆ ನ ತತ್ ಸತ್ಯಂ ಎನ್ನ ವ್ಯಭಿಚರತಿ ನ ವ್ಯಭಿಚರತಿ ವ್ಯಭಿಚರತಿ ಎನ್ನ ವ್ಯಭಿಚರತಿ ತತ್ ಸತ್ಯಮಿತ್ಯುಚ್ಯತೆ. ಅದು ಸತ್ಯಂ ಅನ್ನೋದಕ್ಕೆ ಡೆಫಿನೇಷನ್, ಅದ್ರ ಪಕ್ಕದಲ್ಲೇನೆ ಅದು ಅದಕ್ಕೆ ಆಪೋಸಿಟ್ ಆಗಿರೋ ಅನೃತಂ ಅನ್ನೋದನ್ನ ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಅನೃತಮಿಚ್ಛಿಸುತ್ತೆ ನಾ ಅನ್ನೋದನ್ನ ತೆಗೆದ್ಬಿಟ್ಟು ನಿಮಗೆ ತಂದ್ಬಿಡ್ತಾರೆ. ಇದು ಸತ್ಯಂ ಅಂತ ಬರ್ತಲ್ಲ ಬರ್ತಲ್ವ ನಿಮ್ಗೆ ಸತ್ಯಂ ನಿಶ್ಚಿತಂ ಎನ್ ನಿಶ್ಚಿತಂ ಎನ್ ನಿಶ್ಚಿತಂ ತದ್ರೂಪಂ ತದ್ರೂಪಂ. ಇದು ತೈತ್ರಿ ಉಪನಿಷತ್ತಲ್ಲಿ ಕೊಟ್ಟಿರೋದು ಸತ್ಯಂ ಜ್ಞಾನ ಮನಂತರ ಅಂತ ಬರುವಾಗ ತೈತ್ರಿ ಉಪನಿಷತ್ತಲ್ಲಿ ಕೊಟ್ಟಿರೋದು. ಎನ್ನ ವ್ಯಭಿಚರತಿ ಎನ್ನ ವ್ಯಭಿಚರತಿ ಬರ್ಕೊಂಡಿದ್ದೀರಾ ನೀವಲ್ವಾ? ಎನ್ನ ವ್ಯಭಿಚರತಿ ತತ್ ಸತ್ಯಂ ಇತ್ಯುಚ್ಯತೆ ಸತ್ಯಂ ಇತ್ಯುಚ್ಯತೆ ತತ್ ಸತ್ಯಂ ಇತ್ಯುಚ್ಯತೆ. ಶಂಕರಾಚಾರ್ಯರು ಶಂಕರಾಚಾರ್ಯ ಸಿದ್ಧಾಂತ ಅಂತ ಪ್ರಸಿದ್ಧವಾಗಿದೆಯಲ್ಲ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ, ಅದಕ್ಕೆ ಈ ವಾಕ್ಯಗಳೇ ಕಾರಣ, ಈ ವಾಕ್ಯಗಳೇ ಅದಕ್ಕೆ ಮೂಲ. ಶಂಕರಾಚಾರ್ಯ ಭಾಷೆಯಲ್ಲಿ ಈ ಎರಡು ವಾಕ್ಯಗಳೇ ಮೂಲ. ಅದಕ್ಕೆ ಇದ್ರ ಪಕ್ಕದಲ್ಲಿ ಹಾಕೋಬೇಕಾದ್ರೆ ಇದಾದ್ಮೇಲೆ ಹಾಕೋಬೇಕಾದ್ರೆ ಇದು ಸತ್ಯಕ್ಕೆ ಡೆಫಿನೇಷನ್ ಆಯ್ತು. ಇವಾಗ ನೀವು ಬರ್ಕೊಂಡಿದ್ದು ಸತ್ಯ, ಸತ್ಯ ಅಂದ್ರೆ ಏನು ಅಂತ ಹೇಳಿದ್ರೆ ಇದೆ ಸತ್ಯ ಎಂಬುದಕ್ಕೆ ಇದು ಡೆಫಿನೇಷನ್. ಅನೃತಂ ಅಂದ್ರೆ ಮಿಥ್ಯ ಅಂತ, ಮಿಥ್ಯ ಅನ್ನೋದಕ್ಕೆ ಅನೃತಂ ಅಂದ್ರೆ ಮಿಥ್ಯ ಅಂತ, ಅಸತ್ಯ ಅಂತ. ಅದಕ್ಕೆ ಯಾವುದು ಇದನ್ನ ಈ ಸೆಂಟೆನ್ಸ್ ಅಲ್ಲಿ ಸಣ್ಣ ಒಂದು ಬದಲಾವಣೆ ಮಾಡ್ಕೋಬೇಕು. ಯದ್ರೂಪೇಣ ಎನ್ ನಿಶ್ಚಿತಂ ತದ್ರೂಪಂ ಎದ್ ವ್ಯಭಿಚರತಿ ಎನ್ನ ವ್ಯಭಿಚರಂತ ಇದೆಯಲ್ಲ ಅಲ್ಲಿ ಎದ್ ವ್ಯಭಿಚರಂತಿ ಅಷ್ಟೇನೆ, ಅದನ್ನ ಸ್ವಲ್ಪ ಮನಸ್ಸಲ್ಲಿ ತಿಳ್ಕೊಂಡ್ಬಿಟ್ರೆ ಸಾಕು. ಆ ಒಂದು ಎನ್ನ ವ್ಯಭಿಚರತಿ ಇಲ್ಲಿ ಮೇಲ್ಗಡೆ ಎನ್ನ ವ್ಯಭಿಚರತಿ ಅಂತ ಇದೆಯಲ್ಲ ಅದನ್ನ ಮಾತ್ರ ಸ್ವಲ್ಪ ಅಂಡರ್ಲೈನ್ ಮಾಡಿಟ್ಕೊಂಡ್ಬಿಡಿ. ಸತ್ಯಕ್ಕೆ ಹೇಳುವಾಗ ಅದನ್ನ ಮಾತ್ರ ತೆಗೆದಾಕ್ಬಿಡ್ಬೇಕು ಅಷ್ಟೇ. ನ ವ್ಯಭಿಚರತಿ ಅಂತಂದ್ರೆ ಯಾವ್ದು ವ್ಯತ್ಯಾಸವಾಗುತ್ತಿಲ್ವಾ? ಅದೇ ತನ್ನ ಸ್ವರೂಪ ಬಿಟ್ಕೊಡದೇ ಇತ್ತು ಅದು ಅಂತ. ಹಾಗಾಗಿ ನಮಗೆ ಇದು ಅನೃತ ಮತ ಆಗುತ್ತೆ. ಹಾಗಾಗಿ ಸತ್ಯ ಮತ್ತು ಅನೃತ. ಇವಾಗ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜೀವೋ ಬ್ರಹ್ಮೇವ ನಾಪರಹ ಅಂತ ಹೇಳುವಾಗ ಬ್ರಹ್ಮ ಸತ್ಯಂ ಅನ್ನೋದಕ್ಕೆ ಮೊದಲನೇ ಡೆಫಿನೇಷನ್, ಮೊದಲನೇ ವಾಕ್ಯ ಅದು. ಜಗನ್ ಮಿಥ್ಯ ಅನ್ನೋದಕ್ಕೆ ಎರಡನೇ ವಾಕ್ಯ, ಯಾಕಂದ್ರೆ ಪ್ರಪಂಚ ಅನ್ನೋದು ಆ ತರ ಇರೋದೇ ಇಲ್ಲ, ವ್ಯತ್ಯಾಸವನ್ನು ಹೊಂದುತ್ತಾನೆ ಇರುತ್ತೆ ಯಾವಾಗ್ಲೂ ಕೂಡ. ಅನಿತ್ಯಂ ಅಸುಖಂ ಇದಂ ಇವಂ ಪ್ರಾಪ್ಯ ಭಜ ಸೋಮ ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಅವನು. ಅನಿತ್ಯಂ ಅಸುಖಂ ಅಂತ ಅವನೇ ಪ್ರಪಂಚವನ್ನ ಹೇಳಿದ್ದಾನೆ. ಹಾಗಾಗಿ ಅದನ್ನ ಸತ್ಯ ಅಂತ ಹೇಳಕ್ ಆಗೋದಿಲ್ಲ ಅದನ್ನ, ಯಾಕಂದ್ರೆ ಇದು ಈ ತರ ಒಂದು ಯಾವಾಗ್ಲೂ ಇರೋ ರೀತಿಯಲ್ಲೇ ಇರೋದಿಲ್ಲ ಅನ್ನೋ ಕಾರಣದಿಂದಾನೆ ಅದನ್ನ ತತ್ವವಲ್ಲ ಅಂತ ತಿಳ್ಕೊಂಡೆ ಅವನ್ ಏನ್ ಮಾಡ್ತಾ ಇದ್ದಾನೆ, ತತ್ವವಾಗಿರೋ ಸ್ವರೂಪವನ್ನ ನೀವು ತಿಳ್ಕೊಬೇಕು ಅಂತ ಆ
ಆತ್ಮವನ್ನು ಉಪದೇಶ ಮಾಡಿದ್ದಾನೆ. ಹಾಗಾಗಿ ಪ್ರಪಂಚವನ್ನು ನೀನು ಸತ್ಯ ಅಂತ ತಿಳ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು, ಸತ್ಯವಾಗಿರುವ ವಸ್ತು ಒಂದಿದೆ, ಅದು ಪ್ರಪಂಚಕ್ಕಿಂತ ವಿಲಕ್ಷಣವಾಗಿರುವ ವಸ್ತು ಅದು, ಅದನ್ನು ನಾವು ತಿಳ್ಕೊಂಡ್ರೆ ನಮಗೆ ಮೋಕ್ಷಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಉಪದೇಶ ಮಾಡಿದಂಗೆ. ಇದರಲ್ಲಿ ನಾವು ಈ ಮುಂದಿನ ಶ್ಲೋಕವನ್ನು ನೋಡೋಣ. ಆರನೇ ಶ್ಲೋಕ, ಬ್ರಹ್ಮತ್ವಮೇವ ತಸ್ಮಾನ್ನಾಹಂ, ಬ್ರಹ್ಮತ್ವಮೇವ ತಸ್ಮಾನ್ನಾಹಂ, ಬ್ರಹ್ಮೇತಿ ಮೋಹಮಾತ್ರಮಿದಂ, ಬ್ರಹ್ಮೇತಿ ಮೋಹಮಾತ್ರಮಿದಂ, ಮೋಹೇನ ಭವತಿ ಭೇದಃ, ಮೋಹೇನ ಭವತಿ ಭೇದಃ, ಕ್ಲೇಶಾಃ ಸರ್ವೇ ಭವಂತಿ ತನ್ಮೂಲಾಃ, ಕ್ಲೇಶಾಃ ಸರ್ವೇ ಭವಂತಿ ತನ್ಮೂಲಾಃ. ಇವಾಗ ಬ್ರಹ್ಮವನ್ನು ನಾನು ಬ್ರಹ್ಮವಲ್ಲ ಅಂತ ಮಾಡ್ಕೊಂಡ್ಬಿಟ್ರೆ ನನ್ಗೇನ್ ಗತಿ, ಏನ್ ನನಗಾಗುತ್ತೆ, ನನ್ ಗತಿ ಏನು ಅಂತ ಕೇಳಿದ್ರೆ ಅದನ್ನ ಇವಾಗ ಹೇಳ್ತಾ ಇದ್ದಾರೆ. ಬ್ರಹ್ಮ ತ್ವಮೇವ, ತ್ವಮೇವ ಬ್ರಹ್ಮ, ನೀನು ಬ್ರಹ್ಮ ಇವ, ತ್ವಂ ಬ್ರಹ್ಮ ಇವ, ನೀನು ಬ್ರಹ್ಮವೇ ನೀನು. ತಸ್ಮಾತ್ ನಾಹಂ ಬ್ರಹ್ಮೇತಿ ಮೋಹ ಮಾತ್ರ ಇದಂ, ನಾನು ಬ್ರಹ್ಮವಲ್ಲ ಅಂತ ನೀನ್ ತಿಳ್ಕೊಂಡ್ರೆ ಅದು ಮೋಹವೇ. ಅದು ಮೋಹ ಅಂತ ಹೇಳಿದ್ರೆ ಅಜ್ಞಾನ, ತಿಳುವಳಿಕೆ ಇಲ್ಲ ಅಂತ ಇದ್ದಾರೆ. ಆಗ ಏನ್ ಹೇಳ್ತಾ ಇದ್ದಾರೆ, ಬ್ರಹ್ಮ ಇವ ತ್ವಂ, ತ್ವಂ ಬ್ರಹ್ಮ ಇವ ಅಂತ ಹೇಳ್ತಾ ಇದ್ದಾರೆ. ಅದೇನು ಸ್ಟೇಟ್ಮೆಂಟ್, ಅದು ಉಪನಿಷತ್ ನಮ್ಗೆ ಹೇಳ್ಕೊಡ್ತಾ ಇರೋ ಸ್ಟೇಟ್ಮೆಂಟ್, ತತ್ವಮಸಿ ಅಂತ ಹೇಳ್ಕೊಡ್ತಾರೆ ಸ್ಟೇಟ್ಮೆಂಟ್. ಅಕಸ್ಮಾತ್ ನೀನ್ ತತ್ವಮಸಿ ಅನ್ನ ತಿಳ್ಕೊಳ್ದೆ ಹೋದ್ರೆ ನಾನು ಬ್ರಹ್ಮವಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನೀನು ಅದು ಮೋಹವೇ ಅಂತ. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಯಾವ್ದು ಜ್ಞಾನ ಯಾವ್ದು ಅಜ್ಞಾನ. ಇವಾಗ ನೋಡಿ, ನಾನು ಕೊಟ್ಟಿದ್ದ ಎರಡು ಸೆಂಟೆನ್ಸಸ್ ಅಲ್ಲಿ ಯಾವ್ದು ಸತ್ಯ ಯಾವ್ದು ಸತ್ಯವಲ್ಲ ಅಂತ ಗೊತ್ತಾಯ್ತು. ಇವಾಗ ಈ ಶ್ಲೋಕದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಯಾವ್ದು ಜ್ಞಾನ ಯಾವ್ದು ಅಜ್ಞಾನ ಅಂತ ಕೊಡ್ಕೊಡ್ತಾ ಇದ್ದಾರೆ. ಇವಾಗ ನೋಡಿ, ಮೊದಲು ಹೇಳ್ತಾ ಇರೋ ಒಂದು ಟೂ ಲೈನ್ಸ್ ಅಂಡರ್ಲೈನ್ ಮಾಡ್ಕೋಬಹುದು ನಾವು. ಬುಕ್ಕಲ್ಲೇ ಬ್ರಹ್ಮತ್ವಮೇವ ಅಂತ ಇದೆಯಲ್ಲ ನೋಡು, ಬ್ರಹ್ಮತ್ವಮೇವ ಅಂತ ಟೂ ಲೈನ್ ಟೂ ವರ್ಡ್ಸ್ ಇದೆಯಲ್ಲ, ಅದನ್ನ ನಾವು ಅಂಡರ್ಲೈನ್ ಮಾಡ್ಕೊಂಡು ಅದು ಜ್ಞಾನ ಪಕ್ಕದಲ್ಲಿ ಮಾರ್ಜಿನ್ ಅಲ್ಲಿ ಹಾಕಬಹುದು. ಅದೇ ಜ್ಞಾನ ಅನ್ನೋದು. ನಾಹಂ ಬ್ರಹ್ಮೇತಿ ಅನ್ನೋದು ಮೋಹಂ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ್ದು ಜ್ಞಾನ ಯಾವ್ದು ಅಜ್ಞಾನ ಅನ್ನೋದನ್ನ ಆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾಹಂ ನೋಡಿ, ನಾಹಂ ಬ್ರಹ್ಮ ಅಂತ ಇದೆಯಲ್ಲ, ಅದು ಎರಡು ಮೋಹಂ ಅಂತ ಅವ್ರಿಗೆ ಪಕ್ಕದಲ್ಲಿ ಕೊಟ್ಬಿಟ್ರು. ಮೋಹ ಅದೇ, ಅದು ಅಜ್ಞಾನ. ಮೋಹ ಅಂದ್ರೆ ಅಜ್ಞಾನ ತಾನೆ. ಹಾಗಾಗಿ ಅದು ಅಜ್ಞಾನ ಅಂತ ಹೇಳ್ಬಿಟ್ರು. ಮೋಹ ಮಾತ್ರ ಇದೆ ಅವನು. ಮೋಹೇ ಭವತಿ ಭೇದ, ಮೋಹದಿಂದ ಏನಾಗುತ್ತೆ ಅವರಿಗೆ, ಭೇದ ಉಂಟಾಗುತ್ತೆ. ಭೇದ ಅಂತ ಹೇಳಿದ್ರೆ ಏನು, ಅದು ಬೇರೆ ನಾನ್ ಬೇರೆ. ಅದೇ ಬ್ರಹ್ಮ ಬೇರೆ ನಾನ್ ಬೇರೆ ಅಂತ ಒಂದು ಭೇದ, ಅದು ಬಿಟ್ಟು ನಾನ್ ಬೇರೆ ಇದು ಬೇರೆ ಇವನು ಬೇರೆ ಅಂತ ಬೇರೆ ವಸ್ತುಗಳಲ್ಲಿ ವ್ಯತ್ಯಾಸ. ನಾನ್ ಬೇರೆ ಅದು ಬೇರೆ ಅಂತ ಈ ಬೇರೆ ವಸ್ತುಗಳಲ್ಲೂ ಕೂಡ ಇದು ಬೇರೆ ಅದು ಬೇರೆ ಅಂತ ವ್ಯತ್ಯಾಸ. ಈಗ ಅವನಿಗೆ ಪಂಚ ಭೇದಗಳು ಅಂತ ನಾವ್ ಏನ್ ಹೇಳ್ತೀವೋ, ಈಶ್ವರನಿಗೂ ಜೀವನಿಗೂ ಇರೋ ಭೇದ, ಈಶ್ವರನಿಗೂ ಪ್ರಪಂಚಕ್ಕೂ ಇರೋ ಭೇದ, ಈಶ್ವರನಿಗೂ ಅದೇ ಜಡಕ್ಕೂ ಜಡಕ್ಕೂ ಇರೋ ಭೇದ, ಜೀವನಕ್ಕೂ ಜೀವಕ್ಕೂ ಇರೋ ಭೇದ, ಈ ತರ ಹೇಳೋ ಪಂಚ ಭೇದಗಳಿಗೂ ಕೂಡ ಮೋಹವೇ ಕಾರಣ ಅಂತ ಹೇಳಿದ್ರು. ಹಾಗಾಗಿ ಈ ಐದು ಭೇದಗಳನ್ನು ಕೂಡ ನಾವು ವ್ಯವಹಾರದಲ್ಲಿ ನಾವು ನಡ್ಕೊಂಡು ಹೋಗಕ್ಕೆ ಈ ಐದು ಭೇದಗಳು ಬೇಕಾಗುತ್ತೆ. ಅದೇ ತಾತ್ವಿಕವಾಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಈ ಐದು ಭೇದಗಳು ಕೂಡ ಮೋಹದಿಂದ ಉಂಟಾಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ನಮ್ಗೆ ಇನ್ನೊಂದು ಕೊರಲ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯವಹಾರ ಅಂತ ಇದೆಯಲ್ಲ ಅದು ಮೋಹದಿಂದಾನೇ ಬಂದಿದೆ ಅಂತ ನಮ್ಗೆ ಅದು ಕೊರಲ್ರಿ ಬಂದ್ಬಿಡುತ್ತೆ ಅದು. ಸೊ ಹಾಗಾಗಿ ಮೋಹದಿಂದ ಭೇದ, ಭೇದದಿಂದ ಕ್ಲೇಶ ಅಂತ ಹೇಳಿದ್ರು. ಕ್ಲೇಶ ಅಂದ್ರೆ ದುಃಖ ಅಂತ ಹೇಳಿದ್ರು. ಹಾಗಾಗಿ ಭೇದ ಮೋಹದಿಂದ ಏನಾಯ್ತು, ಈ ಭೇದಗಳೆಲ್ಲ ಸಿದ್ಧವಾಗುತ್ತೆ. ಸಿದ್ಧವಾಗಿ ಭೇದಗಳಿಂದಾನೇ ನಮ್ಗೆ ದುಃಖ ಉಂಟಾಗುತ್ತೆ. ಹೀಗಾಗಿ ಈ ವ್ಯವಹಾರ ಅಂತ ಒಂದಿದೆಯಲ್ಲ, ಅದಕ್ಕೆ ಕಾರಣ ಅನ್ನೋದು ಮೂಲ ಕಾರಣ ವ್ಯವಹಾರ, ಇದು ಮೋಹವೇ ಅಂತ ಗೊತ್ತಾಗುತ್ತೆ ಅಂತಾಯ್ತು. ಇವಾಗ ಬ್ರಹ್ಮತ್ವಮೇವ ತಸ್ಮಾನ್ ನಾಹಂ ಬ್ರಹ್ಮೇತಿ ಮೋಹ ಮಾತ್ರ ಇದಂ. ತಸ್ಮಾತ್ ಅಂದ್ರೆ ಏನು ಹೇಳಿದ್ರೆ, ಬ್ರಹ್ಮತ್ವಮೇವ ಅನ್ನೋದು ಸ್ಟೇಟ್ಮೆಂಟ್, ಆಕ್ಸಿಮ್ಯಾಟಿಕ್ ಸ್ಟೇಟ್ಮೆಂಟ್ ಅದು. ಆ ಸ್ಟೇಟ್ಮೆಂಟ್ ಹೋದ್ರೆ ಅವಾಗ ಕಾನ್ಸಿಕ್ವೆನ್ಸಸ್ ಏನು ಅಂತ ಹೇಳಿದ್ರೆ, ನಾಹಂ ಬ್ರಹ್ಮ ಅಂತಾನೆ ಕಾನ್ಸಿಕ್ವೆನ್ಸ್ ಅದರದ್ದು, ಅದರದ್ದು ಕಾನ್ಸಿಕ್ವೆನ್ಸ್ ಮೋಹ ಅಂತ ಆಗುತ್ತೆ ಅದು. ಆ ಮೋಹದಿಂದ ನಿಮಗೆ ಭೇದ ಅಂತ ಗೊತ್ತಾಗುತ್ತೆ, ಭೇದದಿಂದ ಕ್ಲೇಶ ಅಂತ ಆಗಿ, ಕ್ಲೇಶದಿಂದ ದುಃಖ ಅಂತ ಹೇಳ್ಬಿಟ್ಟು ಪರಂಪರೆಯಾಗಿ ನಿಮಗೆ ದುಃಖ ಪರಂಪರೆ, ದುಃಖ ಪರಂಪರೆ ಅಂತ ಹೇಳ್ತಾರೆ ಅದನ್ನ. ಸಂಸಾರ ಪರಂಪರೆ ಅಂತ ಹೇಳ್ತಾರೆ ಅದನ್ನ. ಹಾಗಾಗಿ ಒಂದೊಂದಾಗಿ ಒಂದೊಂದಾಗಿ ಕುಟ್ಕೊಂಡು ನಿನಗೆ ಆ ದುಃಖದಲ್ಲಿ ನೀನ್ ಇರ್ತೀಯ. ಅದಕ್ಕೆಲ್ಲ ಕಾರಣ, ಮೂಲ ಕಾರಣ ಮೋಹ ಅಂತಾಯ್ತು. ಆ ಮೂಲ ಕಾರಣ ಏನಾಯ್ತು, ನಾನು ಬ್ರಹ್ಮ ಅಂತ ತಿಳುವಳಿಕೆ ಇಲ್ಲದೆ ಇರೋದೇ ಮೂಲ ಕಾರಣ ಅಂತಾಯ್ತು. ಹಾಗಾಗಿ ನನಗೆ ಇವಾಗ ದುಃಖ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ನನ್ನ ಸ್ವರೂಪ ನಾನು ಬ್ರಹ್ಮವೇ ಅಂತ ತಿಳ್ಕೋಬೇಕು ನಾನು ಅಂತಾಯ್ತದ. ಹಾಗಾಗಿ ಅದನ್ನ ಇವರು ಈ ಶ್ಲೋಕದಲ್ಲಿ ಹೇಳಿದ್ರು. ಬ್ರಹ್ಮ ತ್ವಮೇವ ತಸ್ಮಾತ್ ನಾಹಂ ಬ್ರಹ್ಮೇತಿ ಮೋಹ ಮಾತ್ರ ಇದಂ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಶಂಕರಾಚಾರ್ಯ ಏನ್ ಮಾಡಿದ್ರು, ಆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಪ್ರಾರಂಭದಲ್ಲಿ ಅಭ್ಯಾಸ ಭಾಷೆ ಅಂತ ಒಂದು ಬರೆದ್ರು. ಯಾಕಂದ್ರೆ ನಮ್ಗೆ ಸಂಸಾರಕ್ಕೆ ಕಾರಣವಾಗಿರೋದು ಮೋಹವೇ ಅಂತ ಕಾರಣ ಗುರ್ತು ಮಾಡಿ ಆ ಮೋಹ ಅನ್ನೋದು ಏನು ಅಂತ ತೋರಿಸ್ಕೊಳಕ್ಕಾಗಿ ಅಭ್ಯಾಸ ಭಾಷೆಯಲ್ಲಿ ಬರೋದು. ಅಂದ್ರೆ ಎಷ್ಟು ಔಚಿತ್ಯ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ. ಅಲ್ಲಿ ಬ್ರಹ್ಮ ಅಲ್ಲಿ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭ ಮಾಡಿದ್ದಾರೆ ವ್ಯಾಸರು. ವ್ಯಾಸ ಮಹರ್ಷಿಗಳು ಆ ಒಂದು ಬ್ರಹ್ಮಸೂತ್ರವನ್ನ ಪ್ರಾರಂಭ ಮಾಡುವಾಗಲೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಮಾಡಿದ್ರು. ಜಿಜ್ಞಾಸ ಅಂತ ಹೇಳಿದ್ರೆ ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಇಚ್ಛೆ ಅಂತ ಹೇಳಿದ್ರು. ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ಯಾತಕ್ಕೆ ಇಚ್ಛೆ ಒಬ್ಬರಿಗೆ ಬರಬೇಕು ಅಂತ ಕೇಳಿದ್ರೆ, ಬ್ರಹ್ಮವನ್ನು ತಿಳ್ಕೊಳ್ಳದೆ ಇರೋದ್ರಿಂದಲೇ ನನಗೆ ಇವಾಗ ಸಂಸಾರ ಇದೆ ಅಂತ ಕಾರಣದಿಂದ ಆ ಒಂದು ದುಃಖ ನನಗೆ ಸಂಸಾರ ಅನ್ನೋದು ಹೋಗ್ಬೇಕು ಅಂತ ಹೇಳಿದ್ರೆ ನಾನು
ಬ್ರಹ್ಮವನ್ನು ತಿಳ್ಕೋಬೇಕು, ಅಜ್ಞಾನ ಇದೆ ನನಗೆ ಅಂತ ಒಪ್ಪಬೇಕು ಮೊದಲು. ಆ ಅಜ್ಞಾನ ಹೋಗಕ್ಕಾಗಿ ನಾನು ಬ್ರಹ್ಮವನ್ನು ಜಿಜ್ಞಾಸೆ ಮಾಡಬೇಕು. ಅಂದ್ರೆ ಏನಾಯ್ತು, ಬ್ರಹ್ಮದ ಬಗ್ಗೆ ನನಗೆ ಅಜ್ಞಾನ ಇರೋದ್ರಿಂದ ನನಗೆ ಇವಾಗ ದುಃಖ ಬಂದಿದೆ. ಬ್ರಹ್ಮದ ಬಗ್ಗೆ ನನಗೆ ಜ್ಞಾನ ಬಂದ್ರೆ ನನಗೆ ಈ ಸಂಸಾರ ಅನ್ನೋದು ಹೋಗುತ್ತೆ ಅಂತ ತೀರ್ಮಾನ ಆಯ್ತಲ್ಲಿ. ಅದರಿಂದ ಏನ್ ಮಾಡಿದ್ರು, ಆ ಬ್ರಹ್ಮದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋ ಒಂದು ಸ್ಥಿತಿಯನ್ನು ತೋರಿಸ್ಕೊಟ್ಟೆ ನಮಗೆ. ಅದೇ ಅಧ್ಯಾಸದಿಂದ ಆಗಿರೋದು, ಅಹಮಿದಂ ಮಮೇದಂ ಅಂತ ನಾವು ತಿಳ್ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ತೋರಿಸ್ಕೊಟ್ರೆ ಅದನ್ನ ಪ್ರಾರಂಭದಲ್ಲೇ ಮಾಡಿದ್ರು. ಯುಕ್ಷ್ಮದಸ್ನ ಪ್ರತ್ಯಯ ಗೋಚರಯೋಹೋ ವಿಷಯ ವಿಷಯನೋಹೋ ತಮಃಪ್ರಕಾಶಕ್ತಿ ವಿರುದ್ಧ ಸ್ವಭಾವಯೋಹೋ ಇತರೇತರ ಭಾವ ಅನುಪಕೃತವು ಸಿದ್ಧಾಯ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು. ಅಲ್ಲಿ ಪ್ರಾರಂಭದಲ್ಲೇ ಯುಷ್ಮತ್ ಅಸ್ಮತ್ ಅಂತ, ಯುಷ್ಮತ್ ಅಂದ್ರೆ ನೀನು, ಅಸ್ಮತ್ ಅಂದ್ರೆ ನಾನು. ಹಾಗಾಗಿ ಆ ಎರಡು ವಿಭಾಗ ಇದೆ ಪ್ರಪಂಚದಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಆ ವಿಭಾಗಕ್ಕೆ ಖಂಡಿತ ಯುಷ್ಮತ್ ಅನ್ನೋದು ಅಸ್ಮತ್ ಅನ್ನೋದು ಕಲಬೆರಕೆ ಆಗೋಕೆ ಸಾಧ್ಯವೇ ಇಲ್ಲ ಅದಂತ ಮೊದಲು ಹೇಳಿದ್ರು. ಹಾಗಿದ್ರು ಕೂಡ ಕಲಬೆರಕೆ ಆಗದೇ ಇರೋ ವಿಷಯಗಳು ಎರಡು ಕೂಡ ಯಾವುದು ಎಂಥದ್ದು, ತಮಃಪ್ರಕಾಶವತ್ತಿ ವಿರುದ್ಧ ಸ್ವಭಾವ ಇರೋದು, ಒಂದು ತಮಸ್ಸು ಇನ್ನೊಂದು ಪ್ರಕಾಶ. ತಮಸ್ಸು ಯಾವುದು, ಯುಷ್ಮತ್ ಅನ್ನೋದು, ಪ್ರಕಾಶ ಅನ್ನೋದು ನಾನು, ಅಸ್ಮತ್ ಅನ್ನೋದು. ನೋಡಿ ಇವಾಗ ಎಲ್ಲದರಲ್ಲೂ ಕೂಡ ಯಾವುದೇ ಒಂದು ವಿಷಯವನ್ನು ಇದೆ ಅಂತ ಹೇಳ್ಬೇಕಾದ್ರೆ ನಾನ್ ಬೇಕಾಗಿದೆ ಅಲ್ಲಿ, ನೀನಿದೆ ಅಂತ ಹೇಳ್ಬೇಕಾಯ್ತು ಕೂಡ ನಾನ್ ಬೇಕಾಗಿದೆ ಅದನ್ನ, ನೀನಿದೆ ಅಂತ ಹೇಳಕ್ಕೆ. ಹಾಗೆ ಇದು ಇದೆ ಅಂತ ಹೇಳಕ್ ಕೂಡ ನಾನ್ ಬೇಕಾಗಿದೆ. ಹಾಗಾಗಿ ನಾನು ಪ್ರಕಾಶ, ಅದು ತಮಸ್ಸದು. ಹಾಗೆ ಈ ತಮಸ್ಸು ಅನ್ನೋ ವಿಷಯ ಯಾವ್ದಿದೆಯೋ ಅದು ಪ್ರಕಾಶ ಅಲ್ಲ, ಅದು ಅದಕ್ಕೆ ಪ್ರಕಾಶ ಕೊಡುವವನು ನಾನು. ಹಾಗಾಗಿ ಇವೆರಡು ಕೂಡ ಅತ್ಯಂತ ವಿವಿಕ್ತ ಯೋಹೋ, ಅದೇ ಹೇಳಿದ್ರು ಅತ್ಯಂತ ವಿವಿಕ್ತ ಯೋಹೋ ಇದೆರಡು ಕೂಡ. ಇದ್ರ ವಿಷಯಿ ಅದು ವಿಷಯ, ಹಾಗಾಗಿ ಎಲ್ಲಾ ಡೆಫಿನೇಷನ್ಸ್ ಅಲ್ಲೇ ಕೊಟ್ಬಿಟ್ರೆ ಅವರು. ಒಂದು ವಿಷಯ, ಒಂದು ವಿಷಯಿ, ಒಂದು ತಮಸ್ಸು, ಒಂದು ಪ್ರಕಾಶ, ಒಂದು ಚೇತನ, ಒಂದು ಅಚೇತನ ಜಡ, ಅಷ್ಟನ್ನು ಅವ್ರಿಗೆ ತೋರಿಸ್ಕೊಂಡೆ ಬಂದ್ರು. ಅದನ್ನ ತೋರಿಸ್ಕೊಂಡೆ ಬಂದು ಹೇಳಿದ್ರು ಇದು ಇವೆರಡರಲ್ಲಿ ಕೂಡ ಒಂದು ಪರಸ್ಪರ ಒಂದು ಕಲಬೆರಕೆ ಅನ್ನೋದು ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಹೇಗೆ ಕಥೆಲು ಬೆಳಕು ಹೇಗೆ ಒಂದಾಗ ಸಾಧ್ಯ, ಸಾಧ್ಯವೇ ಇಲ್ಲ. ಆತರ ಇದ್ರು ಕೂಡ ಎಲ್ಲಾದ್ರೂ ಒಂದು ಕಡೆ ಅದೆರಡು ಕೂಡ ಕಲಬೆರಕೆ ಆಗಿದೆ ಅಂತ ಎಲ್ಲಾದ್ರೂ ನಿಮ್ಗೆ ಗೊತ್ತಾದ್ರೆ ಖಂಡಿತ ಆ ಕಲಬೆರಕೆ ಅನ್ನೋದು ನಿತ್ಯ ಅಂತ ತಿಳ್ಕೋ ಅಂತ ಹೇಳ್ಬಿಟ್ಟು ಅವರು. ಖಂಡಿತ ಸತ್ಯವಾದ ಕಲಬೆರಕೆ ಆಗಕ್ಕೆ ಸಾಧ್ಯವೇ ಇಲ್ಲ ಅದೆರಡು ಕೂಡ. ಆ ಕಲಬೆರಕೆ ಅನ್ನೋದು ಅದಕ್ಕೆ ಆ ಕಲಬೆರಕೆ ಅದಕ್ಕೆ ಅದಕ್ಕೆ ಅದನ್ನ ನಾನು ಎಂಫಸೈಸ್ ಮಾಡ್ತಾ ಇದ್ದೀನಿ. ಆ ಅಧ್ಯಾಸ ಅನ್ನೋದು ಮಿಥ್ಯ ಅಂತ ಹೇಳಿದ್ರು ಅವರು. ಹಾಗಾಗಿ ನನಗೆ ಅಧ್ಯಾಸ ಇದೆ, ಈ ಅಭ್ಯಾಸ ಹೋಗೋದೇ ಇಲ್ಲ ಅಂತ ನೀನು ಅನ್ಕೋಬೇಡ. ಈ ಅಭ್ಯಾಸ ಅನ್ನೋದೇ ಕೂಡ ಮಿಥ್ಯ ಅಂತ ತೋರಿಸ್ಬಿಟ್ಟು ಆ ಮಿಥ್ಯೆಯಾದ ಅಭ್ಯಾಸವನ್ನು ಹೋಗ್ಲಾಡ್ಸಕ್ಕಾಗೇ ಈ ಬ್ರಹ್ಮಸೂತ್ರಗಳು ಬಂದಿದೆ ಅಂತ ತೋರಿಸ್ಕೊಂಡು ಅವ್ರು ಹಾಗೆ ಮುಂದುವರ್ಸ್ಕೊಂಡು ಹೋದ್ರು ಪೀಠಿಕೆಯಲ್ಲಿ ಈ ತರ ತೋರಿಸ್ಕೊಟ್ರು. ಹಾಗಾಗಿ ಎಷ್ಟು ಔಚಿತ್ಯ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಜ್ಞಾಪಕ ಇಟ್ಕೋಬೇಕು ಯಾವಾಗ್ಲೂ ಕೂಡ, ಯಾರಾದ್ರೂ ನಮ್ಗೆ ಆಪಾದನೆ ಮಾಡಿದ್ರೆ ಬ್ರಹ್ಮಸೂತ್ರ ಬಂದಿದ್ದು ಬ್ರಹ್ಮ ಜಿಜ್ಞಾಸೆ ಮಾಡಕ್ಕಾಗಿ. ಇವ್ರು ಯಾತಕ್ಕೆ ಈ ಅಭ್ಯಾಸವನ್ನು ಹೇಳಿದ್ರು ಇಲ್ಲಿ ಅಂತ ಕೇಳಿದ್ರೆ, ಅದನ್ನ ಹೇಳಿದ್ರೇನೆ ಮುಂದಕ್ಕೆ ಹೋಗ್ತಾನೆ ಒಬ್ಬ. ಇಲ್ಲಿ ಹೋದ್ರೆ ನನಗೂ ಅದಕ್ಕೂ ಏನ್ ಸಂಬಂಧ ಇಲ್ಲ, ನಾನೇ ಕರಿಕ್ ಬರ್ಲಿ ಅಂತ ಸುಮ್ಮನೆ ಬಿಡ್ತಾನೆ. ನಿನಗೆ ಸಂಬಂಧ ಇದೆ ಅಂತ ತೋರಿಸ್ತಾ ಇದ್ದಾರೆ ಅವರು ಮೊಟ್ಟ ಮೊದಲು ಎತ್ತಿ. ನಿನಗೆ ಒಂದು ದುಃಖ ಇದೆ, ನಿನಗೆ ಒಂದು ಅಧ್ಯಾಸ ಇದೆ ಅಂತ ತೋರಿಸಿ ಆ ಅಧ್ಯಾಸವನ್ನು ಹೋಗ್ಲಾಡ್ಸ್ ಅಂದ್ರೆ ಅಧ್ಯಾಸದಲ್ಲಿ ಏನ್ ತೋರಿಸೋದು ಅಂತ ಹೇಳಿದ್ರೆ, ಅಲ್ಲಿ ನಿನಗೆ ನಿನ್ನ ಬಗ್ಗೆ ಇರೋ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ತೋರಿಸಿದ್ರು. ಅವಾಗ ಒಬ್ಬೊಬ್ಬ ಪ್ರತಿಯೊಬ್ಬನಿಗೂ ಅದನ್ನ ನೋಡಿದ್ರೆ ಹೌದು, ನನ್ನ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಬರಬೇಕು ಅಂತ ಅನ್ಸುತ್ತೆ ಯಾರು ವಿವೇಕಿ ಆದವನಿಗೆ. ಅವಾಗ ನೀನು ಬಾ ಇದಕ್ಕೆ ಬ್ರಹ್ಮಸೂತ್ರಕ್ಕೆ ಬಾ ನೀನು ಅಂತ ಅದು ಹೋಗುತ್ತೆ. ಹಾಗಾಗಿ ಆ ಬ್ರಹ್ಮಸೂತ್ರಕ್ಕೆ ಒಂದು ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೇನೆ ಈ ಅಧ್ಯಾಸ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಕಾರಣದಿಂದ ಅವ್ರು ತೋರಿಸ್ಕೊಟ್ರು. ಹಾಗಾದ್ರೆ ವೇದವ್ಯಾಸರು ಮಾಡದೇ ಇದ್ದದನ್ನ ಇವ್ರು ಯಾತಕ್ಕೆ ಮಾಡಿದ್ರು ಅಂತ ಒಂದು ಪ್ರಶ್ನೆ ಬಿಡ್ಬೋದು. ಅದಕ್ಕೆ ಕ್ರಮ ತೋರಿಸಿದ್ದಾರೆ, ವೇದವ್ಯಾಸರು ಒಳಗಡೆ ಹೇಳಿದ್ದಾರೆ ಅದನ್ನ. ಆದ್ರೆ ಇವ್ರು ಏನ್ ಮಾಡಿದ್ರು, ಪ್ರಾರಂಭದಲ್ಲಿನೇ ಶಾಸ್ತ್ರ ಪ್ರಾರಂಭ ಆಗೋ ಸಮಯದಲ್ಲಿ ಇದನ್ನ ತೋರಿಸ್ಕೊಟ್ರೆ ಇದಕ್ಕೆ ಬರ್ತಾನೆ, ಬಂದ್ಬಿಟ್ಟು ತಿಳ್ಕೊಡ್ತಾನೆ ಆಮೇಲೆ ಅದನ್ನ. ಅದನ್ನ ಅವ್ರು ಹೇಳುವುದನ್ನು ತಿಳ್ಕೊಡ್ತಾನೆ. ಅದರಿಂದ ಅವ್ರು ಹೇಳೋದಕ್ಕೆ ಇವರು ಪೂರಕವಾಗಿ ಮಾಡಿದ್ರು. ಅವರಲ್ಲಿ ನ್ಯೂನತೆ ಇಲ್ಲ ಖಂಡಿತ. ಯಾಕಂದ್ರೆ ಸೂತ್ರಕ್ಕೆ ಭಾಷ್ಯ ಬರೆಯೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅದರಲ್ಲಿರೋ ವಿಷಯಗಳನ್ನೆಲ್ಲ ಅದ್ರಲ್ಲಿ ತುಂಬಿರೋ ವಿಷಯಗಳನ್ನ ಎತ್ತಿ ಹೇಳೋದೇ ಇವ್ರಿಗೆ ಭಾಷ್ಯಕಾರರ ಕೆಲಸ. ಹಾಗಾಗಿ ಅದರಲ್ಲಿ ತುಂಬಿದೆ, ಅದು ಎಕ್ಸ್ಪ್ಲಿಸಿಟ್ ಆಗಿಲ್ಲ, ಇಂಪ್ಲಿಸಿಟ್ ಆಗಿದೆ ಅದು. ಹಾಗಾಗಿ ನೋಡಿ, ಅದಕ್ಕೆ ನಾನು ತೋರಿಸ್ತೇವೆ ಅಥವಾ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲೇನೆ ಈ ಅಧ್ಯಾಸ ಅನ್ನೋದು ಇಂಪ್ಲಿಸಿಟ್ ಆಗಿದೆ. ಅದನ್ನ ಇವರು ಎಕ್ಸ್ಪ್ಲಿಸಿಟ್ ಆಗಿ ತೋರಿಸ್ಕೊಟ್ರಿ, ಇವರು ಎತ್ತಿ ತೋರಿಸ್ಕೊಟ್ರಿ ಅದನ್ನ. ಹಾಗಾಗಿ ಅದು ಏನ್ ವಿರೋಧ ಏನ್ ಅಲ್ವೇ ಇಲ್ಲ ಅದನ್ನ ನಾವು ತಿಳ್ಕೋಬೇಕಿದೆ. ಹಾಗಾಗಿ ಇಲ್ಲೂ ಕೂಡ ನಾವು ಬ್ರಹ್ಮ ತ್ವಮೇವ ತ್ವಮೇವ ತ್ವಂ ಬ್ರಹ್ಮ ಇವ ಅನ್ನೋದೇ ಸತ್ಯ. ಆದ್ರೆ ಅದು ಇಲ್ದೆ ಅದು ತಿಳ್ಕೊಳ್ದೆ ಹೋದ್ರೆ ನೀನು ನಾಹಂ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅದು ಸತ್ಯ, ಅದು ಸತ್ಯವಲ್ಲ, ಅದು ಮೋಹವೇ ಅದು ಅಂತ ಹೇಳಿದ್ರು. ಮೋಹೇನ ಭವತಿ ಭೇದ, ಮೋಹದಿಂದ ಭೇದ ಉಂಟಾಗುತ್ತೆ. ಆಮೇಲೆ ಕ್ಲೇಶಾಹ ಕೂಡ ಕ್ಲೇಶವೆಲ್ಲ ಕೂಡ ಉಂಟಾಗುತ್ತೆ. ಸರ್ವೇ ಕ್ಲೇಶಾಹ ಭವಂತಿ ತನ್ಮೂಲಾಹ, ಅಂದ್ರೆ ತನ್ಮೂಲಾಹ ಅಂತ ಹೇಳಿದ್ರೇನು, ಮೋಹದವೇ ಮೂಲ ಎಲ್ಲದಕ್ಕೂ ಕೂಡ. ಅದಕ್ಕೆ ಮೋಹ ಮುದ್ಗರ ಅಂತ ಹೇಳಿದ್ರು. ಅದಕ್ಕೆ ಯಾವ್ದಕ್ಕೆ ಬಜಗೋವಿಂದ ಅಂತ ಹೇಳಿದ್ರಲ್ಲ, ಅದಕ್ಕೆ ಮೋಹ ಮುದ್ಗರ ಅಂತ ಹೇಳಿದ್ರು. ಮೋಹಕ್ಕೆ ಒಂದು ಮುದ್ಗರ, ಒಂದು ಒನಕೆ ಏಟು, ಒನಕೆ ಏಟು ಅದಕ್ಕೆ ಕೊಡೋದು. ಅದಕ್ಕೆ ಒಂದು ಏನೇಟು, ಸುತ್ತಿಗೆ ಸುತ್ತಿಗೆ ಏಟು. ಹಾಗಾಗಿ ಅದಕ್ಕೊಂದು ಏಟು ಕೊಡ್ಬೇಕು ಮೋಹ ಅನ್ನೋದಕ್ಕೆ. ಅದನ್ನೇ ಅವರು ಮಾಡಿದ್ರು ಅಲ್ಲಿ. ಹಾಗಾಗಿ ಅದನ್ನೇ ಎಲ್ಲಾ ಕೆಲಸ ಕಡೆನೂ ಅವ್ರು ಮಾಡ್ತಾ ಇರೋದು. ಅವ್ರು ಶಂಕರಾಚಾರ್ಯರ ಪ್ರಕಾರ ಬ್ರಹ್ಮಸೂತ್ರಗಳಾಗ್ಲಿ ಉಪನಿಷತ್ ಆಗ್ಲಿ ಭಗವದ್ಗೀತೆ ಆಗ್ಲಿ ಬಂದಿರೋದೆಲ್ಲವೂ ಕೂಡ ಈ ಮೋಹ ಮುಖ್ಯ ಒಂದು ಮುಖ್ಯವಾಗಿ ಬಂದಿರೋದು ಅಂತ ಹೇಳ್ಬಿಟ್ಟು ಅದೇ ಅವರ ಒಂದು. ಇಲ್ಲಿ ಈ ಕ್ಲೇಶಾಹ ಅಂತ ಬಂದಿದ್ಯಲ್ಲ ಶ್ಲೋಕದಲ್ಲಿ, ಕ್ಲೇಶಾಹ ಅಂತ ಹೇಳಿದ್ರು ಪಂಚ ಕ್ಲೇಶಾಹ ಅಂತ ಇದೆ ಯೋಗ ಸೂತ್ರದಲ್ಲಿ ಇರೋದು. ಅದನ್ನ ನಾವು ನೋಡ್ಕೋಬಹುದು ಯಾವ್ದಂತ. ಅದಕ್ಕೆ ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅನ್ನೋದೇ ಐದು ಕ್ಲೇಶಗಳು ಅಂತ ಯೋಗ ಸೂತ್ರದಲ್ಲಿ ಅವರು ಕಂಡಿಡಿದ ಅವ್ರು ಹೇಳಿದ್ದಾರೆ ಅದನ್ನ.
ಇದ್ರಲ್ಲಿ ಕೊಟ್ಟಿದ್ದಾರೆ ಅದು ಐದು ಅವಿದ್ಯಾ ಅಸ್ಮಿತ ರಾಗ ಅದರಲ್ಲಿ ಇದೆ ನೋಡಿ ಅದ್ವೈತ ಟಿಪ್ಪಣಿ ಟಿಪ್ಪಣಿ ಸಿದ್ಧವಾಗಿದ್ದರು ಕ್ರಾಂತಿಯಿಂದ ನಾನು ಬ್ರಹ್ಮವಲ್ಲ ಎಂದು ಅದಲ್ಲ ಅದಲ್ಲ ಏಳನೇ ಶ್ಲೋಕ ಏಳನೇ ಶ್ಲೋಕ ಟಿಪ್ಪಣಿ ಏಳಕ್ಕಿದೆ ಆರಕ್ಕಿದೆಯಾ ಏಳನೇ ಶ್ಲೋಕದಲ್ಲಿ ಟಿಪ್ಪಣಿ ಇದೆ ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಟಿಪ್ಪಣಿ ನೋಡಿ ನೀವು ಟಿಪ್ಪಣಿ ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಅವುಗಳೆಲ್ಲ ಕೂಡ ಐದು ಕ್ಲೇಶ ಅದು ಯಾವ್ದಾದ್ರು ಅಂತ ಹೇಳ್ತೀನಿ ಅನ್ಸುತ್ತೆ ಸಂಕ್ಷೇಪಕ್ಕೆ ಹೇಳ್ತೇನೆ ಅಂತ ನೋಡಿ ಅವಿದ್ಯಾ ಅನ್ನೋದು ಇವ್ರಿಗೆ ಇವಾಗ ಹೇಳಿದ್ರಲ್ಲ ಮೂಲ ಅವಿದ್ಯ ಅದು ಮೂಲವಾಗಿ ಮೂಲಭೂತವಾಗಿರೋ ಅವಿದ್ಯ ಅದು ನಮ್ಮ ಸ್ವರೂಪ ಏನು ಅಂತ ತಿಳುವಳಿಕೆ ಇಲ್ಲ ಅಂತಿದೆಯಲ್ಲ ಅದು ಅವಿದ್ಯ ಅದಾಮೇಲೆ ಹಾಕಿರೋ ಮರಿ ಯಾವ್ದು ಅಂದ್ರೆ ಈ ಇದು ಅಧ್ಯಾಸ ಅನ್ನೋದ್ರಲ್ಲಿ ಆಗುತ್ತೆ ಅದು ವಿಕ್ಷೇಪ ಅನ್ನೋದ್ರಲ್ಲಿ ಆಗುತ್ತೆ ಅದು ಇವಾಗ ಎರಡನೇದು ಬಂದ್ಬಿಟ್ಟು ಅಸ್ಮಿತ ನೋಡಿ ಅದಿರೋದ್ರಿಂದ ನಾನು ನ ಸ್ಮಿತ ಅಂತಂದ್ರೆ ಅಸ್ಮಿತ ಅಸ್ಮಿತ ಅಂತ ಹೇಳಿದ್ರೆ ಅಸ್ಮಿತ ಇದೆಯಲ್ಲ ಈ ಅಸ್ಮಿ ಭಾವ ಅಸ್ಮಿತ ಅಂತ ಹಾಗಾಗಿ ಘಟದ ಭಾವ ಘಟತ ಅಂತ ಹೇಳ್ತೀವಲ್ಲ ಆತರ ಅಸ್ಮಿ ಅನ್ನೋದ್ರ ಭಾವ ಅಸ್ಮಿತ ಅಂತ ಘಟತ್ವಮಂತನ ಹೇಳ್ಬೋದು ಅಸ್ಮಿತ್ವಮಂತ ಹೇಳ್ಬೋದು ಅಸ್ಮಿತ ಅಂತ ಶಬ್ದವು ಸರಿಯಾದ ಶಬ್ದವೇ ಹಾಗಾಗಿ ಅಸ್ಮಿತ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ ಇವಾಗ ತುಂಬಾ ಚೆನ್ನಾಗಿರೋ ಒಂದು ವಿಷಯ ಇಲ್ಲಿ ಬರ್ತಾ ಇದೆ ಏನಂದ್ರೆ ಹಿಂದೆ ಶ್ಲೋಕದಲ್ಲಿ ಹೇಳಿದ್ರು ನಾಹಮಿತಿ ವೇತ್ತಿ ಯೋ ಅಸೌ ಸತ್ಯಂ ಬ್ರಹ್ಮೈವ ವೇತ್ತಿ ನಾಸ್ತಿ ಇತಿ ಅಂತ ಹೇಳ್ಬಿಟ್ಟು ಅಹಂ ಅಸ್ಮಿ ಅಂತ ಹೇಳಿದ್ರು ನೋಡಿ ಎರಡನೇ ಶ್ಲೋಕ ಐದನೇ ಶ್ಲೋಕದಲ್ಲಿ ಎರಡನೇ ಲೈನ್ ನಲ್ಲಿ ಅಹಂ ಅಸ್ಮಿ ಅಂತ ಇದೆಯಲ್ಲ ಅಹಂ ಅಸ್ಮಿ ಅಂತ ತಿಳ್ಕೊಂಡವನು ಅಹಂ ಅಸ್ಮಿ ಅಂತ ತಿಳ್ಕೊಂಡವನು ಅವನು ಬ್ರಹ್ಮ ಅಸ್ಮಿ ಅಂತ ತಿಳ್ಕೊಳ್ತಾನೆ ಅಂತ ಹೇಳಿದ್ರು ಇವಾಗ ಇಲ್ಲಿ ಏನ್ ಮಾಡ್ತಾ ಇದಾರೆ ಈ ಶ್ಲೋಕದಲ್ಲಿ ಈ ವ್ಯಾಖ್ಯಾನದಲ್ಲಿ ಅಸ್ಮಿತ ಅನ್ನೋದನ್ನ ಕ್ಲೇಶ ಹೇಗದು ಕ್ಲೇಶ ಆಗುತ್ತೆ ವ್ಯತ್ಯಾಸ ಅದಕ್ಕೆ ವಿರುದ್ಧವಾಯ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ತಿಳ್ಕೊಬೇಕು ಏನ್ ಹೇಳಿದ್ರೆ ಅಲ್ಲಿರೋ ಅಸ್ಮಿತ ಅಂತ ಯಾವ್ದು ಅಂತ ಹೇಳಿದ್ರೆ ಶುದ್ಧ ಚೈತನ್ಯವಾಗಿ ನಾನಿದ್ದೀನಿ ಅಂತ ತಿಳ್ಕೊಳ್ಳೋದು ಅಸ್ಮಿತ ಅದು ಅಸ್ಮಿ ಅನ್ನೋದು ಇಲ್ಲಿ ಬಂದ್ಬಿಟ್ಟು ಅಸ್ಮಿತ ಅಂದ್ರೆ ಎಕ್ಸಾಕ್ಟ್ ಅಸ್ಮಿತ ಪದ ಉಪಯೋಗಿಸಿಲ್ಲ ಅಹಂ ಅಸ್ಮಿ ಅಸಿ ಅಂತ ನೀಟಾಗಿದ್ದಾರೆ ಅದೇ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಅಸ್ಮಿ ಅಂತ ಹೇಳಿದ್ರೆ ಇಲ್ಲಿ ಅಸ್ಮಿತ ಅಂತ ಹೇಳಿದ್ರೆ ಯಾವ್ದು ಕೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯಾಗಿ ನಾನಿದ್ದೀನಿ ಅನ್ನೋದು ನಾನೊಂದು ವ್ಯಕ್ತಿಯಾಗಿದ್ದೀನಿ ಅಂತ ಇದೆಯಲ್ಲ ಆ ವ್ಯಕ್ತಿಯಾಗಿದ್ದೀನಿ ಅಂತದೇ ಅಸ್ಮಿತ ಅನ್ನೋದು ದ್ವೇಷ ಕ್ಲೇಶವಾಗುತ್ತೆ ಅದು ಅದು ಯಾತಿ ಕ್ಲೇಶ ಆಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವ ಅನ್ನೋದಕ್ಕೆ ಒಂದಾನೊಂದು ಸಮಯದಲ್ಲಿ ಏಟು ಬೀಳ್ತಾ ಇರುತ್ತೆ ಅಲ್ವಾ ಖಂಡಿತ ಇವಾಗ ಒಂದು ಅವನು ಸತ್ತೋಗ್ಬಿಟ್ಟ ಅಂತ ಹೇಳಿದ್ರೆ ಅದು ಹೊರಟೋಗುತ್ತೆ ಅಂತ ಆಗುತ್ತೆ ಅದು ಅದಕ್ಕೆ ಒಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತಾನು ಹೋಗ್ಲೇಬಾರ್ದು ಅಂತ ಒಂದು ಬುದ್ಧಿ ಅಸ್ಮಿತ ಅನ್ನೋದಕ್ಕೆ ಕೊಟ್ಟಿದ್ದಾರೆ ಅದು ಚೆನ್ನಾಗಿ ಬರ್ದಿದ್ರು ಸರ್ ಅದೇ ನೋಡುವ ಆತ್ಮ ಚೈತನ್ಯವನ್ನು ನೋಡೋದಕ್ಕೆ ಬೇಕಾದ ಶಕ್ತಿಯಾದ ಅಂತಃಕರಣವನ್ನು ಅಂದ್ರೆ ಆತ್ಮ ಚೈತನ್ಯವನ್ನು ಅಂತಃಕರಣವನ್ನು ಚೌಚೋ ಮಾಡ್ಕೊಳ್ಳೋದನ್ನ ಅಸ್ಮಿತ ಅಂತ ಹಾಗಾಗಿ ಆತರ ಒಂದು ಬೇರೆ ಕೆಲವಳಿಕೆ ಮಾಡ್ಕೊಳ್ಳೋದ್ರಿಂದ ಅಸ್ಮಿತ ಅಂತ ಕೊಟ್ಟಿದ್ದಾರೆ ಅಸ್ಮಿತ ಅನ್ನೋದು ಏನಂತ ಹೇಳಿದ್ರೆ ನಾನು ಯಾವಾಗ್ಲೂ ಇರಬೇಕು ಅಂತ ಒಂದು ಬುದ್ಧಿ ಅದಕ್ಕೆ ಇಟ್ಕೊಂಡಿರುತ್ತೆ ಅದಕ್ಕೆ ಅಂದ್ರೆ ದಿ ಅಟ್ಯಾಚ್ಮೆಂಟ್ ಕ್ಲಿಂಗಿಂಗ್ ಲೈಫ್ ಅಂತ ಇದೆಯಲ್ಲ ಆ ಕ್ಲಿಂಗಿಂಗ್ ಲೈಫ್ ಅಂತ ಹೇಳಿದ್ದಾರೆ ಅದನ್ನ ಈ ಕ್ಲಿಂಗಿಂಗ್ ಲೈಫ್ ಅನ್ನೋದು ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿತ್ವದ ಮೇಲೆ ಅವನಿಗೆ ಒಂದು ಅಷ್ಟೊಂದು ಅಭಿನಿವೇಶ ಅಭಿನಿವೇಶ ಅನ್ನೋದಕ್ಕೆ ಕ್ಲಿಂಗಿಂಗ್ ಲೈಫ್ ಅಂತ ಹಾಗಾಗಿ ಈ ಅಸ್ಮಿತ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವವನ್ನು ಇಟ್ಕೊಂಡೇ ಇರ್ಬೇಕು ಯಾವಾಗ್ಲೂ ಉಳಿಸ್ಕೊಳ್ಬೇಕು ಅಂತ ಒಂದು ಬುದ್ಧಿ ಇರುತ್ತೆ ಅದು ಅದು ಮೋಹ ಅಂತ ತೋರಿಸ್ಕೊಟ್ಟು ಅದನ್ನ ನೀನ್ ಯಾವಾಗ್ಲೂ ಉಳಿಸ್ಕೊಳಕ್ ಆಗೋದಿಲ್ಲ ಅಂತ ತೋರಿಸ್ಕೊಟ್ಟು ಆ ವ್ಯಕ್ತಿತ್ವವನ್ನು ನೀನು ಉಳಿಸ್ಕೊಳಕ್ ಆಗಲ್ಲ ಅದು ನಿನ್ನ ಸ್ವರೂಪವನ್ನು ನೀನು ಇರೋದೇ ಅದು ಅದನ್ನ ಉಳಿಸ್ಬೇಕಾಗದ ಅವಶ್ಯಕತೆ ಇಲ್ಲ ಅದನ್ನ ಯಾವಾಗ್ಲೂ ಉಳಿದೇ ಇದೆ ಅದನ್ನ ಅದನ್ನ ತಿಳ್ಕೊಂಡ್ರೆ ಸಾಕು ನಿಮಗೆ ಅವಾಗ ಈ ಒಂದು ಸಣ್ಣದಲ್ಲಿ ಇರೋ ವ್ಯಕ್ತಿತ್ವ ಅನ್ನೋದು ಬುದ್ಧಿ ಹೋಗುತ್ತೆ ಆ ಶುದ್ಧ ಅಖಂಡವಾಗಿರೋ ಸ್ವರೂಪದಲ್ಲಿ ನಾನು ಅಂತ ಒಂದು ಬುದ್ಧಿ ಚೆನ್ನಾಗಿ ರೂಢವಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ಕೊಡಕ್ಕಾಗಿ ಇದು ಬಂದಿದೆ ಅಂತ ಹೇಳಿದ್ರು ಹೀಗೆ ಅವಿದ್ಯಾ ಅಸ್ಮಿತ ಅಟ್ಯಾಚ್ಮೆಂಟ್ ಅಂದ್ರೆ ರಾಗ ಅಂದ್ರೆ ಯಾವುದೇ ಒಂದು ವಸ್ತುವಿಗೆ ನನಗೆ ಅದು ಅನುಕೂಲ ಮಾಡುತ್ತೆ ಅಂತ ಹೇಳಿದ್ರೆ ಆ ವಸ್ತುವಲ್ಲಿ ಒಂದು ಇಚ್ಛೆ ಬರುತ್ತೆ ಅದು ಅದನ್ನ ರಾಗ ಅಂತ ಆಮೇಲೆ ದ್ವೇಷ ಅನ್ನೋದು ಅದು ನನಗೆ ಅನುಕೂಲ ಆಗದೇ ಇರುವ ವರ್ಷದಲ್ಲಿ ದ್ವೇಷ ಅಂತ ಬರುತ್ತೆ ಆಮೇಲೆ ಅಭಿನಿವೇಶ ಅನ್ನೋದು ನಾನು ಹೇಳಿದ್ನಲ್ಲ ಈ ಕ್ಲಿಂಗಿಂಗ್ ಟು ಲೈಫ್ ಅಂತ ಇದು ಅದೇ ಇನ್ಸ್ಟಿಂಕ್ ಅಂತ ಹೇಳಿದ್ರು ಅವರು ಅದು ಆತರ ಕೊಟ್ಟಿದ್ದಾರೆ ಹೀಗೆ ನಾವು ಇದು ಕ್ಲೇಶಗಳಿರುತ್ತೆ ಅಂತ ಈ ಕ್ಲೇಶಗಳಿಂದ ಹೋಗ್ಬೇಕಾದ್ರೆ ಅದಕ್ಕೆ ಶಂಕರಾಚಾರ್ಯ ಏನ್ ಮಾಡಿದ್ರು ಆ ಅಭ್ಯಾಸ ಭಾಷೆಯಲ್ಲಿ ಬರೆಯುವಾಗ ಅನರ್ಥ ಅನರ್ಥ ಅಸಿ ಅನರ್ಥ ಹೇತೋಹೋ ಪ್ರಹಾಣಾಯ ಇದು ಈ ಬ್ರಹ್ಮಸೂತ್ರಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ವೆ ವೇದಾಂತ ಆರಭ್ಯಂತೆ ಅಂತ ಹೇಳ್ಬಿಟ್ಟು ಕೊನೆ ವಾಕ್ಯ ಇದರಲ್ಲಿ ಅಭ್ಯಾಸ ಭಾಷೆಯಲ್ಲಿ ಕೊನೆ ವಾಕ್ಯ ಅಸಿ ಅನರ್ಥ ಹೇತೋಹೋ ಪ್ರಹಾಣಾಯ ಅನರ್ಥ ಅನ್ನೋದನ್ನು ತೋರಿಸ್ಕೊಟ್ರು ಹೇಗೆ ನಾನು ನಾಶ ಅಂತಲ್ಲ ಪ್ರಹಾಣ ಅಂದ್ರೆ ಪ್ರಹಾಣ ಹಾಗಾಗಿ ಪ್ರಣಾಶ ಅಂತ ಕೂಡ ಹೇಳ್ಬೋದು ಹಾಗಾಗಿ ಪ್ರಹಾಣಾಯ ಅದನ್ನ ಹಾನ ಅಂತ ಇದೆಯಲ್ಲ ಹಾನ ಶಬ್ದಕ್ಕೆ ಪ್ರ ಅಂತ ಉಪಸರ್ಗ ಹಾಕಿದ್ರೆ ಅದು ಪ್ರಹಾಣ ಅಂತ ಹಾನ ಅಂತ ಇದೆಯಲ್ಲ ಹಾನ ಉಪಾದಾನ ಅಂತ ಹಾನ ಅಂದ್ರೆ ಬಿಡುವುದು ಉಪಾದಾನ ಅಂದ್ರೆ ತಗೊಡುವುದು ಅಂತ ಈ ಹಾನು ಅನ್ನೋದಕ್ಕೆ ಪ್ರಹಾಣ ಅಂತ ಹೇಳಿದಾಗ ಅದು ಹೋಗು ಬಿಡಿಸೋ ಇದು ಅದನ್ನ ನಾಶ ಮಾಡೋದು ಅಂತ ಅಂದ್ರೆ ನನ್ನಿಂದ ಬಿಡಿಸ್ಕೊಳ್ಳೋದು ಅದನ್ನ ಹೋಗೋದು ಅಂತ ಅರ್ಥ ಬರುತ್ತೆ ಆದ್ರೆ ಉಪಸರ್ಗ ಹಾಕಿದಾಗ ಈ ಧಾತುವಿನ ಅರ್ಥ ಚೇಂಜ್ ಆಗುತ್ತೆ ಅಂತಾನು ಒಂದು ರೂಲ್ ಇದೆ ಹಾಗಾಗಿ ಅದು ಸ್ವಲ್ಪ ಚೇಂಜ್ ಆಗಿರುತ್ತೆ ಅದರಲ್ಲಿ ಏನೇ ಆದ್ರೂ ಕೂಡ ಇದು ಹಾನ ಅನ್ನೋದಕ್ಕೆ ಪ್ರಾಂತ ಸೇರಿಸುತ್ತೆ ಅದನ್ನ ಗೊತ್ತಾಗುತ್ತೆ ಯಾಕಂದ್ರೆ ಪ್ರಾಂತ ಬಂದ ತಕ್ಷಣ ನಕಾರ ಅನ್ನೋದು ನಕಾರ ಆಗುತ್ತೆ ಅದು ಅದೊಂದು ರೂಲ್ ಇದೆ ಅದಕ್ಕೆ ಏನಿವೆ ಲಬ್ಧ ಪ್ರಣಾಶ ಪಂಚತಂತ್ರದಲ್ಲಿ ಒಂದಿದೆಯಲ್ಲ
ಲಬ್ಧ ಪ್ರಣಾಶ ಸಿಕ್ಕಿರೋದು ಕಳೆದೋಗೋದು. ಹಾ ಸರಿ ಸರಿ. ಲಬ್ಧ ಪ್ರಣಾಶ. ಇವಾಗ ನಾವು ಈ ಏಳನೇ ಶ್ಲೋಕಗಳನ್ನ ಓದೋಣ. ನ ಕ್ಲೇಶ ಪಂಚಕಮಿದಂ ಭಜತೆ, ಕ್ಲೇಶ ಪಂಚಕಮಿದಂ ಭಜತೆ, ಕೃತಕೋಶ ಪಂಚ ವಿಕ ಕೃತಕೋಶ ಪಂಚಕ ವಿವೇಕ ಕೃತಕೋಶ ಪಂಚಕ ವಿವೇಕ ಅತಏವ ಪಂಚಕೋಶಾನ್ ಅತಏವ ಪಂಚಕೋಶಾನ್ ಕುಶಲಧಿಯಃ ಸಂತತಂ ವಿಚಿನ್ವಂತಿ, ಕುಶಲಧಿಯಃ ಸಂತತಂ ವಿಚಿನ್ವಂತಿ. ಇಲ್ಲಿ ಹೇಳ್ತಾ ಇದ್ದಾರೆ ಈ ಕ್ಲೇಶಗಳು, ಐದು ಕ್ಲೇಶಗಳು ಕೂಡ ನಿನಗೆ ಬರುತ್ತೆ ಅಂತ ಹೇಳಿದ್ರು. ಯಾವ್ದಿಂದ? ಮೋಹದಿಂದ ಬರುತ್ತೆ ಅಂತ ಹೇಳ್ಬಿಟ್ಟು, ಈ ಐದು ಕ್ಲೇಶಗಳು ಯಾವನಿಗೆ ಇರಲ್ವೋ ಅವ್ನಿಗೆ ಯಾರು ಅಂತ ಹೇಳಿದ್ರೆ ಕೃತಕೋಶ ಪಂಚಕ ವಿವೇಕ. ಇದೊಂದು ಬಹುವ್ರಿ ಸಮಾಸ. ಕೃತಕೋಶ ಪಂಚಕ ವಿವೇಕ ಅನ್ನೋದು ಒಂದು ಬಹುವ್ರಿ ಸಮಾಸ. ಯಾವನು ಐದು ಕೋಶಗಳನ್ನ ಪಂಚಕೋಶಗಳನ್ನ ವಿವೇಕ ಮಾಡ್ಕೊಂಡಿದ್ದಾನೋ, ಅಂದ್ರೆ ಐದು ಕೋಶಗಳನ್ನ ತನ್ನ ವಿವಿಚ್ಛ ಜಾನಾತಿ ಬಿಡಿಸ್ಕೊಂಡು ನೋಡ್ಕೊಳ್ತಾ ಇದ್ದಾನೆ ತನ್ನ ಸ್ವರೂಪವನ್ನ ಐದು ಕೋಶಗಳಿಂದ. ಅಂದ್ರೆ ಯಾವ್ದಾವ್ದು ಐದು ಕೋಶಗಳು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಈ ಐದು ಕೋಶಗಳು ಕೂಡ ಕೋಶಗಳು ಅಂದ್ರೆ ನಾವು ಹಾಕೊಂಡಿರೋ ಸುತ್ತ ಹೊದಿಕೆಗಳು. ಆ ಹೊದಿಕೆಗಳಿಂದ ತನ್ನ ಸ್ವರೂಪವನ್ನ ನಾನು ಯಾವನ್ನ ಹೊತ್ಕೊಂಡಿದ್ದಾನೋ ಅವನನ್ನ ತೋಡ್ಕೊಳ್ತಾನೋ, ಅವನನ್ನ ಆ ಹೊದಿಕೆಯಿಂದ ಬಿಡಿಸ್ಕೊಂಡು ತನ್ನನ್ನ ನೋಡ್ಕೊಳ್ತಾನೋ, ಅವನು ಈ ಕ್ಲೇಶಗಳಿಂದ ಬಿಡಿಸ್ಕೊಳ್ತಾನೆ. ಅವನು ಕ್ಲೇಶಕ್ಕೆ ಹಾಳಾಗಲ್ಲ ಅವನು ಅಂತ, ಕ್ಲೇಶ ನ ಭಜತೆ ಅಂತ ಹೇಳಿದ್ರೆ ಕ್ಲೇಶಕ್ಕೆ ಹಾಳಾಗಲ್ಲ ಅವನು ಅಂತ ಹೇಳಿದ್ರು. ಅದೇವ ಪಂಚಕೋಶಾನ್ ಕುಶಲಧಿಯ ಸಂತತಂ ವಿಚಿನ್ವಂತಿ. ಹಾಗಾಗಿ ವಿವೇಕಿಗಳಾಗಿರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಂಚಕೋಶಗಳನ್ನ ಯಾವಾಗ್ಲೂ ವಿವೇಕ ಮಾಡಿ ನೋಡ್ಕೊಳ್ತಾರೆ ಅವರು ಅಂತ ಹೇಳಿದ್ರು. ವಿವೇಚಂತಿ ಅಂತ ಹೇಳಿದ್ರೆ ಅದನ್ನ ವಿವೇಕ ಮಾಡಿ ನೋಡ್ಕೊಳ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಹಾಗಾಗಿ ನಾಹಂ ದೇಹ, ಇದಕ್ಕೆ ಈ ಪಂಚಕೋಟಿಯಿಂದ ಬಿಡಿಸ್ಕೊಳ್ಳೋಕ್ಕಾಗೇನೆ ಶಂಕರಾಚಾರ್ಯರು ಆ ಶ್ಲೋಕಗಳೆಲ್ಲ ಮಾಡಿದ್ದಾರೆ. ಯಾವುದು? ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿಹ್ವೇ ನಚ ಘ್ರಾಣ ನೇತ್ರೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲವೂ ಕೂಡ ಈ ಪಂಚಕೋಟಿಯಿಂದ ಬಿಡಿಸ್ಕೊಳ್ಳೋದಕ್ಕಾಗಿ ಅಲ್ಲಿ ಬರೋದೇ ಹಾಗೆ. ನಚ ಶ್ರೋತ್ರ ಜಿಹ್ವೆ ಅಂತ ಹೇಳಿದಾಗ ಏನು? ಇಂದ್ರಿಯ, ಈ ಸೂಕ್ಷ್ಮ ಶರೀರ, ಅದ್ರಲ್ಲಿ ಪ್ರಾಣ ಅಂತ ಹೇಳ್ಬಿಟ್ಟು ಅದು ಈ ಸೂಕ್ಷ್ಮ ಶರೀರ ಸೇರಿದ್ದು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂದೆಲ್ಲವೂ ಕೂಡ ಸೂಕ್ಷ್ಮ ಶರೀರ, ಅದೆಲ್ಲವೂ ನಾನಲ್ಲ ಅಂತ ಹೇಳಿದ್ರು. ಈ ಪಂಚಭೂತಗಳಿಂದ ಆಗಿರೋ ಈ ಸ್ಥೂಲ ಶರೀರವು ನಾನಲ್ಲ ಅಂತ ಹೇಳಿದ್ರು. ಇದನ್ನ ಪದೇ ಪದೇ ಎಲ್ಲಾ ಕಡೆನೂ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ದಶ ಶ್ಲೋಕಿತಗೋ ಅಲ್ಲಿ ತೋರಿಸಿದ್ದಾರೆ, ಏಕಶ್ಲೋಕಿ ಕೂಡ ಅಲ್ಲಿ ತೋರಿಸಿದ್ದಾರೆ. ಆಮೇಲೆ ಅಲ್ಲಿ ಎಲ್ಲವೂ ಸಾಕ್ಷಿಯ, ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದೀನಿ ಅಂತ ತೋರಿಸಿದ್ದಾರೆ. ಆಮೇಲೆ ಪ್ರಾತಸ್ಮರಣ ಸ್ತೋತ್ರ ಅಂತ ಮೂರು ಇದೆಯಲ್ಲ, ಯಾವುದು? ಪ್ರಾತಸ್ಮರಾಮಿ ಸ್ಮೃತಿ ಸಂಸ್ಕೃತ ಆತ್ಮತತ್ವ, ಅದು ಕೂಡ ಅಷ್ಟೇ. ನಂತರ ಭೂತ ಸಂಗ್ರಹ ಅಂತ ಹೇಳಿದಾರಲ್ಲ, ಅದು ಪಂಚಕೋಶಗಳಿಗೆ ಉಪಲಕ್ಷಣವಾಗಿ ಅದೆಲ್ಲ ನಾನಲ್ಲ ಅಂತ ಹೇಳಿಬಿಟ್ಟು ನೇತಿ ನೀತಿ ಅಂತ ಪಕ್ಕದ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಹೀಗೆ ಎಲ್ಲಾ ಕಡೆನೂ ಅವ್ರು ಅದನ್ನೇ ತೋರಿಸ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಈ ಪಂಚಕೋಟಲಿಂದ ಬಿಡಿಸ್ಕೊಳ್ಳೋದೇ ಒಬ್ಬನ ಒಂದು ಗುರಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕುಶಲಧಿಯಾಹ ಸಂತತ ಮಿಚಿನ್ವಂತಿ, ಯಾವಾಗ್ಲೂ ಅವರು ಈ ವಿವೇಕವನ್ನು ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳಿದ್ರು. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅವರು ವ್ಯವಹಾರ ಮಾಡೋ ಸಮಯದಲ್ಲೂ ಕೂಡ ಅವರು ಈ ಪಂಚಕೋಶಗಳಿಗೆ ಬಿದ್ದು ನಾನು ಮೋಹದಿಂದ ಮಾಡಬಾರ್ದು ಈ ವ್ಯವಹಾರವನ್ನ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಪಂಚಕೋಶಗಳು ನಮ್ಗೆ ಅವಿದ್ಯೆಯಿಂದ ಉಂಟಾಗಿದೆ. ಅದೇ ಇವತ್ತು ನನಗೆ ಯೋಚನೆ ಬರ್ತಾ ಇತ್ತು ಅನ್ಸುತ್ತೆ, ಮಧ್ಯಾಹ್ನ ಒಂದು ಚಾತಾಟ್ ಬರ್ತಾ ಇತ್ತು. ಈ ಪಂಚಕೋಶಗಳು ಎಲ್ಲವೂ ಕೂಡ ನಮ್ಗೆ ಅವಿದ್ಯೆಯಿಂದ ಉಂಟಾಗಿರೋದು, ಅದು ಒಂದು ಅನರ್ಥವೇ ಅದು. ಆದ್ರೆ ಅದರಿಂದ ಬಿಡಿಸ್ಕೊಳ್ಳಕ್ಕೆ ನಾವ್ ಏನ್ ಮಾಡ್ಬೇಕಾಗಿದೆ? ಅವುಗಳನ್ನೇ ಇಟ್ಕೊಂಡು ನಮ್ಗೆ ಬಿಡಿಸ್ಕೋಬೇಕಾಗಿದೆ. ಅವುಗಳೇ ನಮ್ಗೆ ದಾರಿ ಇದೆ ಇವಾಗ, ಅವುಗಳೇ ನಮ್ಗೆ ಮೂಲಭೂತವಾಗಿರೋ ಶರೀರ ಮಾಧ್ಯಮ ಧರ್ಮ ಸಾಧನ ಅಂತ ಹೇಳಿರೋ ರೀತಿಯಲ್ಲಿ, ಈ ಶರೀರವೇ ಯಾವ ಶರೀರ ಅಜ್ಞಾನದಿಂದ ಉಂಟಾಗಿದೆಯೋ ಆ ಶರೀರವೇ ಅಜ್ಞಾನವನ್ನು ಬಿಡಿಸ್ಕೊಳ್ಳೋದು ನಮ್ಗೆ ಸಾಧನವಾಗುತ್ತೆ. ಅದು ಹೇಗೆ ಸಾಧನವಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಶಾಸ್ತ್ರದಲ್ಲಿ. ಎಲ್ಲ ಕೂಡ ಬಂದಿರೋದೆಲ್ಲವೂ ಕೂಡ ಈ ಯಾವ್ದನ್ನ ನೀನು ಮಾಡಿದ್ರೆ ಈ ಶರೀರವನ್ನು ಹೇಗೆ ಉಪಯೋಗಿಸ್ಕೊಂಡ್ರೆ ನಿನಗೆ ಮತ್ತೆ ಮತ್ತೆ ನಿನಗೆ ಶರೀರವನ್ನು ಕೊಡ್ತಾ ಇರುತ್ತೋ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಹೇಗೆ ನೀನು ಉಪಯೋಗಿಸ್ಕೊಂಡ್ರೆ ಮತ್ತೆ ಶರೀರವೇ ಬರದಿರೋ ಮಾಡ್ಕೊಡುತ್ತೋ ಅದನ್ನು ತೋರಿಸ್ಕೊಟ್ಟರು. ಈ ಎರಡಕ್ಕೂ ಎರಡರಿಂದ ನಿನ್ಗೆ ಬೇಕಾದ ಆಯ್ಕೆ ಮಾಡ್ಕೊಂಡು ಅಂತ ಎರಡನ್ನು ತೋರಿಸ್ಕೊಟ್ಬಿಟ್ರೆ ನಮ್ಗೆ ಆಯ್ಕೆ ಮಾಡ್ಕೋಬೇಕ ನಿನ್ಗೆ ವಿವೇಕ ಮಾಡ್ಕೊಳ್ಬೇಕ ನಿನ್ಗೆ ತೋರಿಸ್ಕೊಳ್ಳೋದು ನಮ್ ಕೆಲ್ಸ. ಅದೇ ಅದನ್ನ ಮಾಡ್ಕೊಳ್ಳೋದು, ಅದರಿಂದ ತಕ್ಕೊಳ್ಳೋದು, ಆಯ್ಕೆ ಮಾಡ್ಕೊಳ್ಳೋದು ಅದೇ ನಿನ್ ವಿವೇಕ ಅಂತ ಹೇಳ್ಬಿಟ್ಟು ಅದನ್ನ ಆಹ್ವಾನೆ ನಮ್ಮ ಮೇಲೆ ಹಾಕ್ಬಿಟ್ರು. ತೋರಿಸ್ಕೊಡೋದೇನ ನಾವ್ ಮಾಡ್ಬಿಡ್ತೀವಿ ನಿನ್ಗೆ ಎರಡಕ್ಕೂ ಎರಡರಿಂದಲೂ ಏನು ಅನರ್ಥ ಆಗುತ್ತೆ ಏನು ಉಪಯೋಗ ಆಗುತ್ತೆ ಅಂತ ತೋರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಕಾರಣದಿಂದಲೇ ಏನ್ ಮಾಡಿದ್ರು, ಈ ದೇಹವನ್ನ ಶುಚಿಯಾಗಿ ಇಟ್ಕೊಳ್ಳೋದು. ಆ ದೇಹಕ್ಕೆ ಬಂದು ನಾವು ಸರಿಯಾಗಿ ಒಂದು ರೀತಿಯಲ್ಲಿ ಅದನ್ನ ಅದನ್ನ ಇಟ್ಕೋಬೇಕು. ಯಾಕೆ ಅಂದ್ರೆ ಈ ಇದಕ್ಕೆ ಕಾರಣವಾಗುತ್ತೆ ಅಂತ ಜ್ಞಾನಕ್ಕೆ ನಮ್ಗೆ ಕಾರಣವಾಗುತ್ತೆ ಅನ್ನೋ ಕಾರಣದಿಂದ ಆ ದೇಹಕ್ಕೆ ನೀನು ಸರಿಯಾದ ಸಮಯದಲ್ಲಿ ಊಟ ಕೊಡೋದು, ಆ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು, ಶುಚಿಯಾಗಿ ಇಟ್ಕೊಳ್ಳೋದು, ಅದೆಲ್ಲ ಇದಕ್ಕಾಗಿ ಬಂದಿರೋದು. ಅದ್ ಆ ಕಾರಣದಿಂದಲೇ ನಮ್ದ್ರಲ್ಲಿ ಆಯಾ ಸಮಯದಲ್ಲಿ ನಮ್ಗೆ ಆಯುಷ್ಯ ಹೋಮ ಅಂತೆಲ್ಲ ಕೊಟ್ಟಿದಾರಲ್ಲ, ಅದೆಲ್ಲ ಕೂಡ ಯಾತಕ್ಕೆ ಅಂತ ಹೇಳಿದ್ರೆ ನನಗೆ ಆಯುಷ್ಯ ಸಿಕ್ಕಿ ನಾನು ಇದಕ್ಕಾಗಿ ಅನುಕೂಲ ಆಗ್ಲಿ, ನನಗೆ ಅಲ್ಪಾಯಸರಲ್ಲಿ ಹೋಗ್ಬಿಟ್ರೆ ನನಗೆ ಇಲ್ಲಿ ಹೋಗ್ಬಿಡ್ತೀನಿ ಸಾಧನೆ ಮಾಡಕ್ಕಾಗಲ್ಲ ಅನ್ನೋ ಕಾರಣ. ಅದಕ್ಕೇನೆ ನೋಡು ಶಾಂತಿ ಪಾಠ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಇದೇ ಸಂಕೇತವೇ, ಇದೇ ಸಂದೇಶವೇ
ಸಣ್ಣೋ ಮಿತ್ರ ಶಂಭರುಣ ಸಣ್ಣೋ ಭವತ್ಯರಿಮ ಸಣ್ಣ ಇಂದ್ರೋ ಬೃಹಸ್ಪತಿ ಸಣ್ಣೋ ವಿಷ್ಣು ರುದ್ರಮಃ ಅಂತ ಹೇಳ್ಬಿಟ್ಟು ನಮೋ ಬ್ರಹ್ಮಣೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೇಳ್ತಾ ಇರೋದೆಲ್ಲವಾ ಕೂಡ ನಮ್ಮ ದೇಹ ಇಂದ್ರಿಯಗಳು ಮನಸ್ಸು ಎಲ್ಲವಕ್ಕೂ ಕೂಡ ನಮಗೆ ಒಂದು ಅದಕ್ಕೊಂದು ರಕ್ಷಣೆ ಸಿಗಲಿ ಅಂತ ನನ್ನ ಇಂದ್ರಿಯಗಳೆಲ್ಲ ನನಗೆ ಭದ್ರವಾಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲೋ 10 ಶಾಂತಿಗಳಲ್ಲಿ ಈ ವಿಷಯಗಳೆಲ್ಲವೂ ಬರ್ತಾ ಇರೋ ನನಗೆ ಆರೋಗ್ಯ ಸರಿಯಾಗಿರ್ಲಿ ಮಾವಿ ದ್ವಿಷವಾಹಿ ಅಂತ ಹೇಳ್ತಾ ಇದ್ರಲ್ಲಿ ನನಗೂ ನಮ್ಮ ಆಚಾರ್ಯರಿಗೂ ಒಂದು ಜಗಳ ಬರದೇ ಇರ್ಲಿ ಅಂತ ಅವ್ರಿಗೂ ನನಗೂ ಒಂದು ಸಂವಾದ ಇರ್ಲಿ ಯಾವಾಗಲೂ ವಿಸಂವಾದ ಬರದೇ ಇರ್ಲಿ ಯಾಕಂದ್ರೆ ಅದಿದ್ರೇನೆ ನಮ್ಗೆ ಸಿಗುತ್ತೆ ಇರುತ್ತೆ ನಮ್ಗೆ ಮಾವಿ ಅದಕ್ಕೆ ಅದೇ ಅರ್ಥ ಅದೇ ಅರ್ಥ ವಿದ್ವಿಷಾವಹ ವಿದ್ವಿಷಾಹಾರ ಆಗೋದು ಬೇಡ ಅಂತ ಅದೇ ವಿದ್ವಿಷ ಅನ್ನೋದು ವಿದ್ವೇಷ ವಿದ್ವೇಷ ದ್ವೇಷ ಬರದೇ ಇರ್ಲಿ ನಮಗೂ ಅವ್ರಿಗೂ ದ್ವೇಷ ಬರದೇ ಇರ್ಲಿ ಜಗಳ ಬರದೇ ಇರ್ಲಿ ಅಂತಬಿಟ್ಟು ಅವಾಗಲೇ ನಮ್ಗೆ ಅವ್ರು ಕೂಡ ನಮ್ಗೆ ವಿದ್ಯೆ ನಮ್ಗೆ ಬಂದು ಸೇರ್ಕೊಳ್ಳುತ್ತೆ ನಮ್ಗೆ ಅದನ್ನ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿದ್ರು ಅಷ್ಟು ಕೂಡ ಇದಕ್ಕೆ ಅರ್ಥವತ್ತಾಗಿದೆ ಶಾಂತಿ ಪಡೆದಲ್ಲಿ ಅಷ್ಟು ಕೂಡ ನಮ್ಗೆ ಇದರಲ್ಲಿ ಪ್ರತಿ ದಿವಸ ನಮ್ಗೆ ಬೇಕಾಗಿದೆ ಅದು ಹಾಗಾಗಿ ಇಲ್ಲಿ ಅತಯೇವ ಪಂಚಕೋಶಾಂ ಕುಶಲ ದೇಹ ಸಂತತ ವಿಚಿನ್ವಂತಿ ಅಂತ ಹೇಳ್ಬಿಟ್ಟು ಅದನ್ನ ಯಾವಾಗ್ಲೂ ಇವರು ವಿವೇಚನೆ ಮಾಡ್ತಾ ಇರ್ತಾರೆ ನನ್ನ ದೇಹವನ್ನ ಮನಸ್ಸನ್ನ ಇಂದ್ರಿಯಗಳನ್ನ ನಾನು ಸರಿಯಾದ ರೀತಿಯಲ್ಲಿ ಬಳಸಿದ್ದೀನ ಇವತ್ತು ಅಂತ ಪರೀಕ್ಷೆ ಮಾಡ್ಕೋಬೇಕಾಗಿದ್ದು ನೋಡಿ ಅದಕ್ಕೆ ಕೂಡ ಒಂದು ಸುಭಾಷಿತ ಇದೆ ಆ ಸುಭಾಷಿತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರತ್ಯಹಂ ಸಮವೇಕ್ಷೇತ ನರಶ್ಚರಿತ ಆತ್ಮನಃ ಕಿಮ್ನುಮೇ ಪಶುಬಿಸ್ತುಲ್ಯಂ ಕಿಂ ಸತ್ಪುರುಷೈರಿವ ಅಂತ ಅಷ್ಟು ಚೆನ್ನಾಗಿದೆ ಅದು ಪ್ರತಿ ದಿವಸ ಅವನು ಒಬ್ಬ ಪರೀಕ್ಷೆ ಮಾಡಿ ನೋಡ್ಕೋಬೇಕು ಅವನು ಹೇಗೆ ಹೇಗೆ ನಾನು ಇವತ್ತು ನಡ್ಕೊಂಡೆ ನನ್ನ ನಡವಳಿಕೆ ಹೇಗಿತ್ತು ಇವತ್ತು ಅಂತ ಅವನು ಪ್ರತಿ ದಿವಸ ಪರೀಕ್ಷೆ ಮಾಡ್ಕೋಬೇಕು ಪ್ರತಿ ದಿವಸ ಅದು ರಾತ್ರಿ ಮಲಗುವಾಗ್ಲಾಗ್ಲಿ ಅಥವಾ ಮಧ್ಯ ದಿವಸದಲ್ಲಿ ಆಗ್ಲಿ ಅದು ನಾನು ಪಶುಗಳಾಗಿ ನಾನು ಪಶು ಪ್ರಾಣಿಗಳಾಗಿ ನಾನು ನಡ್ಕೊಂಡು ಅಥವಾ ಸತ್ಪುರುಷ ತರ ನನ್ನ ನಡವಿರಿಕೆ ಇತ್ತು ಅಂತ ನೀನು ಪರೀಕ್ಷೆ ಮಾಡಿ ನೋಡ್ಕೋ ಅದೇ ಪ್ರತ್ಯಹಂ ಸಮವೇಕ್ಷೇತ ಸಮವೇಕ್ಷೇತ ಪ್ರತ್ಯಹಂ ಸಮವೇಕ್ಷೇತ ಪ್ರತ್ಯಹಂ ಅಂದ್ರೆ ಪ್ರತಿ ದಿವಸ ಸಮವೇಕ್ಷೇತ ವಿವೇಚನೆ ಮಾಡಿ ಸಮವೇಕ್ಷೇತ ಅವೇಕ್ಷೇತ ನರಶ್ಚರಿತಮಾತ್ಮನಃ ನರಶ್ಚರಿತಮಾತ್ಮನಃ ಚರಿತಮಾತ್ಮನಃ ಆತ್ಮನಃ ಕಿಂನು ಮೇ ಪಶುಬಿಸ್ತುಲ್ಯಂ ಕಿಂನು ಮೇ ಪಶುಬಿಸ್ತುಲ್ಯಂ ಕಿಂನು ಮೇ ಪಶುಭಿಸ್ತುಲ್ಯಂ ಪಶುಭಿಸ್ತುಲ್ಯಂ ಕಿಂ ಸತ್ಪುರುಷೈರಿವ ಅಥವಾ ಕಿಂ ಸತ್ಪುರುಷೈರಿತಿ ಅಂತ ಎರಡು ಪಾಠ ಇದೆ ಅದಕ್ಕೆ ಕಿಂ ಸತ್ಪುರುಷೈರಿತಿ ಅಥವಾ ಕಿಂ ಸತ್ಪುರುಷೈರಿವ ಆ ಪರೀಕ್ಷೆ ಮಾಡಿ ನೋಡ್ಕೋಬೇಕು ನಮ್ಮನೇ ನಮ್ಮ ಪರೀಕ್ಷೆ ನಮ್ಮ ನಡವಳಿಕೆ ಬಗ್ಗೆ ನಾವು ಒಂದು ಪರೀಕ್ಷೆ ಮಾಡಿ ನೋಡ್ಕೋಬೇಕು ನನ್ನ ನಡವಳಿಕೆ ಪ್ರಾಣಿ ಪಕ್ಷಿಗಳ ತರ ಇತ್ತು ಅಥವಾ ಸತ್ಪುರುಷಗಳ ತರ ಇತ್ತು ಅದಕ್ಕಾಗಿ ಸತ್ಪುರುಷಗಳ ಬಗ್ಗೆ ನಾವು ಓದ್ಬೇಕು ಅವ್ರ ಜೀವನ ಚರಿತ್ರೆ ಓದ್ಬೇಕು ಅವ್ರ ಜೊತೆ ಒಂದು ಸತ್ಸಂಗ ಮಾಡ್ಬೇಕು ನಾವು ಅವ್ರು ಹೇಗೆ ನಡ್ಕೊಂಡ್ರು ಅಂತ ಅವ್ರ ಚಂದ್ರಶೇಖರ ಪಾರ್ಥಿಗಳು ಮಹಾಸ್ವಾಮಿಗಳು ಎಲ್ಲರದ್ದು ಬಗ್ಗೆ ನಮ್ಗೆ ಅಲ್ಲಲ್ಲಿ ಬರೆದು ಕೊಟ್ಟಿದ್ದಾರೆ ಆ ವಿಷಯಗಳನ್ನ ಓದ್ತಾ ಇರ್ಬೇಕು ಅವಾಗವಾಗ ಅದ್ರ ಬಗ್ಗೆ ಕೇಳ್ತಾ ಇರ್ಬೇಕು ಕಿವಿಯಲ್ಲಿ ಅವಾಗ ನಮ್ಗೆ ಅವರು ಒಂದು ಆದರ್ಶ ರೋಲ್ ಮಾಡೆಲ್ ತರ ಅವ್ರು ಇದ್ದಾರೆ ಅವರು ಒಂದು ಹೇಗೆ ಇರ್ಬೇಕು ಮಾದರಿಯಾಗಿ ತೋರಿಸಿದ್ದಾರೆ ಅವರು ಅವರು ಒಂದು ಪಂಥ ಹಾಕಿ ತೋರಿಸಿದ್ದಾರೆ ಅವ್ರ ನಡವಳಿಕೆ ಅವ್ರ ನುಡಿ ನಡೆ ಭಾವನೆ ಎಲ್ಲವೂ ಕೂಡ ನಮ್ಗೆ ಒಂದು ಮೇಲ್ಪಂಕ್ತಿಯಾಗಿದೆ ಅದ್ರ ಪ್ರಕಾರ ನಾವು ನಡ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇರ್ಬೇಕು ಅಂತ ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಅದೇ ತುಂಬಾ ಚೆನ್ನಾಗಿದೆ ಸುಭಾಷಿತ ಇಲ್ಲಿ ನಾವು ನಿಲ್ಸಿರೋಣ ಏಳನೇ ಶ್ಲೋಕಕ್ಕೆ ನಿಲ್ಸಿರೋಣ ನಾವು ಸರಿ ಇದು 148ನೇ ಶ್ಲೋಕ ಅಥವಾ ಅದನ್ನ ಅದನ್ನ ಹೇಳ್ಬೇಕು ದಿವಸ ಅದಕ್ಕೆ ರಚಿಸ್ತೇನೆ 148 ಆಸ್ತೆ ಶ್ರೀ ಗುರುಚರಣ ದ್ವಂದ್ವಂ ವಂದೇಹಂ ಮತಿತ ದುಸ್ಸಹ ದ್ವಂದ್ವಂ ಭ್ರಾಂತಿ ಗ್ರಹೋಪಶಾಂತಿಂ ಪಾಂಸುಮಯಂ ಯಸ್ಯ ಭಾಸಿತ ಮಾತನು ತೇ ವಿದ್ಯಾವಿನಯಸಂಪನ್ನಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಶ್ವಶೇಖರ ಭಾರತೀ ಅಜ್ಞಾನಾಂಜನ ವಿಚಿತ್ತಂ ವಿದ್ಯಾತಿಕ್ತಂ ವಿವೇಕಿನಂ ಸಂವೇ ಸಂಸ್ಕೃತಂ ಚಿತ್ತಂತಿ ಇತಿಮಶ್ರೇ ಸ್ಟಾಪ್ ರೆಕಾರ್ಡಿಂಗ್ ಮಾಡಿದ್ದು Thank you.